సుఖం జ్ఞానం సౌభాగ్య దేహి మే శివ సుందరీ భగవతీ భవానీ భక్తవత్సల సూర్య తేజస్మయాయుక్త రుద్రశక్తి జగన్మాత రుద్రశక్తి జగన్మాతః. డాడీ, అరే రాజా, శాంతి ఇల్లిగా బంద్బిట్రా? ಮತ್ತೆ ನಿನ್ನ ನೋಡಿ ಮೂರ್ ದಿವಸ ಆಯ್ತು. ನನಗೆ ಸ್ವಲ್ಪ ಕೆಲಸ ಇದೆ, ಈಗ ನೀವು ಹೋಗಿ, ನಾನು ಬೇಗ ಬಂದ್ಬಿಡ್ತೀನಿ. ನಡೀರಿ ಬುದ್ಧಿ, ಈ ವ್ಯವಹಾರ ವ್ಯಾಪಾರ ಇದ್ದಿದ್ದೆ ಮಕ್ಕಳಾಸೆಗಿಂತಲೂ ದುಡಿಮೆ ಹೆಚ್ಚ ಹೇಳಿ ಬುದ್ಧಿ. ಆಯ್ತು ರಾಮಯ್ಯ, ಮತ್ತಾದರೂ ಸೈನ್ ಮಾಡೋ ಚೆಕ್ ಇದೆಯಾ ನಾಗಭೂಷಣ್? ಐದಾರು ಇದೆ ಸರ್, ಆದ್ರೆ ಫಿಲ್ ಅಪ್ ಮಾಡಿಲ್ಲ. ನೀನ್ ಆಮೇಲೆ ಫಿಲ್ ಅಪ್ ಮಾಡ್ಕೋ, ನಾ ಸೈನ್ ಮಾಡ್ಕೊಡ್ತೀನಿ. ಸರ್ ಖಾಲಿ ಇದೆಯಲ್ಲ ಸರ್. ಇದೇನು ಹೊಸದಾಗಿ ಹೇಳ್ತೀಯಾ ನಾಗಭೂಷಣ್? ಇದಕ್ ಮೊದಲು ನಾ ಎಷ್ಟೋ ಖಾಲಿ ಚೆಕ್ ಗಳಿಗೆ ಸೈನ್ ಮಾಡ್ಕೊಟ್ಟಿಲ್ವಾ? ಹಾಗಲ್ಲ ಸರ್. ನೋಡು, ಚೆಕ್ಕು ಖಾಲಿ ಇದ್ರೆ ತುಂಬ್ಕೋಬೋದಯ್ಯಾ, ಮನುಷ್ಯನ ಹೃದಯ ಖಾಲಿ ಇರಬಾರ್ದು. ತಮ್ಮ ವಿಶ್ವಾಸ ನಂಬಿಕೆ ಬಹಳ ದೊಡ್ಡದು ಸರ್. ಮುತ್ತನ್ ಯಾರಾದರೂ ಸಣೆ ಹಿಡಿತಾರನೇಯ. ನಡೀರಿ ಮಕ್ಕಳ. ಊಟ ಮಾಡಿ ಮಕ್ಕಳ. ನಮ್ಗೆ ಕಲಿಸ್ಕೊಂಡು ಊಟ ಮಾಡಕ್ ಬರಲ್ಲ. ಏನ್ ರಾಮಯ್ಯ ಇದು? ಮಕ್ಕಳಿಗೆ ಯಾವಾಗಲೂ ಕೈತುತ್ತು ಹಾಕಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಯಾಕೆ? ಕೈತುತ್ತು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಅಂತ. ಸರಿ, ಹಾಗಾದ್ರೆ ನಾನು ಇವ್ರ ಜೊತೆ ರೆಡಿ. ನಮ್ಗೆಲ್ಲ ನೀನೆ ಕೈತುತ್ತು ಹಾಕ್ಬಿಡು, ಅದು ಒಂಥರ ಚೇಂಜು. ಹಾಳಾದ ಫೋನು, ಗೊತ್ತಿಲ್ಲ ಗೊತ್ತಿಲ್ಲ. ಯಾರು? ರಾಯ್ರಾ? ಅವ್ರ ಮನೇಲಿ ಇಲ್ಲ. ರಾಯ್ ಇರ್ಬೇಕಾ? ನೀವು ರಾ, ನೀವು ಯಾರಾದ್ರೆ ನನಗೇನ್ರಿ? ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡಿ. ಏನಂತಪ್ಪ ಅದು ಫೋನ್? ರಾಮಾಯಣ ಇದ್ದಿದ್ದೆ, ನೀವು ಊಟ ಮಾಡಿದ್ದಣಿ. ಎಸ್, ದಾವಣಗೆರೆಯಿಂದನಾ? ಹಾ. ನಾನು ಏನ್ ಹೇಳ್ತಿದ್ದೀರ ನೀವು? ವಾಟ್, ಚೆಕ್ ಬೌನ್ಸ್ ಆಗಿದೆಯಾ? ನಾನು ಇಟ್ಸ್ ಹೈಲಿ ಇಂಪಾಸಿಬಲ್. ಇನ್ನೊಂದು ಸಲ ವಿಚಾರಿಸಿ ಪ್ಲೀಸ್. ಎಸ್ ಹೌದು, ಫುಲ್ ಅಮೌಂಟ್ ರೆಮಿಟ್ ಆಗಿದೆ. ಏನೋ 150,000 ರೂಪಾಯಿ ರೆಮಿಟ್ ಆಗಿಲ್ವಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನೋ. ವಾಟ್, ಚೆಕ್ ಬೌನ್ಸ್ ಆಗಿದೆಯಾ? ನೋ ನೋ. ಗಣಿ, ಧೈರ್ಯವಾಗಿರಿ. ರಾಮಯ್ಯ, ನಾನು ಮುತ್ತು ಅಂತ ನಂಬಿದ್ದು ನನಗೆ ಮೃತ್ಯು ಆಗೋಯ್ತು. ಆ ನಾಗಭೂಷಣ ಮೋಸಗಾರ, ನಯವಂಚಕ. ನಾಗಭೂಷಣ್, ಈ ಗಜಪತಿ ಗುಂಡಿಗೆ ಒಡೆದು ಸಾಯವನ್ನಲ್ಲಾಕೋ ರ್ಯಾಸ್ಕಲ್, ನಿನ್ನಂತ ದ್ರೋಹಿಗಳನ್ನ ಗುಂಡಿಟ್ಟು ಉಡಾಯಿಸೋನು. ಯಜಮಾನ್ರೆ? ಯಾವನು ಯಜಮಾನ? ಗುಲಾಮ ದುಡ್ಡಲ್ಲ ಏನ್ ಮಾಡ? ಬಗಳು ಬಗಳು. ಹೇಯ್, ಯಾವನಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಸಾಯಿಸ್ಬಿಡ್ತೀನಿ. ಅನ್ನ ಇಟ್ಟು ಮನೆಗೆ ಕನ್ನ ಕೊರಿಯೋ ನಿನ್ನಂತ ಪಾಪಿಗಳು ಬದುಕಿರಬಾರ್ದು. ಓ ರಾಮಯ್ಯ, ಎಲ್ಲ ಪಾಪಿ ನಿನ್ನ ಪೊಲೀಸ್ಗೆ ಒಪ್ಪಿಸ್ತೀನಿ, ನಿನ್ ಕೈಗೆ ಕೋಲ ತೋರಿಸ್ತೀನಿ ನೋಡ್ತಾರು. ಅಲ್ಲಿವರೆಗೂ ನೀನು ಬದುಕಿದ್ರೆ ತಾನೇ. ನಾಗರ ಹಾವಿಗೆ ಹಲ್ನಲ್ಲಿ ಮಾತ್ರ ವಿಷ, ಆದ್ರೆ ಈ ನಾಗಭೂಷಣನಿಗೆ ನರನಾಡಿಯೆಲ್ಲ ವಿಷ.
ಈ ಗಜಪತಿರಾಯನ ವಂಶ ನೇರ ವಂಶ ಆಗ್ಬೇಕು. ನಮ್ ದಣಿ ವಂಶ ಉಳಿಬೇಕು ಕಣೆ ಸುಶೀಲ. ಈ ಮಕ್ಕಳು ಅನಾಥರಾಗಬಾರ್ದು. ಅದಕ್ಕೆ ಏನ್ ಮಾಡೋಂತೀರಾ? ನಮ್ ಶಕ್ಕು ಜೊತೆ ಈ ಮಕ್ಕಳನ್ನು ನಮ್ಮ ಮಕ್ಕಳೇ ಅಂದ್ಕೊಂಡ ಕಣೆ. ಇದ್ದ ಕೆಲ್ಸನು ಹೋಯ್ತು, ಇನ್ ನೀವು ಕೇಳಿ ತಂದು ಹಾಕೋದು. ಹಾಗಂದ್ರೆ ಹೇಗೆ? ಅವ್ರು ಉಪ್ಪು ತಿಂದಿಲ್ವಾ? ನಾವು ಉಪ್ಪು ತಿಂದಿದ್ದಕ್ಕೆ ಜೀವ ಸೌದಿಲ್ವೇನ್ರಿ? ಪುಕ್ಸಟ್ಟಿ ಕುಡ್ಸಿ ಸಂಬಳ ಕೊಟ್ಟಿನ್ರಿ ನಿಮ್ ದಣಿ. ಸುಶೀಲ, ನಮ್ ದಣಿ ಬಗ್ಗೆ ಒಂದು ಮಾತು ಅಂದ್ರೆ ಇಳಿಸ್ಬಿಡ್ತೀನಿ. ಇಳಿಸ್ರಿ ಕೈನ, ಹೊಟ್ಟೆ ತುಂಬಾ ತಂದಾಗ್ದಿದ್ರು ರಟ್ಟೆ ಎತ್ತದ್ ನೋಡು. ಊರು ಸಾಬ್ರಿ ನಿಮ್ಗೆ ಹಾಕ್ರಿ, ಎಲ್ಲಾದ್ರೂ ಹಾಳ್ ಬಾವಿಲ್ ಬಿದ್ದು ಸಾಯ್ಲಿ. ಸುಶೀಲ ಹೊಡಿರಿ, ಹೊಡೆ ಸಾಯಿಸ್ಬಿಡಿ. ಅನಿಷ್ಟಗಳು ಕಾಲಿಟ್ ತಕ್ಷಣ ನಮ್ಮನೆ ರಡರಂಗ ಆಗೋಯ್ತು. ಹುಡ್ತಾನೆ ಅಮ್ಮತ್ತಿದ್ದು, ಈಗ ಅಪ್ಪನ್ ನಂಗೆ ನೀರ್ ಕುಡ್ದು ನೋಡಿ. ಈ ದರಿದ್ರಗಳನ್ನ ನಾನ್ ಸತ್ರು ನಮ್ಮನೇಲಿ ಇಟ್ಕೊಳ್ಳಲ್ಲ. ಜಗ್ಗು ದಾದಾ, ನಿಮ್ದಮ್ಮ ಯಾಂತೀನಿ, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಆಟೋ ಬಿಟ್ಕೊಡಿ. ಬಡ್ಡಿ ದುಡ್ಡು ಕಟ್ಟೋ ತಾಕತ್ತಿಲ್ದ ಮೇಲೆ ಸಾಲ ಯಾಕೆ ತಗೊಂಡ್ರೋ ಬಿಕ್ಕನಾಸಿ ನನ್ನ ಮಕ್ಕಳ? ಮೊದಲು ಹಣ ಮಡಗಿ. 100 ರೂಪಾಯಿಗೆ 15 ರೂಪಾಯಿ ಬಡ್ಡಿ ತಗೊಂಡ್ರೆ ಯಾರ ತಾನೆ ಕೊಡಕ್ಕಾಗತ್ತೆ? ಇದು ದುರಾಸೆ, ಅನ್ಯಾಯ ಜಗ್ಗು ದಾದಾ, ಅನ್ಯಾಯ. ಬಂದ್ಬಿಟ್ಟ ದೊಡ್ಡ ಮನುಷ್ಯ ನ್ಯಾಯ ಹೇಳೋದಕ್ಕೆ. ಓ, ಬಡ್ಡಿ ಚುಕ್ತಾಗದೆ ಆಟೋ ಬಿಟ್ಕೊಡಕ್ಕಾಗಲ್ಲ. ಮೊದ್ಲು ಜಾಗ ಖಾಲಿ ಮಾಡಿ. ಹೆದರ್ಸ್ತಿರೇನ್ರೋ ಸೂವರ್ಗಳ? ಆಟೋ ಬೇಕು ಅಂದ್ರೆ ಹಣ ತಂದು ಬಡೀರಿ, ಇಲ್ಲ ಒಬ್ಬೊಬ್ಬರನ್ನ ವದ್ದು ಹೊರಗೆ ಹಾಕ್ಬಿಡ್ತೀನಿ. ನಾವು ಇವತ್ತು ಈ ಜಾಗ ಬಿಟ್ಟು ಕದ್ಲಲ್ಲ, ಉಪವಾಸ ಕೂರ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಏನ್ರೋ ದೊಡ್ಡ ತ್ಯಾಗಿ ಇವನು, ಸತ್ಯಾಗ್ರಹ ಮಾಡ್ತಾನಂತೆ. ಸತ್ಯಾಗ್ರಹ ಮುಚ್ಚ ಬಾಯಿ ನಾಯಿ, ಅಂತವ್ರ ಹೆಸರತ್ತ ಯೋಗ್ಯತೆ ಕೂಡ ನಿನಗಿಲ್ಲ. ಲೈ, ಈ ಜಗ್ಗುದಾದಾಗೆ ನಾಯಿ ಅಂತೀನೋ?
ಯಾವನೋ ನಮ್ಮ ಆಟೋದವ್ರ ಮೇಲೆ ಕೈ ಮಾಡ್ದೋನು? ನಾನ್ ಕಣ ರೌಡಿಗಳ ರೌಡಿ ಜಗ್ಗು ದಾದ, ನೀನ್ ಯಾರ್ಲೆ ಹುಡುಗ? ಎಲ್ಲ ಗಿಡುಗ, ನಾನು ರೌಡಿಗಳ ಪಾಲಿಗೆ ದೊಡ್ಡ ರೌಡಿ, ನಿನ್ನಂಥ ದುಷ್ಟರ ಪಾಲಿಗೆ ಪರಮ ದುಷ್ಟ. ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಗರಡಿ ಉಸ್ತಾದ್, ಹೆಸರು ರಾಜ. ನೀನ್ಯಾವನಾದ್ರೆ ನನಗೇನೋ, ನನ್ನ ಬಡ್ಡಿ ವ್ಯವಹಾರದಲ್ಲಿ ತಲೆ ಹಾಕ್ದವ್ರ ತಲೆನ ತೆಗ್ದಾಕ್ಬಿಡ್ತೀನಿ. ಈ ಮೊಂಡ ಚಾಕುಗೆಲ್ಲ ಹೆದರು ಗಂಡಲ್ಲ ಕಣೋ ಗುಲ್ಡು. ಒಂದ್ ಹೆಜ್ಜೆ ಮುಂದಿಟ್ರೆ ನಿನ್ ಬಾಡಿನ ಡೆಡ್ ಬಾಡಿ ಮಾಡ್ಬಿಡ್ತೀನಿ. ಇದು ಬಡ್ಡಿ ದುಡ್ಡು ತಿಂದು ಬೆಳೆದ ಬಿಕನಾಸಿ ದೇಹ ಅಲ್ಲ ಕಣೋ ಮಗನೇ. ನಿನ್ನ ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲಾನು ಒಂದೇ ಸಾರಿ ಚುಕ್ತಾ ಮಾಡಿ ನಿನ್ನ ಬಾಡಿನ ಬೆಂಡೆತ್ತಿ ಆಮೇಲೆ ಇಲ್ಲಿಂದ ಹೋಗ್ತೀನಿ. ಹೇಳು, ಅಸಲು ಬೇಕಾ ಬಡ್ಡಿ ಬೇಕಾ? ಎರಡು ಬಡಗುರು, ನನ್ ಜೀವ ಬಿಟ್ಬಿಡು. ಇನ್ನೊಂದ್ಸಲ ಆಟೋದವ್ರು ತಂಟೆಗೆ ಬಂದ್ರೆ ಅಡ್ರೆಸ್ ಇಲ್ದಾಗ ಮಾಡ್ಬಿಡ್ತೀನಿ, ಬಿಡು ಗಾಡಿ. ಸಮಯಕ್ಕೆ ಸರಿ ಬಂದು ಈ ಬಡವ್ರನ್ನ ಕಾಪಾಡಿದ್ರಣ್ಣ. ದುಡ್ದು ತಿನ್ನೋ ನೀವೆಲ್ಲ ಬಡವರು, ಬಡ್ದು ತಿನ್ನೋ ಇಂತ ಕಂತ್ರಿಗಳು ಬಡವರು. ಈ ಬಂಡ ಬಡ್ಡಿ ಮಗನ ಹತ್ರ ಬಡ್ಡಿಗೆ ದುಡ್ಡು ತಗೊಂಡು ನೀವ್ ಯಾಕೆ ಫಜೀತಿ ಪಡ್ಬೇಕು? ಬಂದಿದ್ರಲ್ಲೇ ಜೀವನ ಮಾಡಬೇಕು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಪ್ಪ. ಏನ್ ಮಾಡೋದು ಗುರು, ಹಗಲು ರಾತ್ರಿ ಆಟೋ ಓಡಿಸಿ ಸಂಪಾದಿಸ್ ದುಡ್ಡಿನಲ್ಲಿ ಅರ್ಧ ಆಟೋ ಮಾಲೀಕನು ಕೊಡಬೇಕು, ಆಟೋ ರಿಪೇರಿ ಪೆಟ್ರೋಲ್ ಅಂತ ಖರ್ಚು ಮಾಡ್ಬೇಕು, ಉಳಿದಿದ್ದು ಮನೆ ಕೊಡಬೇಕು, ಕೊಡಕ್ಕೇನಿರುತ್ತೆ, ಮತ್ತೆ ಸಾಲ ಮಾಡ್ಬೇಕು. ನಮ್ಗೆ ಯಾರಣ್ಣ ಸಾಲ ಕೊಡ್ತಾರೆ ಇವನ್ ಬಿಟ್ರೆ? ನಮ್ ಕಷ್ಟಕ್ಕೆ ಯಾರಿದ್ದಾರೆ ಗುರು? ನೀವೇ, ನೀವುಗಳೇ. ನೀವು ದುಡ್ದಿದ್ರಲ್ಲಿ ಪ್ರತಿದಿನ 5 ರೂಪಾಯಿನ ನಿಮ್ದಲ್ಲ ಅಂತ ತೆಗ್ದಿಡಿ, ಆಟೋ ಚಾಲಕರ ಕಲ್ಯಾಣ ನಿಧಿ ಅಂತ ಮಾಡ್ಕೊಳ್ಳಿ. ಆ ಹಣ ನಿಮ್ಮ ಕಷ್ಟಕ್ಕೆ ನೆರವಾಗುತ್ತೆ, ನೀವು ಬೇರೆಯವ್ರ ಹತ್ರ ಕೈ ಚಾಚೋ ತಪ್ಪುತ್ತೆ. ನಿಜ ರಾಜಣ್ಣ, ನಾನಂತೂ ನಾಳೆಯಿಂದ ಕಲ್ಯಾಣ ನಿಧಿಗೆ 5 ರೂಪಾಯಿ ಕೊಡ್ತೀನಿ. ನಾವೆಲ್ಲ ನಿನ್ ಕೈಲೇ ದುಡ್ಡು ಕೊಡ್ತೀವಿ ರಾಜಣ್ಣ, ನೀವೇ ನಮ್ ಲೀಡರು. ದಯವಿಟ್ಟು ಕ್ಷಮಿಸಿ, ಈ ಹಣನ ನಮ್ಮ ಆಟೋ ಚಾಲಕರ ಪ್ರೆಸಿಡೆಂಟ್ ಇದಾರಲ್ಲ ಪಾಲಾಕ್ಷ, ಅವ್ರ ಕೈಲಿ ಕೊಡಿ. ಈಗೆಲ್ಲರೂ ನಿಮ್ ನಿಮ್ ಕೆಲ್ಸಕ್ಕೆ ಹೋಗಿ.
ನಾನೊಬ್ಬ, ನೀವಿಷ್ಟು ಜನ. ನಾನು ನಿರ್ಧಾರ ಮಾಡಿಕೊಂಡೇ ಬಂದಿದ್ದೀನಿ. ನಾನು ಸಾಯ್ಬೇಕು ಇಲ್ಲ ನೀವು ಸಾಯ್ಬೇಕು. ನಾನಷ್ಟು ಸುಲಭವಾಗಿ ಇಲ್ಲಿಂದ ಹೋಗಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ಒಂದು ಮಾತಂತೂ ನಿಜ, ನಿಮ್ಮಲ್ಲಿ ಯಾವ ನನ್ನ ಮಗ ಮೊದಲು ನನ್ನ ಮೈ ಮುಟ್ತಾನೋ ಆ ನನ್ನ ಮಗನ್ನ ನನ್ನ ತಾಯಿ ಆಣೆ ಚಿಂದಿ ಚಿಂದಿ ಮಾಡಿಬಿಡ್ತೀನಿ. ಜೀವ ಸಹಿತ ಉಳಿಸಲ್ಲ. ನಿಮ್ಮಲ್ಲಿ ಯಾರು ಬರ್ತೀರಾ ಅಂತ ಮೊದಲಿ ನನಗೆ ಅನ್ನ ಕೊಡ್ತಿದ್ದ ಆಟೋನ ನೀ ತಾನೇ ಸುಟ್ಟಾಕಿದ್ದು. ಅನ್ಯಾಯವಾಗಿ ನನ್ನ ಆಟೋನ ಸುಟ್ಟಾಕ್ಬಿಟ್ಟೆ ಅಲ್ಲ. ಮೊದಲು ಯಾರು ಬರ್ತೀರಾ ಹೇಳಿ. ಅನ್ಯಾಯವಾಗಿ ನನ್ನ ಆಟೋನ ಯಾರು ಬರ್ತೀರಾ? ಮೊದಲು ಯಾರು ಬರ್ತೀರಾ? ಆ ನನ್ನ ಮಗನ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀನಿ. ಚಿಂದಿ ನಾಳೆ ಬೆಳಗ್ಗೆ ಒಂದು ಹೊಸ ಆಟೋ ನನ್ನ ಮನೆ ಮುಂದಿರಬೇಕು. ಇಲ್ಲ, ಇಲ್ಲಿರೋ ನಿನ್ನ ಎಲ್ಲ ಆಟೋಗಳನ್ನು ನಾನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ನಾಳೆ ಬೆಳಗ್ಗೆ. ರಘು, ಎಲ್ರಿಗೂ ಸಿಹಿ. ಸರಿ ಅಣ್ಣ. ಅಮ್ಮ, ಮೊದಲು ನೀವಪ್ಪ ಕೂತ್ಕೊಳ್ಳಿ, ಒಂದು ರೌಂಡ್ ಹೋಗಿ. ಮೊದಲೇ ನಾವ್ ಯಾಕಪ್ಪ? ತಂದೆ ತಾಯಿನೇ ಪ್ರತ್ಯಕ್ಷ ದೇವರು, ಆಮೇಲೆ ಬೇರೆ ದೇವರು. ಬನ್ನಿ ಅಮ್ಮ, ಕೂತ್ಕೊಳ್ಳಿ, ಬನ್ನಿಪ್ಪ. ನನಗ್ ಬೇಡಪ್ಪ, ನನ್ನ ಹೊಟ್ಟೆಲಿ ಮೊರ ಬೆಂಕಿ ಬಿದ್ದಿದೆ, ಇದನ್ನ ನಿಮ್ ಅಣ್ಣಂಗೆ ಕೊಡು. ಏ ಕಮಲಾ, ಯಾಕೆ ಇಲ್ಲ ನೋಡೆ? ರಘುಣ್ಣ, ಏನ್ ಶಾಂತಿ? ಕಮಲ ಯಾಕೆ ಬಿರುಗಾಳಿ ತರ ಹೊರಟದ್ಲು? ನನಗೇನ್ ಗೊತ್ತಮ್ಮ, ಈ ಬಿರುಗಾಳಿ ಕತೆ ಆ ಸುಂಟ್ರುಗಳಿಗೆ ಗೊತ್ತು. ಸಿಹಿ ಅಂತೂ ಮುಟ್ಲೇ ಇಲ್ಲ. ರಘು, ಎಲ್ರಿಗೂ ಸ್ವೀಟ್ ಕೊಟ್ಟಿಯಪ್ಪ? ಕೊಟ್ಟೆ ಅಣ್ಣ, ಆದ್ರೆ ಒಬ್ರನ್ ಬಿಟ್ಟು. ಯಾಕೋ ಅವ್ರಿಗೇನ್ ಡಯಾಬಿಟಿಸಾ? ಡಯಾಬಿಟಿಸ್ ಅಲ್ಲ, ಜಲಸ್ಸು. ಯಾರ್ಗೋ? ಅದೇ ಆ ಕಮಲ. ಕಮಲಂಗ ನಾನ್ ಕೊಡ್ತೀನಿ ಬಿಡು. ಬಾಪ ಬಾ. ಕಮಲ ಸ್ವೀಟ್ ತಗೊಳ್ಳಿಲ್ವಂತೆ, ಕೊಟ್ಟು ಹೋಗೋಣ ಅಂತ. ಕೊಡು ಕೊಡು. ಅದಕ್ಕೇನಂತೆ, ಕೂತ್ಕೊಪ್ಪ, ಕಾಫಿ ಇಡ್ತೀನಿ. ಕಮು ಯವಿ ಯವಿ, ಕೆಮ್ಮು ಗಿಮ್ಮು ನೆಗಡಿ ಅಲ್ಲ ನನ್ನ ಹೆಸರು, ಲಕ್ಷಣವಾಗಿ ಕಮಲ ಅನ್ನು. ಓಹೋ, ಏನ್ ಲಕ್ಷಣವಾಗಿ ಕಮಲ? ಓಕೆನಾ? ಹ್ಮ್, ತಗೋ. ನನಗ್ ಬೇಡ. ಇನ್ನೇನ್ ಬೇಕು ನಿಂಗೆ? ಕೇಳಿದ್ದೆಲ್ಲ ಕೊಡು ಕಾಮದೇನು ನೀನು? ಕೇಳ್ ನೋಡು, ಸಾಕು ಅನ್ನೋರ್ಗೂ ಕೊಡ್ತೀನಿ. ಸದ್ಯಕ್ಕೆ ನಿನ್ ಮಾತ್ ಸಾಕು. ಅಯ್ಯಯ್ಯೋ, ಯಾಕೆ ಮೂತಿ ಅಷ್ಟು ಉದ್ದ ಮಾಡ್ಕೋತೀಯ? ನನ್ ಹೊಸ ಆಟೋ ನೋಡಿ ಖುಷಿ ಆಗ್ಲಿವಾ ನಿನ್ಗೆ? ಖುಷಿ ಪಡೋ ಭಾಗ್ಯ ನನಗೆಲ್ಲಿದೆ? ನಿನ್ ಹೊಸ ಸ್ಟೈಲ್ ನೋಡಿ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಿದೆ. ಹೊಸ ಸ್ಟೈಲು? ಅದೇನ್ ಸರಿಯಾಗಿ ಹೇಳು ಐಲು. ಇಷ್ಟು ದಿನ ನೀನ್ ಏನ್ ಹೇಳ್ತಿದ್ದೆ? ಏನ್ ಹೇಳ್ತಿದ್ದೆ? ನನ್ನ ಆಟೋ ಹೊರಡೋಕ್ ಮುಂಚೆ ಹೂ ಬುಟ್ಟಿ ಹೊತ್ಕೊಂಡು ನೀನ್ ಎದುರು ಬಾಕಮ್ಮು, ನನಗ್ ಸಖತ್ ಗಿರಾಕಿ ಸಿಕ್ಕತ್ತೆ ಅಂತ ಹಲ್ಗೆಂಚ್ತಾ ಇದ್ದೆ. ಹೊಸ ಆಟೋ ಬರ್ತಿದ್ದ ಹಾಗೆ ಸ್ಟೈಲೇ ಚೇಂಜ್. ಪೇಟೆ ಹೂವೇ ಬೇಕಾಯ್ತು ಆಟೋಗೆ, ತಾಯಿನೇ ಬೇಕಾಯ್ತು ಪೂಜೆಗೆ, ಅಪ್ಪ ಅಮ್ಮನೆ ಬೇಕಾಯ್ತು ಫಸ್ಟ್ ರೌಂಡ್ಗೆ. ಓಹೋ, ಅದಾನೇನ ಕಣ್ಣು ರೀ. ಅಯ್ಯೋ ಚಿನ್ನಾರಿ,
ವಯಸ್ಸಾದವ್ರ ಜೊತೆ ನೀನ್ಯಾಕೆ ಅಂತ ಕರ್ಕೊಂಡು ಹೋಗ್ಲಿಲ್ಲ? ನಾವು ಸಪರೇಟ್ ರೌಂಡ್ ಹೋಗೋಣ ವಯ್ಯಾರಿ. ಕೋಪ ಮಾಡ್ಕೋಬಿಡುವೆ ಮಯೂರಿ. ಮೈ ಉರಿ ನನಗೆ, ಮಂದಿಲಿ ಮಾನ ಕಳೆದು ಅದ್ ಯಾವನೋ ಮನೇಲಿ ಕಾಲು ಹಿಡ್ಕೊಂಡಂತೆ. ನೋಡ್ತಾ ಇರು ಮುಂದಿನ ವಾರ ಏನಾಗುತ್ತೆ ಅಂತ. ಏನಾಗುತ್ತೆ? ಹೊಸದನ್ನ ನಾನು ತರ್ತೀನಿ. ಏನ? ಅದೇ ಸಸ್ಪೆನ್ಸ್. ನಿನ್ ಹಾಗೆ ನಾನು ಜುಜ್ಬಿ ಕೊಬ್ಬರಿ ಮಿಠಾಯಿ ಹಂಚಲ್ಲ, ಇಡೀ ವಠಾರಕ್ಕೆ ಲಡ್ಡು ಹಂಚ್ತೀನಿ. ಲಡ್ಡು ಲಡ್ಡು ಹಂಚೋವಂತೆ ಮೊದ್ಲು ಇದನ್ ತಿನ್ನು. ತಿನ್ನಲ್ಲ. ಅರೆ ಉಪ್ಪು. ಕಮ್ಮು. ಓಯ್ ಕಮ್ಮು. ರಾಜಾ. ಕಮಲಮ್ಮ. ಓಯ್ ಕಮಲಮ್ಮ, ಕಾಫಿ ತಗೋಪ್ಪ. ಎಲ್ಲೋದ್ಲು ಇವ್ಳು? ಅದೇ, ಅವ್ಳ ಡಕೋಟಾ ಸೈಕಲ್ ತಗೊಂಡು ಹೂ ಮರಕ್ಕೆ ಹೋದ್ಲು. ರಾಜಿ ಆದ್ಲಾ? ಇಲ್ಲ, ನಾನೇ ಆಗ್ಬಿಟ್ಟೆ ರಾಜಿ. ಅಮ್ಮವ್ರೇ, ಹೂವು. ಯಾಕೆ ಕಮಲ ಇಷ್ಟೊಂದು ಲೇಟು? ಇವತ್ ಗಿಡದಲ್ಲಿ ಹೂ ಅರಳಿದ್ದೇ ಲೇಟ್ ಅಮ್ಮವ್ರೆ. ಏ ಸರಿಯಾಗಿ ಮಾರ ಹಾಕೆ. ಮುತ್ತೈದೆ ಮುಡಿಯೋ ಹೂನ ಕಡಿಮೆ ಮಾರ ಹಾಕಿದ್ರೆ ಆಯಸ್ಸು ಕಡಿಮೆ ಅಂತಮ್ಮವ್ರೆ. ಸರಿ, ಇಷ್ಟುದ್ದ ಬಿಟ್ಟೆ ಕೊಡ್ತೀನಿ. ಮಾತ್ನಲ್ಲೇ ಮರಳು ಮಾಡ್ಬಿಡ್ತೀಯ ಕಣೆ. ವ್ಯಾಪಾರಕ್ಕೆ ಮಾತೆ ಬಂಡವಾಳ ಅಮ್ಮವ್ರೆ. ಅಮ್ಮವ್ರೆ, ಏನೆ? ಐನೂರ್ಗೆ ಹೇಳಿ ಒಂದ್ 200 ರೂಪಾಯಿ ಅಡ್ವಾನ್ಸ್ ಕೊಡಿಸ್ತೀರಾ? ತುಂಬಾ ಅರ್ಜೆಂಟು. ಅದಕ್ಕೆ 500 ಯಾಕೆ? ನಾನೇ ಕೊಡ್ತೀನಿ ತಗೋ. ಯವಿ ಯವಿ, ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ? ಕೊಡಿ ಕೊಡಿ. ಥ್ಯಾಂಕ್ಸ್ ಅಮ್ಮವ್ರೆ, ವೆರಿ ವೆರಿ ಥ್ಯಾಂಕ್ಸ್. ತಗೊಳ್ಳಿ. ಯಾಕಮ್ಮ ಇವತ್ ಹೂ ಒಣಗಿರೋ ಆಗಿದೆ? ಈ ಬಿಸಿಲಿಗೆ ಮನುಷ್ಯರೇ ಒಣಗ ಹೋಗುವಾಗ ಪಾಪ ಹೂ ಒಣಗದೆ ಇರುತ್ತ ಸರ್? ಈ ಕಮಲನ ಕೈ ಹೂ ಅಂದ್ರೆ ಕಳಕಳ ಕಳ ಅಂತಿರುತ್ತೆ ಸರ್. ಏನಮ್ಮ? ಅರ್ಜೆಂಟ್ ಆಗಿ ಒಂದ್ 200 ರೂಪಾಯಿ ಬೇಕಾಗಿತ್ತು. ಅಮ್ಮವ್ರಿಗೆ ಹೇಳಿ ಸ್ಯಾಂಕ್ಷನ್ ಮಾಡಿಸಿ ಸರ್. ಇದಕ್ಕೆಲ್ಲ ಅಮ್ಮವ್ರ ಯಾಕೆ? ಸಮಾಧಾನ ಮಾಡ್ಕೋವ, ಸಮಾಧಾನ ಮಾಡ್ಕೋ. ನಿಲ್ಸಪ್ಪ ನಿಲ್ಸು, ಗರ್ಭಿಣಿ ಹೆಂಗಸುಗಳಪ್ಪ. ಅಯ್ಯೋ ದೇವ್ರೆ, ಅಮ್ಮ ಸೊಂಟು. ಸಮಾಧಾನ ಮಾಡ್ಕೋವ, ಸಮಾಧಾನ ಮಾಡ್ಕೋ. ಬಾ ಮೆಲ್ಲ ಬಾವಾ, ಬಾ ಒರಿಕೊಳವ, ಒರಿಕೋ. ಅಯ್ಯೋ ದೇವ್ರೆ, ಏನಾಯ್ತಮ್ಮ? ಆಸ್ಪತ್ರೆಗೆ ಕಣಪ್ಪ, ಗರ್ಭಿಣಿ ಹೆಂಗಸು. ಮೆಲ್ಲುಗ್ ಬಾವ, ಉಸಾರು. ಈ ಸ್ಕ್ರೀನ್ ಹಿಂದೆ ಏನಿದೆ ಅಂತ ಪಿಳಿ ಪಿಳಿ ಕಂಡ್ಬಿಡ್ತಿದ್ದೀರಲ್ಲ, ಹೇಳಿ ನೋಡೋಣ. ನೀನ್ ಆಟೋ ತಂದೆ ಅಂತ ಕಮಲ ಕಾರೆ ತಂದಿರ್ಬೇಕು ಅಣ್ಣ. ಅದು ಮಂಗನ್ ಕಾರೆ ಇರ್ಬೇಕು. ಅವಳೆ ಒಂದ್ ಮಂಗ, ಅವಳು ಕಾರ್ ಯಾಕೆ? ಕಡ್ಲೆ ಕಾಯ ಸಾಕು. ಯಾರಿಗೂ ಹೊಳಿಲೇ ಇಲ್ವಾ? ಮಾವ ಬನ್ನಿ ಇಲ್ಲಿ, ಈ ಸ್ಕ್ರೀನ್ ಹೇಳಿರಿ. ಏನಮ್ಮ ಇದೆಲ್ಲ? ಅಯ್ಯೋ ಮೊದ್ಲು ನೀವ್ ಇದನ್ನ ಹೇಳಿರಿ ಮಾವ, ಆಮೇಲೆ ಹೇಳ್ತೀನಿ. ಏನ್ ಎಲ್ರು ಮುಖ ನೋಡ್ತಾ ನಿಂತಿದ್ದೀರಾ ತಟ್ಟೆ ಚಪ್ಪಾಳೆ? ಅಮ್ಮ ಎಲ್ರಿಗೂ ಲಡ್ಡು ಹಂಚು, ಲಡ್ಡು. ಈ ಪುಷ್ಪಕ ವಿಮಾನ ನೋಡಿದ ತಕ್ಷಣ ನನ್ನ ಗುರು ನನ್ನ ಕೈ ಕೊಟ್ಬಿಡದ. ಈ ಆಟೋ ನೋಡಿದ ತಕ್ಷಣ ನನ್ ಸೈಕಲ್ ಬ್ರೇಕೇ ಜಾಮ್ ಆಗಿ ಹೋಯ್ತೆ. ಏನ್ ಕಮ್ಲಿ ಈ ಕಡೆ? ನಿನ್ ಹತ್ರ ಹುಡುಗಾಟಕ್ಕೆ ನಂಗ್ ಟೈಮ್ ಇಲ್ಲ. ಹೂವೆಲ್ಲ ಒಣಗೋದ್ಮೇಲೆ ಡಿಮ್ಯಾಂಡ್ ಇರಲ್ಲ. ಕರೆಕ್ಟ್ ಆಗಿ ಹೇಳಿದೆ ಕಮಲ, ಹೆಣ್ಣು ಅಷ್ಟೇ, ಅರಳಿರುವಾಗ್ಲೇ ಡಿಮ್ಯಾಂಡು. ಒಣಗೋ ಹೋಗ್ ಮುಂಚೆ ಆರಿಸ್ಕೋಬೇಕು ಹಸ್ಬೆಂಡ್, ಬಾರಿಸ್ಬೇಕು ಡ್ರಪ್ ಡ್ರಪ್ ಬ್ಯಾಂಡು. ಇಲ್ದಿದ್ರೆ ಬಾಳೆಲ್ಲ ಬರೀ ಬೆಂಡೋ ಬೆಂಡು. ಅಂಡರ್ಸ್ಟ್ಯಾಂಡು? ನನ್ ಹಸ್ಬೆಂಡ್ ನಾನ್ ಯಾವತ್ತೂ ಆರಿಸ್ಕೊಂಡಾಯ್ತಪ್ಪ,
ನನ್ ಮೇಲಿನ ಆಸೆ ಬಿಟ್ಬಿಡಪ್ಪ ರಾಜ. ನನ್ನ ವೈಫ್ನ ನಾನು ಯಾವತ್ತೂ ಆರಿಸ್ಕೊಂಡಿದ್ದಾಯ್ತಮ್ಮ, ನನ್ ಮೇಲೆ ನೀನು ಆಸೆ ಇಟ್ಕೋಬೇಡಮ್ಮ. ಕಮಲ ಅಲ್ಲಿ ನೋಡು. ಅವ್ವಿ 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 ಅವ್ವಿ, ನಮ್ಮ ಮಾತಲ್ ಕಾಲ ಕಳಿದೆ, ಆಗ್ಲೇ ಶುರು ಹಚ್ಕೊಂಡ್ ಬಿಟ್ಟಿವೆ. ಏನ ಲವ್ನ ನಮ್ಮ ಪ್ರೀತಿನ ಕಡೆವರೆಗೂ ಉಳಿಸ್ಕೊಳ್ಳಿ. ನಮ್ಗೆ ಎಷ್ಟೇ ಬಡತನ ಬಂದ್ರು ನಿಮ್ ಪ್ರೀತಿಗ್ ಮಾತ್ರ ಬಡತನ ಮಾಡ್ಬೇಡಿ. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ. ಕಮ್ ಆನ್ ಮಾಮಾ ಶ್ರೀ. ನಮಸ್ಕಾರ ಬುದ್ಧಿ. ಮಾತಾಶ್ರೀ ನೀವು ಇಲ್ಲ ಇರಿ, ನಮ್ಮ ಮಾಮಾಶ್ರೀ ಒಳಗೆ ಹೋಗಿ ಆ ಸಾವುಕಾರನ್ನ ದಬಾಯಿಸಿ ನೀವು ಬರ್ಬೇಕಾದ ಹಣದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಮಾಡಿ. ಸಾವುಕಾರ ಓ ಇಲ್ಲಿದ್ದೀರಾ? ಯಾರು ನೀವು? ನಾನು ಯಾರು ಅಂತ ಹೇಳೋ ಯಾಲಕ್ಕಿ? ಇವ್ರು ಯಾರಂತೂ ಗೊತ್ತಿಲ್ವ ಪಿತಾಶ್ರೀ, ಇವರು ಆಟೋ ರಿಕ್ಷಾ ಚಾಲಕರ ಸಂಘದ ಪ್ರೆಸಿಡೆಂಟ್ ಮಿಸ್ಟರ್ ಪಾಲಾಕ್ಷಪ್ಪನವರು. ನನ್ನಿಂದ ಏನಾಗ್ಬೇಕು? ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ಯಾ ಸಾವುಕಾರ. ನಮ್ಮ ರಂಗನ ಆಟೋ ಮೇಲೆ ನಿಮ್ಮ ಲಾರಿ ಎರಿಸಿ ಸಾಯಿಸಿದ್ದೀರಲ್ಲ, ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಆ ಕೇಸು ಕೋರ್ಟ್ ನಲ್ಲಿದೆ. ಆ ಕೇಸ್ ತೀರ್ಮಾನ ಆಗೋದ್ರೊಳಗಾಗಿ ರಂಗನ ಹೆಂಡತಿ ಮಕ್ಳು ಒಟ್ಟಿಗಿಟ್ಟಿಲ್ದೆ ಸತ್ತೋಗಿರ್ತಾರೆ. ಆಮೇಲೆ ಲಕ್ಷ ಸಿಕ್ಕ್ರೇನು ಬಿಟ್ರೇನು? ಲಕ್ಷ ಲಕ್ಷಗಟ್ಟಲೆ ನಾವ್ ಯಾಕೆ ಕೊಡ್ಬೇಕು? ಬಡವರು ಪ್ರಾಣ ಅಂದ್ರೆ ಪುಕ್ಷಟ್ಟೆ ಅನ್ಕೊಂಡೇನೋ. 2 ಲಕ್ಷ ಕಾಂಪನ್ಸೇಷನ್ ಹಾಕಿದ್ದೀವಿ. ಏನೋ ಯಾಲಕ್ಕಿ ಕರೆಕ್ಟ್. 2 ಲಕ್ಷ ಎಲ್ಲಿಂದ ತರ್ಲಿ? ಈ ಬಂಗ್ಲೆ ಮಾರ್ಕೊಡಯ್ಯ. ಓ ಯಾಲಕ್ಕಿ ಇವನ ಹತ್ರ ಏನ್ ಮಾತ್ ಮಾರಯ್ಯ? ದಯವಿಟ್ಟು ನನ್ ಮಾತ್ ಕೇಳಿ ಸರ್. ಅಯ್ಯ ಮಾತ್ ಕೇಳೋ ಅಭ್ಯಾಸ ನನಗಿಲ್ಲ, ಮಾತಾಡೇ ಅಭ್ಯಾಸ ನನಗೆ. ಹೌದು, ನಮ್ಮ ಮಾಮಾಶಿಯವ್ರು ಹೇಳ್ದ ಕೇಳ್ದೆ ಹೋದ್ರೆ ನಾಳೆ ಬೆಳಿಗ್ಗೆ ಈ ಊರ್ನಲ್ಲಿರುವ ಎಲ್ಲ ಆಟೋಗಳು ನಿಮ್ಮ ಮನೆ ಮುಂದೆ ಸಾಲಾಗಿ ಬಂದ್ ನಿಲ್ಲುತ್ತೆ. ಯಾಕೆ? ಆಟೋ ಸ್ಟ್ರೈಕ್. ಈ ನಿಮ್ಮ ಸುಂದರವಾದ ಬಂಗ್ಲೆಗೆ ಕಲ್ಲು ಹೊಡಿಸ್ತೀವಿ, ಪುಡಿ ಪುಡಿ ಮಾಡಿಸ್ತೀವಿ, ಮನೆ ಒಳಗಡೆ ನುಗ್ತೀವಿ, ಸಿಕ್ಕಿ ಸಾಮಾನುಗಳನ್ನ ಚಿಂದಿ ಚಿಂದಿ ಓಡಾಯಿಸ್ತೀವಿ ಪಿತಾಶ್ರೀ. ಫರ್ಮಾಯಿ ಮಾಮಾಶ್ರೀ. ಬೇಡ ಬೇಡ, ಹಾಗ ಮಾಡ್ಬೇಡಿ. ನಾನು ನಿಂದ 2 ಲಕ್ಷ ರೂಪಾಯಿ ಕೊಡೋಕ್ ಆಗೋಲ್ಲ ಪ್ರೆಸಿಡೆಂಟ್ ಸರ್. ದಯವಿಟ್ಟು ನೀವೇ ಏನಾದ್ರು ಒಂದು ಮಾರ್ಗ ತೋರಿಸಿ ಸರ್. ಹೌದು ಮಾಮಾಶ್ರೀ, ಹೇಗಾದ್ರೂ ಮಾಡಿ ಈ ಬಡ ಸಾವುಕಾರನ್ನ ಆ ಬಡ ಹೆಂಗಸನ್ನ ಉಳಿಸ್ಬೇಕು ಮಾಮಾಶ್ರೀ. ತಥಾಸ್ತು. ಕೋರ್ಟ್ ಹೋಗಿ ಎಟ್ಲೆ ಕಕ್ಕೋ ಬದ್ಲು 50,000 ರೂಪಾಯಿ ನನಗ್ ಕೊಡಿ, ನಾನೆಲ್ಲ ಸರ್ ಮಾಡ್ತೀನಿ. ಆಯ್ತು. ಆ ಎಮ್ಮ ಎಲ್ಲಿ? ಆಹಾ, ಮಾತಾಶ್ರೀವ್ರ ವಿಷಯ ಮಾಮಾಶ್ರೀವ್ರಿಗೆ ಬಿಡಿ, ಎಣಸಿ ನೋಟ್ ನ ಬಿಡಿ ಬಿಡಿ. ಆಯ್ತು ತರ್ತೀನಿ. ಮಾತಾಶ್ರೀ ನಿಮ್ ರೊಟ್ಟಿ ಜಾಲೆ ತುಪ್ಪಕ್ ಬಿತ್ತು. ಓದ್ ಕೆಲ್ಸ ಆಯ್ತಾ ಇಲ್ಲ ಕಣ? ನಮ್ಮ ಮಾಮಾಶ್ರೀ ಕಾಲಿಟ್ ಕಡೆ ಕೋರ್ಟೆ ಬೇಡ, ಕೇಸ್ ಖಲಾಸ್. ದುಡ್ಡು ಕೂಡ ಸಾವುಕಾರ ಒಪ್ಕೊಂಡ್ರ? ನಮ್ಮ ಮಾಮಾಶ್ರೀ 4 ಕೊಟ್ರು, ಅವ್ನ 5,000 ರೂಪಾಯಿಗೆ ಒಪ್ಕೊಂಡ್ಬಿಟ್ಟ. 5,000? ಈ ಬಡವಿ ಬದುಕೊಂಡ್ಲು, ನಿಮ್ ಹೊಟ್ಟೆ ತಣ್ಣಗಿರ್ಲಿ ಕಣಣ್ಣ. ಇಷ್ಟೆಲ್ಲ ಮಾಡಿದ ನಮ್ಮ ಮಾಮಾಶ್ರೀಗೆ ಏನ್ ಮಾಡ್ತೀಯ ಮಾತಾಶ್ರೀ? ಕಾಲ ನಮಸ್ಕಾರ ಮಾಡ್ತೀನಿ. ಅದೆಲ್ಲ ಸ್ಟೈಲ್. ಅವ್ರ ಹಣ ಕೊಡಕ್ ಬಂದ್ರೆ ನೀನ್ ಬೇಡ ಅನ್ಬೇಕು, ಅಂದ್ರೆ ಇಲ್ಲಿ ಬೇಡ ಮನೆಗ್ ಬನ್ನಿ ಅಲ್ಲಿ ತಗೊಂತೀನಿ ಅಂತ ಹೇಳ್ಬೇಕು. ಅವ್ರ ಮನೆಗ್ ಬರ್ತಾರೆ, ಊಟಾನು ಹಾಕು, ಅಲ್ಲಿಗೆ ನಿನ್ ಋಣ ತೀರ್ದಂಗೂ ಆಯ್ತು. ನೀನ್ ಹೇಳೋದು ಸರಿನೇ, ಹಂಗಾರೆ ಸಿ ಮಾಡ್ಬಿಡ್ತೀನಿ. ಅಯ್ಯೋ ಅವ್ರಿಗೆ ಡಯಾಬಿಟೀಸು. ಹಂಗಂದ್ರೆ? ಅಂದ್ರೆ ಸಕ್ಕರೆ ರೋಗ. ಹಿಂಗ್ ಮಾಡು, ಶಿವಾಂತ ಕೋಳಿ ಕುಯ್ದು ಬಿಡು. ಆಗ್ಲಿ ಕಣಪ್ಪ, ಅವ್ರು ಮಾಡಿರೋ ಉಪಕಾರಕ್ಕೆ ನನ್ನೇ ಕುಯ್ದಿಟ್ರು ಸಾಲ್ದು. ಅದು ಕೋಳಿ ಆದ್ಮೇಲೆ. ಕಾವೇರಮ್ಮ ಬುದ್ಧಿ, ತಥಾಸ್ತು. 5,000 ರೂಪಾಯಿ ಇದೆ ತಗೋಮ್ಮ. ಬೇಡ ಬುದ್ಧಿ, ಪರರ ದುಡ್ಡು ಪಾಷಾಣ ತಾಯಿ, ತಗೋಮ್ಮ. ಈ ಬಡ್ವಿ ಮನೆಗ್ ಬನ್ನಿ, ಅಲ್ಲೇ ಕೊಡೋರಂತೆ, ಹಾಗೆ ಒಂದ್ ತುತ್ತು ಉಂಡೋಗೋರಂತೆ ಬುದ್ಧಿ. ಕಂಡವ್ರು ಊಟ ತಿಂದ್ರೆ ಅರ್ಗಲ್ಲ ತಾಯಿ ನಮ್ಗೆ. ಕಾವೇರಮ್ಮನ ಮನೆ ನಿಮ್ಮನೆ ಅಂತ ತಿಳ್ಕೊಳ್ಳಿ ಮಾಮಾಶ್ರೀ. ಹೌದು ಬುದ್ಧಿ, ಆಗಲ್ಲ ಅನ್ಬೇಡಿ ಬುದ್ಧಿ. ಮಾತಾಶ್ರೀ ಆಸೆನ ಈಡೇರಿಸಿ ಮಾಮಾಶ್ರೀ, ಭಗವಾನ್ ಕೇಳಿಯೇ. ನೀನ್ ಬೇರೆ ಬಲವಂತ ಮಾಡ್ತಾ ಇದ್ದೀಯ, ಆ ಶಿವನ ಪ್ರಸಾದ ಒಲ್ಲೆ ಅನ್ನಂಗಿಲ್ಲ. ತಥಾಸ್ತು. ಎಷ್ಟೊತ್ತಿಗಪ್ಪ ಮನೆಗ್ ಬರೋದು? ಒಂದಿನಾದ್ರೂ ನಮ್ ಜೊತೆ ಕೂತ್ಕೊಂಡು ಊಟ ಮಾಡಿದೀಯ? ಆ ಕಾಲನು ಬಂದೇ ಬರುತ್ತೆ, ತಾಳಿದವನು ಬಾಳಿಯಾನು. ತಗೊಳ್ಳಿ ಇವತ್ತಿನ ಕಲೆಕ್ಷನ್ ಅಪ್ಪ, ನಿಮ್ಮ ಔಷಧಿ. ಸರಿಯಾದ ಟೈಮ್ಗೆ ಔಷಧಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅಮ್ಮ ಕೊಡೋ ಜವಾಬ್ದಾರಿ ನಿಂದು. ಸರಿಯಪ್ಪ, ಮೊದ್ಲು ನಿನ್ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬಾರೋ.
ತಗೋಮ್ಮ 50 ರೂಪಾಯಿ. ಚೆನ್ನಾಗಿ ಓದ್ತಿದ್ದೇನೆ ತಗೋ 50. ಅಣ್ಣ ಒಂದ್ ನಿಮಿಷ ಬಾಯಲ್ಲಿ. ಏನು ರಘು? ಪರ್ಸನಲ್. ಯಾಕೋ ಪರ್ಸಕ್ಕೆ ಸಾಕಾಗ್ಲಿಲ್ವಾ? 50 ಆಮೂಲೆಗೆ ಆಗತ್ತಣ್ಣ, ನನ್ಗಿನ್ನೂ 50 ಬೇಕು. ಅಷ್ಟೇ ತಾನೆ, ಕೊಟ್ರಾಯ್ತು ಬಿಡು. ಅಮ್ಮ ವಾಲ್ಯೂಮ್ ಕಡಿಮೆ ಮಾಡು. ಅಮ್ಮ ಅಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬಿಡ್ತಾಳೆ. ಅಷ್ಟೇ ತಾನೆ, 25 ಇಟ್ಕೋ, ಮಿಕ್ಕಿದ್ದನ್ನ ಆಮೇಲೆ ಕೊಡ್ತೀನಿ. ನೀನ್ ಕೇಳಿದಷ್ಟು ಹಣ ನಾನ್ ಕೊಡ್ತೀನಿ, ನಾನ್ ಕೇಳಿದಷ್ಟು ಮಾರ್ಕ್ಸ್ ನೀ ತಗೋಬೇಕು. ಓಕೆ ಓಕೆ. ಏನೋ ಅದು ಗುಸುಗುಸು ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ದೆ ಅಮ್ಮ. ಎಲ್ಲತ್ರ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆ ಅವ್ರಿಗೆ ಕಾಣಿಸಲ್ವೇನೋ? ಅವನ್ ಕೇಳ್ದಾಗೆಲ್ಲ ಹಣ ಕೊಟ್ಟು ಅವನ್ನ ನೀನೇ ಹಾಳು ಮಾಡ್ತಿದೀಯ. ಸರಿ ಸರಿ ಬಾ, ಊಟಕ್ ಬಾ. ನಿನ್ನ ಕೈ ತುತ್ತಿನಲ್ಲಿ ಅಮೃತ ಇದೆ ಕಣಮ್ಮ. ಹೆಂಡತಿ ಬರೋವರೆಗೂ ತಾಯಿ ಅಮೃತ, ಆಮೇಲೆ ಆಮೇಲೂ ನೀನೇ ಅಮೃತ, ಅವಳು ಪಂಚಾಮೃತ. ರಾಜ ಏನಪ್ಪ? ಏನು ಮತ್ತೆ ಹೊರಟು ಬಿಟ್ಟೆ? ಸೆಕೆಂಡ್ ಶೋ ಸಿನಿಮಾ ಬಿಡೋ ಹೊತ್ತು ಸುತ್ತಾಡಿದ್ರೆ ಒಂದಿಷ್ಟು ಕಾಸು ಸಿಗುತ್ತೆ, ಬರಲ ಏನೋ ಆಯ್ತು. ಹಗಲು ರಾತ್ರಿ ದುಡಿತಿದ್ರೆ ನಿಂದೇ ಸ್ಥಿತಿ ಏನಾಗ್ಬೇಕು? ಅಪ್ಪ ದುಡಿಯುವ ಮೈ ಯಾವತ್ತು ಗಟ್ಟಿ. ಒಂದೆರಡು ವರ್ಷ ನಮ್ಮ ರಘು ಶಾಂತಿ ಇಬ್ರು ಡಿಗ್ರಿ ತಗೊಂಬಿಡ್ಲಿ, ಆಮೇಲೆ ಈ ನೈಟ್ ಡ್ಯೂಟಿಗೆ ಗುಡ್ ನೈಟ್ ಹೇಳ್ಬಿಡ್ತೀನಿ, ಬರ್ಲಾ? ಏನು ರಾಜ, ಆಟೋ ಸ್ಟಾರ್ಟ್ ಆಗ್ಲಿಲ್ವೇನೋ? ಈ ಆಟೋ ಯಾವಾಗ್ಲೂ ಸ್ಟಾರ್ಟಿಂಗ್ ಟ್ರಬಲ್ ಅಮ್ಮ. ಅಯ್ಯಯ್ಯೋ ನೀವ್ಯಾಕಮ್ಮ ಚಳಿಲ್ ಬಂದ್ರಿ? ನಡೀರಿ ಒಳಗಡೆ ನಡೀರಿ. ತಿಳೀತು ಬಿಡು ಟ್ರಬಲ್ ಯಾರ್ದು ಅಂತ. ರಾಜ ಪರವಾಗಿಲ್ಲ, ನಿಧಾನವಾಗಿ ಸ್ಟಾರ್ಟ್ ಮಾಡಪ್ಪ. ತೇರಿಗೆ ಏನ್ ಕಮ್ಮು ಇದು? ಕಳ್ಳ ಪೊಲೀಸ್ನವ್ರ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಹಾಗಾಗೋಯ್ತಲ್ಲ. ಈ ಆಟ ಇನ್ನು ಎಷ್ಟು ದಿನ ರಾಜ? ಒಂದ್ ತಾಳಿ ಬೇಡ, ಕಾಸ್ಟ್ಲಿ. ಅರ್ಶನದ ಕೊಂಬು ಕಟ್ಬಿಡು ಸಾಕು, ಇಬ್ರು ಜೊತೆಯಾಗಿ ನೈಟ್ ಡ್ಯೂಟಿ ಮಾಡಬಹುದು. ಈ ಬ್ಯೂಟಿ ಜೊತೆಲಿದ್ರೆ ಡ್ಯೂಟಿನೂ ಕಟ್ಟು, ಸಂಪಾದನೆನೂ ಕಟ್ಟು. ಬರ್ತೀನಿ ನನ್ ಪ್ಯಾರಟು. ರಾಜ ಪ್ಲೀಸ್. ಚೆನ್ನಾಗಿದೀಯ ಕಾವೇರಮ್ಮ, ನಿಮ್ ದಯೆಯಿಂದ ಚೆನ್ನಾಗಿಯೂ ನೀ ಬುದ್ಧಿ. ತಥಾಸ್ತು. ಇಂತ ಸೀರೆ ಒಳಗದು ಏನ್ ಚೆನ್ನಾಗಿ ಕಂಡಿಯೋ ಏನೋ. ತಗು ಹೊಸ ಸೀರೆ ತಂದಿದ್ದೀನಿ, ಉಟ್ಕೋ ಹೋಗು. ಇದೆಲ್ಲ ಯಾಕೆ ತಂದ್ರಿ ಬುದ್ಧಿ? ಒಳ್ಳೆ ಮಾತು ಹೇಳ್ದೆ ನೀನು. ನಮ್ಮ ದೇಶದ ಹೆಣ್ಣು ಮಕ್ಕಳು ಇಂತ ಸೀರೆನ ಉಟ್ಕೋಬಾರ್ದು, ಭಾರತ ಮಾತಿಗೆ ಅವಮಾನ ಅದು. ತಗೋಮ್ಮ ಹೋಗಿ ಉಟ್ಕಂಬ. ಇವತ್ ಯಾಕೆ ಬುದ್ಧಿ ಅಬ್ದಾಗ ಉಟ್ಕೋತೀನಿ. ಆಯಾ ಉಂಡದ್ದೇ ಉಗಾದಿ, ಉಟ್ಟದ್ದೇ ದೀಪಾವಳಿ ಅಂತ ಒಳ್ಳೆ ಮಾತು ಹೇಳ್ದೆ. ಹೋಗಿ ಉಟ್ಕಂಬ ಹೋಗು. ಹೋಗು ಕಾವೇರಿ, ಹೋಗು ಕಾವೇರಿ. ಇನ್ನು ಕಾವೇರ್ತು ಯಾಲಕ್ಕಿ. ಅರ್ಥವಾಯ್ತು ಮಾಮಾಶ್ರೀ, ಅರ್ಥವಾಯ್ತು. ಈಗ ನಾನು ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಒಂದು ಬಿಗ್ ಗ್ರೌಂಡ್ ಹೊಡ್ಸ್ಕೊಂಡ್ ಬರ್ಬೇಕು ಅಷ್ಟೇ ತಾನೆ. ಹೇಳಿ ಮಕ್ಕಳ ಹೇಳಿ, ಕಮಾನ್ ಕಮಾನ್ ಹೋಗೋಣ. ಈಗ ಮಾಮಾಶ್ರೀ ಅಂದರ್ ಜಾ ರಹೇ ಹೈ. ದೇವ್ರಂಗ್ ಬಂದ್ಯಪ್ಪ, ಇವನು ಆಟೋ ಚಾಲಕರ ಸಂಘದ ಅಧ್ಯಕ್ಷನಂತೆ, ಬರೀ ತೊಟ್ಟಿ ಬುದ್ಧಿ. ಇವನು ನ ತೊಟ್ಟಿಗೆ ಕಳ್ಸಪ್ಪ. ಏನು ಆಟೋ ಚಾಲಕರ ಅಧ್ಯಕ್ಷನ ನೀನು? ಹೇಳ್ಕೊಡೋಕ್ ಸ್ಟೇಷನ್ ಕೊಡಿ. ಬಿಡ್ರ. ಈ ಪಾಪಿ 5,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ದ, ಯಾರಿಗ್ ಗೊತ್ತು ಎಷ್ಟು ಕೊಟ್ಟಿದಾರೋ ಏನೋ. ಎಷ್ಟೋ ಕೊಟ್ರು? 50,000 ಕೊಟ್ಟಿದ್ರು, 5 ಕೊಟ್ಟಿದ್ದೀನಿ. ಬಿಕ್ಕಿದ್ದಲ್ಲಿ ಜೇಬಲ್ಲಿದೆ ಬಿಡು. ಹ
ನಮ್ಮ ಸಂಘದ ಪ್ರೆಸಿಡೆಂಟ್ ಪಾಲಾಕ್ಷನ ಅನ್ಯಾಯ ಅವ್ಯವಹಾರಗಳನ್ನು ನೋಡಿ ನಮಗೆಲ್ಲ ಬೇಸರವಾಗಿದೆ. ಇಂಥವನಿಂದ ಆಟೋ ಚಾಲಕರ ಸಂಘ ಖಂಡಿತ ಉದ್ಧಾರವಾಗುವಲ್ಲ. ನಮ್ಮ ಸಂಘಕ್ಕೆ ಬೇಕಾಗಿರೋದು ನಮ್ಮನ್ನು ಕಷ್ಟ ನಷ್ಟಗಳಿಂದ ಕಾಪಾಡೋ ಕರುಣಾಮಯಿ. ನಮ್ಮವರ ಹಿತವನ್ನೇ ತನ್ನ ಹಿತ ಅಂತ ತಿಳಿಯೋ ನಿಸ್ವಾರ್ಥಿ, ಸದಾ ನಮ್ಮನ್ನು ಕಾಡೋ ಕಾನೂನು ಭಕ್ಷಕರು, ಸಿರಿವಂತ ಶೋಷಕರಿಂದ ರಕ್ಷಿಸೋ ಹುಲಿ ಗುಂಡಿಗೆ ಇರೋ ಗಂಡು ನಮಗೆ ಅಧ್ಯಕ್ಷನಾಗಬೇಕು, ಏನಂತೀರಾ? ಅಂತಹ ಹುಲಿ ಗುಂಡಿಗೆ ಇರೋ ಗಂಡು ನಮ್ಮಲ್ಲಿರೋನು ಒಬ್ಬನೇ, ಅವನೇ ನಮ್ಮ ರಾಜ. ಇನ್ನು ಮುಂದೆ ನಮ್ಮ ರಾಜನೇ ನಮ್ಮ ಸಂಘಕ್ಕೆ ಅಧ್ಯಕ್ಷನಾಗಬೇಕು. ಬರೀ ರಾಜ ಅಲ್ಲ ಕಣ್ಣನು, ನಮ್ಮ ಆಟೋ ಚಾಲಕರ ಸಾಮ್ರಾಜ್ಯಕ್ಕೆ ರಾಜಾಧಿರಾಜ. ರಾಜಾಧಿರಾಜನಿಗೆ ರಾಜಾಧಿರಾಜನಿಗೆ. ಆಟೋ ಆಟೋ ನಿಲ್ಸಪ್ಪ. ಎಲ್ಲಿಗೆ ಸ್ವಾಮಿ? ರಾಜಾಜಿನಗರಕ್ಕೆ. ಶಿವಾಜಿ ನಗರಕ್ಕಾದ್ರೂ ಬನ್ನಿ. ಇಲ್ಲ ಹೋಗಪ್ಪ. ಎಲ್ಲಿಗ್ರಿ? ರಾಜಾಜಿನಗರಕ್ಕಪ್ಪ. ಡಬಲ್ ಚಾರ್ಜ್ ಕೊಡ್ತೀರಾ? ಯಾಕಪ್ಪ? ಬರ್ತಾ ಖಾಲಿ ಬರ್ಬೇಕಾಗತ್ತ. ಹಗಲಲ್ಲೇ ಕೇಳಿದ್ರೆ ಹೇಗಪ್ಪ? ಒನ್ ಅಂಡ್ ಹಾಫ್ ಕೊಡ್ತೀರಾ? ಬೇಡಬೇಡ. ಏನ್ರಿ ಒನ್ ಅಂಡ್ ಹಾಫ್ ಕೊಡಕ್ಕೆ ಒತ್ತಾಡ್ತಿರಲ್ರಿ? ಹೀಗೆ ಮಾಡಿದ್ರೆ ಹೇಗಪ್ಪ? ನಿಮ್ಮಂತವ್ರಿದ್ರೆ ನಾವು ಬದುಕ್ದಂಗೆ. ನಮಸ್ತೆ ಉಸ್ತಾದ್. ನಮಸ್ತೆ. ಗಿರಾಕಿನ ಯಾಕೆ ನಿಲ್ಲಿಸ್ಕೊಂಡಿದ್ಯಾ? ಏನ್ ಸಮಾಚಾರ? ಅದು ಉಸ್ತಾದ್ ಒನ್ ಅಂಡ್ ಹಾಫ್ ಚಾರ್ಜ್ ಕೇಳ್ತಾ ಇದ್ದಾನೆ. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ಮಂಥವ್ರಿಂದಾನೆ ಆಟೋದವರು ಕೆಟ್ಟ ಹೆಸರು. ಆಟೋದವರು ಇರೋದು ಜನಗಳ ಸೇವೆಗೆ, ಸುಲಿಗೆಗಲ್ಲ. ಗಿರಾಕಿಗಳು ಎಲ್ಲಿ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ಬೇಕು, ಅದೇ ನಮ್ ಧರ್ಮ. ಅರ್ಥ ಆಯ್ತಾ? ಅಲ್ಲ ಉಸ್ತಾದ್, ಪೆಟ್ರೋಲ್ ರೇಟ್ ಆಕಾಶಕ್ಕೆ ಏರೈತೆ. ಏಯ್, ಏರ್ಸಿರೋ ಜನ ಏನು? ಜನಗಳಿಗೆ ತೊಂದರೆ ಕೊಡಬಾರ್ದು. ಮೀಟರ್ ಎಷ್ಟು ತೋರಿಸ್ತೋ ಅಷ್ಟು ತಗೋಬೇಕು. ಈಗೇನು ಹೋಗ್ತೀಯ ಅಲ್ವಾ ನೀನು? ನೀವ್ ಹೇಳದ್ಮೇಲೆ ಆಯ್ತು ಉಸ್ತಾದ್. ಬನ್ನಿ. ಬೇಡ ಬೇಡ ಬಿಡಿ, ಮುಖ ನಿಮ್ಮ ಆಟೋದಲ್ಲೇ ಬಂದ್ಬಿಡ್ತೀನಿ. ಆಗ್ಬಹುದಾ? ಬನ್ನಿ. ತುಂಬಾ ಲೇಟ್ ಆಗೋಯ್ತು, ಸ್ವಲ್ಪ ಬೇಗ ಹೋಗೋಣ. ನಡಿಯಪ್ಪ. ಮದುವೆನ ಪುರೋಹಿತರೆ? ಅಲ್ಲಪ್ಪ, ಶ್ರಾದ್ದ. ನೋಡಪ್ಪ, ಮದುವೆ ಜೀವನದ ಆರಂಭವಾದ್ರೆ ಶ್ರಾದ್ದ ಸಾವಿನಕ್ಕೆ ಶಾಂತಿ ಸಿಗಬೇಕು. ಅದರಲ್ಲೂ ನಾನು ಹೊರಟಿರೋ ಕಾರ್ಯ ಶ್ರಾದ್ದ ಕಾರ್ಯವಾದರೂ ಮಂಗಳ ಕಾರ್ಯದಷ್ಟೇ ಮಹತ್ವ, ಶುಭ. ಸ್ವಲ್ಪ ಬೇಗ ನಡಿಯಪ್ಪ. ಅರೆ ಪುರೋಹಿತರೆ, ಬಿಡಿ, ಈ ಅನಿಷ್ಟಗಳು ಕಾಲಿಟ್ಟ ತಕ್ಷಣ ನಮ್ಮನೆ ರಣರಂಗ ಆಗೋಯ್ತು. ಹುಡ್ತಾನೆ ಅಮ್ಮಂತಿದ್ವು, ಈಗ ಅಪ್ಪನ ನಂಗೆ ನೀರು ಕುಡ್ದು. ನೋಡಿ, ಈ ದರಿದ್ರಗಳನ್ನ ನಾನ್ ಸತ್ರು ನಮ್ಮನೇಲಿ ಇಟ್ಕೊಳ್ಳಲ್ಲ. ಅರೆ ಉಸ್ತಾದ್, ನೀನಿಲ್ಲಿ? ಆಟೋದಲ್ಲಿ ಪುರೋಹಿತನ್ ಕರ್ಕೊಂಡ್ಬಂದಿದ್ದೆ. ಅವ್ರು ಇದನ್ನ ಗಾಡಿಲೇ ಬಿಟ್ಬಿಟ್ಟಿದ್ರು. ಇದನ್ನ ಅವ್ರು ಕೊಟ್ಟು ಹೋಗ್ಬೇಡ, ಹೋಗ್ಬೇಡ, ಇರು ಬರ್ತೀನಿ. ಪುರೋಹಿತ್ರೆ. ಓ, ಒಳ್ಳೇದಮ್ಮ. ಹೌದು, ನೀನೇನ್ ಇಲ್ಲಿ? ಇವ್ರ ಮನೆಗೆ ದಿನ ವರ್ತನೆ ಕೊಡ್ತೀನಿ. ಏನೇ ಸಮಾರಂಭ ಆದ್ರೂ ಹೂವಿನ ಸಪ್ಲೈ ನಂದೇ. ಸರಿ, ನಾ ಬರ್ಲಾ? ಏ ರಾಜಾ. ಸರ್ ಸರ್, ಹಾಗೆ ಹೋಗ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ ಸರ್. ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಎಲ್ಲಾದ್ರೂ ಉಂಟೆ, ಈ ಮನೆಯೊಳಗೆ ಕಾಲಿಟ್ಟವ್ರಿಗೆ ಊಟ ಮಾಡಿಸ್ ಕಳಿಸೋದೇ ಈ ಮನೆ ಪದ್ಧತಿ. ಏನಂತಪ್ಪ? ನೋಡಿ ಸರ್, ಊಟ ಮಾಡದೆ ಹೋಗ್ತಾ ಇದಾರೆ. ನಾನು ಇಲ್ಲಿಂದ ಯಾರು ಪ್ರಸಾದ ತಗೊಳ್ದೆ ಹೋಗಬಾರ್ದು. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ. ನೋಡಿ, ಆ ಫೋಟೋದಲ್ಲಿರೋ ಪುಣ್ಯಾತ್ಮರು ನಮ್ಮೆಲ್ರಿಗೂ ತಂದೆ ಸಮಾನ. ನೀವು ಪ್ರಸಾದ ತಗೊಂಡು ಹೋದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದಾಗ ಆಗುತ್ತೆ. ಮೊದಲು ಧೂಪ ಹಾಕಿ.
ತಗೊಳ್ಳಿ ಪಂಚೇಶಲ್ಯ. ಏನು ಉಗಾದಿ ಹಬ್ಬ ಇನ್ನೂ ಇಷ್ಟು ದೂರ ಇದೆ, ಈಗಲೇ ಯಾಕಪ್ಪ ತಂದೆ? ಮಧ್ಯಾಹ್ನ ಅಕಸ್ಮಾತ್ ಒಂದು ತಿಥಿ ಊಟಕ್ಕೆ ಹೋಗಿದ್ದೆ, ಅಲ್ಲಿ ದಾನ ಅಂತ ಇದನ್ನು ಕೊಟ್ರು, ಬೇಡ ಅನ್ನೋಕೆ ಮನಸ್ಸು ಬರಲಿಲ್ಲ ತಂದೆ. ಈ ಪಂಚಶಾಲೆ ಎಲ್ಲ ನಿಮ್ ಡಿಪಾರ್ಟ್ಮೆಂಟ್ ತಾನೇ, ಅದಕ್ಕೆ ನಿಮಗೆ ಕೊಟ್ಟೆ. ಊಟ ಮಾಡ್ಬಾಪ್ಪ. ಅಯ್ಯಯ್ಯೋ, ಮಧ್ಯಾಹ್ನ ತಿಥಿ ಊಟನೇ ಇನ್ನೂ ಆಗಿಲ್ಲ. ಒಂದ್ ತುತ್ತು ಊಟ ಮಾಡೋ ಸಾಧ್ಯನೇ ಇಲ್ಲ. ಬರ್ತೀನಮ್ಮ. ಮತ್ತೆಲ್ಲಿ ಹೊರಟೆ? ಮಳೆ ಬರೋ ಹಾಗಿದೆ. ಮಳೆ ಚೆನ್ನಾಗಿ ಬರ್ಲಿ ಅಂತ ದೇವ್ರನ್ನ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ನಿಂದ ಯಾವ್ದು ಹೊಲ ಇದೆಯಪ್ಪ ಮಳೆ ಕಾಯೋದಕ್ಕೆ? ಆಟೋ ಇಲ್ವಾ? ಮಳೆಗಾಲ ಅಂದ್ರೆ ಆಟೋದವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಬರ್ತೀನಮ್ಮ. ಸರಿಯಪ್ಪ. ಬ್ರೀಫ್ ಕೇಸ್ ರೆಡಿನಾ ಶಕ್ಕು? ಹಾ ರೆಡಿ ನಡಿ. ನನಗೆ ಈ ಟೆಂಡರ್ ಸಿಕ್ಬಿಟ್ರೆ ನನ್ನ ಜೀವನದ ಮಹತ್ವಾಕಾಂಕ್ಷೆ ಈಡೇರಿದಾಗುತ್ತೆ. ನಾನು ಈಗಲೇ ಬ್ಯಾಂಕ್ ಹೋಗಿ ರಿಮಿಟ್ ಮಾಡಿ ಬಂದ್ಬಿಡ್ತೀನಿ. ಅಯ್ಯೋ ಕಳ್ಳ, ಕಳ್ಳ. ಏನಾಯ್ತು ಸರ್? ಕಳ್ಳ ಸರ್, ನಾನು ದುಡ್ಡು ಹುಡ್ಕೊಂಡು ಹೋಗ್ತಿದ್ದಾನೆ. ಥ್ಯಾಂಕ್ ಯು. ನೀನು ಅವತ್ತು ನಮ್ಮ ಮನೆ ಊಟಕ್ಕೆ ಬಂದಿದ್ದೆ ಅಲ್ವಾ? ಹೌದು ಸರ್. ಒಂದು ತುತ್ತ ಅನ್ನ ಇಟ್ಟು ಮನೇನ ಉಳಿಸಿಬಿಟ್ಟಿಯಪ್ಪ, ತುಂಬ ಉಪಕಾರವಾಯಿತು. ಉಪಕಾರ ಏನು ಬಂತು ಸರ್? ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣ ಅಂತ ಕಾಣಿಸುತ್ತೆ, ಅದಕ್ಕೆ ಮತ್ತೆ ನಿಮ್ಮ ಕೈ ಸೇರಿತು. ದೊಡ್ಡ ಮಾತು ತಗೋಪ್ಪ. ಇದನ್ನ ಏನ್ ಸರ್ ಇದು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಹೇಳಲಿಲ್ವೇ ನೀನು ಮಾಡಿದ ಉಪಕಾರಕ್ಕೆ? ಉಪಕಾರ ಯಾವತ್ತು ಕೂಲಿ ಕೇಳಲ್ಲ ಸರ್. ಎಂಥ ಅಪರೂಪದ ಮನುಷ್ಯ ಅಪ್ಪ ನೀನು. ಇವತ್ತು ನೀನು ನನಗೆ ಅದೆಷ್ಟು ದೊಡ್ಡ ಉಪಕಾರ ಮಾಡಿದ್ಯಾ ಅಂತ ನಿನಗೆ ಅರ್ಥವಾಗಲ್ಲ. ನಾನು ಇವತ್ತು ಬ್ಯಾಂಕಿಗೆ ಈ ಹಣನ ಕಟ್ಟದೆ ಹೋಗಿದ್ದಿದ್ರೆ, ನಾನು ಇಷ್ಟು ವರ್ಷದಿಂದ ಸಾಧಿಸಿದ ಛಲ, ಮಾಡಿದ ಪೈಪೋಟಿ, ನಡೆಸಿದ ಹೋರಾಟ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಗ್ತಿತ್ತಪ್ಪ. ಬರ್ತೀನಿ ಸರ್. ನಿಂತ್ಕೋಪ್ಪ. ನಿನ್ನ ನೋಡಿದಾಗಲೇ ನನಗೆ ತುಂಬ ಬೇಕಾದ ಮನುಷ್ಯ ಅಂತ ಅನ್ನಿಸ್ತು. ನಿನ್ನ ಹೆಸರೇನಪ್ಪ ರಾಜ? ನೀವೇ ಹೇಳ್ಬಿಟ್ರಲ್ಲ ಸರ್. ರಾಜ? ಯಾವ ಪುಣ್ಯಾತ್ಮನ ಮಗನಪ್ಪ ನೀನು. ನಿಮ್ ಮನೆ ಎಲ್ಲಿದೆ? ಮನೇನಾ? ನನ್ನಂಥವ್ರಿಗೆ ಊರೇ ಮನೆ, ಪ್ರೀತಿಸೋರೇ ತಂದೆ ತಾಯಿಗಳು. ದಿನಕ್ಕೆ ಎರಡು ಕೋಳಿ ತಿಂತೀರಾ? ಆಫ್ಟರ್ ಆಲ್ ಒಬ್ಬ ಜೂಜುಬಿ ಆಟೋ ಡ್ರೈವರ್ ಹೊಡೆಯಕಾಗಲಿಲ್ವ ನಿಮ್ ಕೈಲಿ? ಆಡ ಕಸಿವೆಗಳ ಅವ್ನ್ ದೊಡ್ಡ ಗರಡಿ ಪೈಲ್ವಾನ್ ಸರ್. ಆಹಾ, ನಿಮ್ಮ ಮುಖ ಮೂತಿ ಎರಡೂ ನೋಡೆ ಅನ್ಕೊಂಡೆ ಅವನೊಬ್ಬ ದೊಡ್ಡ ಗರಡಿ ಪೈಲ್ವಾನೇ ಇರಬೇಕು ಅಂತ? ಓ, ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ದೀನಲ್ಲ, ನನ್ನ ಹಳೆ ಎಕಡೆ ತಗೊಂಡು ನಾನೇ ಹೊಡ್ಕೋಬೇಕು. ತದಾಸ್ತು. ನೀವು ಬೇಜಾರು ಮಾಡ್ಕೋಬೇಡಿ ಗುರುವೆ, ನನಗೊಂದು ಮಾತು ಹೇಳಿದ್ರೆ ಆ ಮುದುಕನ ಮುಸುಡಿಗೆ ಗುದ್ದಿ ಆ ಬ್ರೀಫ್ ಕೇಸ್ ನಾನೇ ತಂದು ಕೊಡ್ತಿದ್ದೆ. ನಮ್ಮ ಮಾಮಾಶಿ ಕೈ ಎತ್ತಿದ್ರೆ ಒಂದು ಹೆಣ ಬಿದ್ದೇ ಬೀಳುತ್ತೆ ತಾಜಶ್ರೀ. ನನಗ ಅವನ್ನ ಸಾಯಿಸೋಕೆ ಇಷ್ಟ ಇಲ್ಲ ಕಣ್ರಯ್ಯ. ನನಗೆ ಹೇಳಿದ್ರೆ ನಾನೇ ಅವನ್ ಕೈ ಕಾಲ್ ಮುರಿದು ಹಣ ತಂದು ಕೊಡ್ತಿದ್ನಲ್ಲ. ಕರೆಕ್ಟ್. ಇಂಥ ಕೆಲಸಗಳಿಗೆಲ್ಲ ನೀನೇ ಸರಿ. ಈ ಬದಮಾಶಿಗಳನ್ನ ಕಳಿಸಿ ನನ್ನ ಬಾಯಿಗೆ ಮಣ್ಣು ಹಾಕೋಣಂಗಾಯ್ತು. ಜಗ ಫಾಲಾಕ್ಷ, ನಾವ್ ಈ ಮುದುಕನ್ನ ಹೀಗೆ ಬಿಟ್ರೆ ನಮ್ ಕಾಂಟ್ರಾಕ್ಟ್ ನಲ್ಲಿ ಅವನೇ ಗಿಡ್ಸಿ ನಮ್ ಕೈಗೆ ಚಿಪ್ ಕೊಟ್ಬಿಡ್ತಾನೆ ಕಣ್ರಯ್ಯ. ಚಿಪ್ಪು. ಇವತ್ತು ಅವನ ಹಣನ ಬ್ಯಾಂಕ್ಗೆ ಡಿಪಾಸಿಟ್ ಮಾಡದೆ ಹೋಗಿದ್ರೆ ಕೋಟಿ ರೂಪಾಯಿ ಟೆಂಡ್ರು ಈ ನಾಗಭೂಷಣದ ಆಗ್ತಿತ್ತು. ಕೈಗೆ ಬಂತು ತುತ್ತು ಬಾಯಿಗೆ ಬರ್ಲಿಲ್ವೇ? ಏನೋ ಮುಖ ನೋಡ್ತಾ ಇದ್ದೀರಾ? ಹೋಗ್ರ ಆಚೆಗೆ. ಗ್ಯಾಲ್ ಔಟ್.
ಇದೇ ನೀನ್ ನನ್ ಮನೆಗೆ ಬನ್ನ ಇಲ್ಲ ಬೇರೆ ಮನೆಗೆ ಎಂಟ್ರಿ ಆಗ್ಬಿಟ್ನ? ಇದೆಲ್ಲ ನಿನ್ ಸಂಪಾದನೆಪ್ಪ. ನಂದ ಹೇ, ಪೆಟ್ರೋಲ್ ಕಾಸಿಲ್ಲ ಅಂತ ನಾನ್ ಒದ್ದಾಡ್ತಾ ಇದ್ದೀನಿ. ಈ ಟಿವಿ, ಫ್ರಿಡ್ಜು, ಈ ಫರ್ನಿಚರು ಇದನ್ನೆಲ್ಲ ನಾ ಎಲ್ಲಿಂದ ತರಲಿ? ಈ ಜನ್ಮದಲ್ಲಿ ಇವುಗಳ ಕನಸು ಕಾಣೋನಲ್ಲ ನಾನು. ಎರಡೊತ್ತು ಊಟ ಸಿಕ್ಕಿದ್ರೆ ಸಾಕು. ಏನಪ್ಪ ಇದೆಲ್ಲ, ಯಾರು ತಂದಿದ್ದು? ನಾವೆಲ್ಲ ಎಷ್ಟು ಬೇಡ ಅಂತಂದ್ರು ಅದ್ಯಾರೋ ಸಾವುಕಾರ ರಾಮಯ್ಯ ಅಂತನವರು ತಂದಿಟ್ಬಿಟ್ಟು ಹೋದ್ರಪ್ಪ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ರಪ್ಪ. ಅವರ ಅವ್ರು ಕೊಟ್ರು, ನೀವು ತಗೊಂಡ್ರಿ. ಇಲ್ಲಿ ಬಿಡೋಣ, ಅವ್ರಾಗೆ ಕೊಟ್ಟಾಗ ನಾವ್ಯಾಕೆ ಬೇಡ ಅನ್ಬೇಕು? ಅವರೇ ಋಣಭಾರದಿಂದ ಬಳಲ್ತಾ ಇದೀವಿ, ತಗೊಳ್ಳೇಬೇಕು, ಇಲ್ದಿದ್ರೆ ನನ್ ಸಮಾಧಾನನೇ ಇಲ್ಲ ಅಂದ್ರಣ. ಅವ್ರಿಗೆ ಕೋಟಿಗಟ್ಟಲೆ ಲಾಭ ನಿನ್ನಿಂದ ಆಗಿರ್ಬೇಕಾರೆ ಇದ್ರ ಜೊತೆ ನ್ಯಾಯವಾಗ ಅವ್ರೊಂದು ಬಂಗ್ಲೆನೆ ಕೊಡ್ಬೇಕಾಯ್ತು. ದಯವಿಟ್ಟು ನೀವು ಇಬ್ರು ಸುಮ್ನಿರ್ತೀರಾ? ನಾವು ಬೆವರು ಸುರಿಸಿ ಸಂಪಾದನೆ ಮಾಡ್ಬೇಕು ಹೊರತು ಬೇರೆ ಯಾರ ಹತ್ರನು ಕೈ ಚಾಚಬಾರದು. ಎಲ್ಲಾನು ಪ್ಯಾಕ್ ಮಾಡಿ ವಾಪಸ್ ಕೊಡೋಣ. ಎಲ್ರೋ ಕಾಲೇಜ್ ಹೂ ಗಿಡಗಳು ಒಂದು ಕಾಣಿಸ್ತಾನೆ ಇಲ್ಲ, ಯಾಕೆ ಇವತ್ ಲೇಟು? ಗುರು, ಗುಲಾಬಿ ಹೂಗಳು ಬ್ಯಾಚು ನಮ್ ಕಡೆ ಬರ್ತಾ ಇದೆ. ಹಾಯ್ ಗುಲಾಬಿ. ಶೇಮ್ ಶೇಮ್, ನೀನ್ ಮಾತಾಡಿಸ್ತಾ ಇದ್ರು ಹಾಗೆ ಹೋಗ್ತಿದ್ದಾಳಲ್ಲ ಗುರು. ಛೇ, ಮಾತಾಡಿದ್ರೆ ಮುತ್ತುದ್ರುತ್ತೇನೆ ಗುಲಾಬಿ. ಏಯ್ ಮುಳ್ಳು, ಎಲ್ರನ್ನು ನಿನ್ಶ ಕುಂತ್ಲೆ ಅನ್ಕೊಂಡ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಚಲ್ಲ ಪಿಲ್ಲಿ ಆಗ್ಬಿಡುತ್ತೆ. ಹುಷಾರ್, ನನ್ನ ಹಲ್ ತಂಟೆಗೆ ಬರೋ ಅಷ್ಟು ಧೈರ್ಯ ಬಂತೇನೆ ನಿನಗೆ? ಕಮಾ, ಈ ಕೆನ್ನೆ ಕೊಡ್ಲಾ ಇಲ್ಲ ಈ ಕೆನ್ನೆ ಕೊಡ್ಲಾ? ನಿಲ್ಲಿ ಶ್ರೀಕಾಂತ್, ಒಂದೇ ಕಾಲೇಜಲ್ಲಿ ಓದ್ತಿರೋ ನಾವು, ಅಣ್ಣ ತಂಗಿರ ಹಾಗಿರ್ಬೇಕು. ಓಕೆ ಓಕೆ, ನಿನ್ನ ತಂಗಿ ಅಂತ ತಿಳ್ಕೊತೀನಿ, ಆದ್ರೆ ಇವಳನ್ನಲ್ಲ. ಶಟ್ ಅಪ್, ನೀನು ಸ್ಟೂಡೆಂಟಾ? ರೌಡಿ, ಗೂಂಡಾ, ಅಬ್ಬ ಪೊಲಿ. ಸ್ಟಾಪ್ ಇಟ್, ನಿಮ್ಮ ಅಣ್ಣ ನನ್ನ ಸ್ನೇಹಿತ ಅಂತ ಬಿಟ್ಟಿದ್ದೀನಿ. ಇಲ್ಲ ಏನ ಮಾಡ್ತೀಯ, ಒಳ್ಳೆ ಮಾತಿನಲ್ಲಿ ಬಿಡೋ ದಾರಿನಾ? ನನ್ ದಾರಿಗೆ ಅಡ್ಡ ಬಂದವ್ರ ದಾರಿನ ಕ್ಲೋಸ್ ಮಾಡ್ಬಿಡ್ತೀನಿ. ಇಂಪಾಸಿಬಲ್, ಈ ಶಾಂತಿನ ನೀನ್ ಏನು ಮಾಡೋಕ್ಕಾಗಲ್ಲ. ಈಸ್ ಇಟ್ ಶ್ರೀಕಾಂತ್? ಬೇಡ ಕಣೋ, ಅವಳು ನನ್ನ ತಂಗಿ ಕಣೋ, ಒಳ್ಳೆಯವ್ರ ಮಾನ ಕಳಿಬಿಡುವ. ನಿನ್ ದಮ್ಮಯ್ಯ ಕಣೋ, ಪ್ಲೀಸ್ ಬಿಡಣ. ಇವನ್ ಯಾಕೆ ಕೈ ಮುಕ್ಕೊಂಡು ನೀನ್ ಪಾಪ ಕಟ್ಕೋತೀಯ? ಶಾಂತಿ, ಶ್ರೀಕಾಂತ್ ಸ್ಟಾಪ್ ಇಟ್. ಬಿಡಯ್ಯ, ಐ ಸೇ ಲಿವರ್, ಇದನ್ನೇನ್ ನೀನ್ ನಡೆಸೋ ಕ್ಲಬ್ ಅನ್ಕೊಂಡ್ಯಾ? ಪ್ರೊಫೆಸರ್, ನಿಮ್ ಪಾಡಿಗೆ ನೀವು ಸ್ಟಾಫ್ ರೂಮಿಗೆ ಹೋಗಿ. ಶಟ್ ಅಪ್, ನೀವು ಹೋಗ್ರಮ್ಮ, ಎಲ್ಲ ನಿಮ್ ನಿಮ್ ಕ್ಲಾಸ್ ರೂಮ್ಗೆ ಹೋಗಿ. ಗೋ ಗೋ. ಪ್ರೊಫೆಸರ್, ಸಾಕು ಹೋಗಯ್ಯ ನಿನ್ ಕ್ಲಾಸ್ಗೆ. ಕಾಲೇಜ್ನಲ್ಲಿ ಇಂಥ ಅನ್ಯಾಯಗಳು ನಡೆಯೋದಿಕ್ಕೆ ನಾನ್ ಬಿಡೋದಿಲ್ಲ. ನನ್ನ ಕೆಣಕದವರಿಗೆ ರಕ್ತದ ಮುಖ ಕಾಣ್ಲೇಬೇಕು ಪ್ರೊಫೆಸರ್. ದಿಸ್ ಈಸ್ ಮೈ ಹಾರ್ಟ್ ಪ್ರೆಸೆಂಟೇಶನ್. ಹೌ ಡು ಯು ಫೀಲ್? ಸಾರ್, ಯವಿ ಯವಿ ಯವಿ, ದಿನ ಹೂ ತಗೊಳ್ಳಕ್ಕೆ ಪ್ರೊಫೆಸರ್ ಸಾಹೇಬ್ರು ಬರೋರು, ಇವತ್ತು ತಾವು ಕಮ್ಮು. ಅವ್ರಿಗೆ ಪೆಟ್ಟಾಗಿದೆ ಕಮಲಾ, ಮಲಗಿದ್ದಾರೆ. ಆ ಹೂವಿಂದ ಎಷ್ಟು ಬಾಕಿ ಕೊಡ್ಬೇಕು ಹೇಳು? ಏ ಕೊಡೋರಂತ ಹೇಳಿ ಫಸ್ಟ್ಗೆ. ಫಸ್ಟ್ ವರ್ಗು ನಾವಿರೋಲ್ವೆ, ಬೇರೆ ಊರ್ಗ್ ಹೋಗ್ತಾ ಇದೀವಿ. ಅದೇನಮ್ಮವ್ರೆ ದಿಢೀರಂತ? ನಿನ್ನೆ ಯಾರು ಶ್ರೀಮಂತ್ರ ಮಗ ಶ್ರೀಕಾಂತ್ ಅನ್ನೋನು ಕಾಲೇಜಲ್ಲಿ ಶಾಂತಿ ಅನ್ನೋ ಹುಡುಗಿ ಜಡೆ ಎಳೆದ್ನಂತೆ. ಅದಕ್ಕೆ ನಮ್ಮನೆಯವ್ರ ಬುದ್ಧಿ ಹೇಳಕ್ ಹೋದ್ರೆ ಅವ್ರ ಎದೆಗೆ ಚಾಕು ಹಾಕ್ಬಿಟ್ಟಿದ್ದಾನೆ. ಪ್ರಿನ್ಸಿಪಾಲ್ರು ಅವನಿಗೆ ಸಪೋರ್ಟ್ ಅಂತೆ. ಇಂಥ ಅವಮಾನ ತಡ್ಕೊಂಡು ಹೇಗಿರೋದು? ಅಮ್ಮವ್ರೇ, ನೀವ್ ಯಾವ ಊರಿಗೆ ಹೋದ್ರೂ ಇಂಥ ಕಂತ್ರಿ ನಾಯಿಗಳು ಎದ್ದೇ ಇರ್ತವೆ. ಕೂರಿಗೆ ಹೆದ್ರಿ ಕಂಬಳಿ ಬಿಸಾಡ್ತಾರಾ? ಆ ಶ್ರೀಕಾಂತ್ ಜಡೆ ಎಳ್ದಿರೋದು ನಮ್ ಶಾಂತಿದೆ ಅಂದ್ಮೇಲೆ ಅವನಿಗೆ ಒದಿಸ್ಲೇಬೇಕು. ಅಮ್ಮವ್ರೆ, ಒಂದ್ ಕೆಲ್ಸ ಮಾಡ್ತೀರಾ? ಏನೇ? ನಾಳೆ ಸಾಹೇಬ್ರಿಗೆ ಕಾಲೇಜಿಗೆ ಬರಕ್ ಹೇಳಿ. ಆ ಶ್ರೀಮಂತ್ರ ಮಗನೇ ನಮ್ ಪ್ರೊಫೆಸರ್ ಸಾಹೇಬ್ರ ಕಾಲ್ ಮೇಲೆ ಬೀಳೋ ಹಾಗೆ ಮಾಡ್ತೀನಿ. ಅಣ್ಣ, ನೀನ್ ಯಾಕಡೆ ಇಲ್ಲಿಗೆ ಬಂದೆ? ಯಾರ ಲೋಫರ್ ನಿನ್ ಜಡೆ ತಂಟೆಗೆ ಬಂದವನು? ಹೋಗ್ಲಿ ಬಿಡಣ್ಣ, ಅದು ನೆನ್ನೆಗೆ ಮುಗಿದ ಕತೆ. ಹೆಣ್ಣಿಗಿಂತ ಕ್ಷಮಾಗುಣ ಇರೋದ್ರಿಂದಾನೆ ಗಂಡು ಗೂಳಿ ಆಗ್ತಾ ಇರೋದು. ಯಾರ ಲೋಫರ್ ತೋರ್ಸು, ಯಾಕೆ ಹೆದರಿಕೆ? ನಾನು ನಿನ್ ತಂಗಿ ಅಣ್ಣ, ಅಂತ ಚಿಲ್ರೆಗೆಲ್ಲ ಹೆದರೋಳು ನಾನಲ್ಲ. ಆ ಚಿಲ್ರೆ ಯಾರು ತೋರ್ಸು ಮತ್ತೆ? ನಾನೇ ಕಣೋ, ಕಾಲೇಜ್ ಕಿಂಗ್. ಏ ತಗಡು, ಕಾಲೇಜ್ ಹುಡುಗಿರ್ನ ಕಿಚಾಯಿಸೋನು, ಪಾಠ ಹೇಳೋ ಮಿಸ್ಟರ್ ಚಾಕು ಹಾಕೋನು, ಕಾಲೇಜ್ ಕಿಂಗ್ ಅಲ್ಲ ಕಣೋ, ಮಂಗು, ಕಾಲೇಜ್ ಕಸ. ಒಳ್ಳೆ ಮಾತಲ್ಲಿ ನೀನ್ ಮಾಡಿದ ತಪ್ಪು ಕ್ಷಮಾಪಣೆ ಕೇಳದೆ ಇದ್ರೆ ಈ ಕಸಾನ ಕಾಲೇಜಿಂದ ಎತ್ತಿ ಕಸದ ಬುಟ್ಟಿಗೆ ಬಿಸಾಕ್ಬೇಕಾಗತ್ತೆ. ಆಫ್ಟರ್ ಆಲ್ ಒಬ್ಬ ಆಟೋ ಡ್ರೈವರ್ ಈ ಹೈ ಕ್ಲಾಸ್ನ
ಕಸದ ತೊಟ್ಟಿಗೆ. ಈ ಲೋ ಕ್ಲಾಸ್ ಹತ್ರ ಎಂಥ ಮಾತು ಉಸ್ತಾದ್, ಇಕ್ಕೋ ಮುಖ ದಿಡ್ಡಿ ಬಾಗ್ಲಾಗೋ ಥರ. ತಗಡು, ನಿನ್ನ ಚಾಕು ಚಮಚ ಎಲ್ಲಾರ್ ಗತಿನು ಏನಾಯ್ತು? ಹೆಣ್ಣಿನ ತಂಟೆ ಹೋದ ಕೀಚಕ ರಾವಣ ದುಶ್ಯಾಸನ ಎಲ್ರೂ ಹೀಗೆ ಒಂದು ದಿನ ಮಣ್ಣು ಮುಕ್ಕಿದ್ದು. ಕ್ಷಮೆ ಕೇಳು. ಸಾರಿ ಸಿಸ್ಟರ್. ಮುಖಕ್ಕೆ ಇಂಗ್ಲಿಷ್ ಬೇರೆ, ಕನ್ನಡ ಕನ್ನಡ. ಕ್ಷಮಿಸು ತಂಗಿ ಅಂತ ಹೇಳು. ಕ್ಷಮಿಸು ತಂಗಿ. ಅಲ್ಲಿ ಐ ಆಮ್ ಸಾರಿ ಸರ್. ದಯವಿಟ್ಟು ಎಲ್ರು ಕ್ಷಮಿಸ್ಬೇಕು, ನಿಮ್ಗೆಲ್ಲ ತೊಂದರೆ ಕೊಡ್ಬೇಕಾಗ್ ಬಂತು. ಏನ್ ಮಾಡೋದು, ಬೇರೆ ವಿಧಿ ಇರ್ಲಿಲ್ಲ. ಎಲ್ಲಯ್ಯ, ಈ ತಿಂಗಳು ಹೂವಿನ ಬಾಕಿ ಹೂವಮ್ಮ ಒಳಗಡೆ ಬರ್ಬೇಕಂತೆ, ಯಜಮಾನ್ರೆ ಕೊಡ್ತಾರಂತೆ. ನಮ್ಗೇನಿದ್ರು ಮನೆ ಹೊರಗಡೆನೆ ವ್ಯಾಪಾರ, ಹೋಗಿ ದುಡ್ಡು ತಗೊಂಡ್ ಬಾ. ಹಂಗಲ್ಲ ಅವನಕ್ಕ, ಬರೋ ತಿಂಗಳು ಯಜಮಾನ್ರ ಮಗನ್ ಮದ್ವೆ ಐತೆ, ಅದಕ್ಕೆ ಹೆಚ್ಚಿಗೆ ಆರ್ಡರ್ ಗಿಡ್ರು ಕೊಡ್ತಾರೋ ಏನೋ ಗೊತ್ತಿಲ್ಲ. ವಸಿ ಒಳಗ್ ಬರ್ಬಾರ್ದ, ನಿನ್ನೇನ್ ತಿಂದ್ ಬಿಡ್ತಾರ? ನೀ ಕಮಲ ಅಂದ್ರೆ ಕೆಂಡ ಇದ್ದಂಗೆ, ಕೆಂಡ ಯಾರಾದ್ರೂ ತಿಂತಾರೇನೋ ಕಕ್ವ. ಬಿಡ್ಬಿಡು ನೋಡೋಣ. ಎಲ್ಲಾಯ್ಯವನ ಕೈಸೇದೋಗ ಬಾಗ್ಲ ಯಾಕೆ ಹಾಕೊಂಡ? ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ಯಾರು ಬರ್ದೇ ಇರ್ಲಿ ಅಂತ ಕಣೆ, ಚೆಂಡು ಹೂವ. ನೀನ್ ಯಾರೋ ಸಿಗ್ಗಲ್ ಮುಳ್ಳು, ಕರೆ ನಿಮ್ ಯಜಮಾನನ್ನ. ನಾನೇ ಯಜಮಾನ ಕಣೆ, ಕೆಂಡ ಸಂಪ್ಗೆ. ಅಯ್ಯ ಇದೇನು, ಹುಟ್ಟದಾಗ ನಿಂದ ಹೆಣ್ಣಿನ ಮುಖಾನೇ ನೋಡ್ದವ್ರಂಗ ಆಡ್ತೀಯಲ್ಲ, ಎಷ್ಟ್ ಬೇಕು ಹೂವು? ಆಹಾ ಶ್ರೀಕಾಂತ್, ಹೂ ಬೇಡ್ವೇನೋ? ಬೇಡ ಅನ್ನೋ ಅಭ್ಯಾಸನೇ ಇಲ್ಲ ಡ್ಯಾಡಿ. ಅಯ್ಯ ಇವನ್ ನಿನ್ ಮಗನಾ? ವಾ 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 ವಾ, ಒಳ್ಳೆ ಜೋಡಿ. ಪಾಪಿ ತಂದೆ ಚಂಡಾಲ್ ಮಗ. ಮುಚ್ಚ ಬಾಯಿ, ಯಾವನು ಆಟೋ ಡ್ರೈವರ್ ಕೈಯಲ್ಲಿ ನನ್ನ ಮಗನ ಹೊಡೆಸಿದೀಯಲ್ಲಿ? ಅದಕ್ಕೆ ಯಾಕೆ ಹಿಂಗ್ ಗಂಟ್ಲ ನರ ಹರ್ಕೋತೀಯ? ನಿನ್ನು ಹೊಡ್ಸೋನ್ ಹೇಳು. ಯಾವನೇ ಅವನ ಆಟೋ ಡ್ರೈವರ್ ರಾಜ ಎಲ್ಲಿದ್ದಾನೆ? ಯಾರನ್ನಾದ್ರೂ ಆಟೋದವ್ರನ್ನ ಕೇಳಿದ್ರೆ ಹೇಳ್ತಿದ್ರು, ಅದಕ್ಕೆ ಯಾಕೆ ನನ್ ಮುಂದೆ ಭರತನಾಟ್ಯ ಮಾಡ್ತೀಯ? ಮೊದಲು ನಿನಗ್ ಬುದ್ಧಿ ಕಲ್ಸಿ, ಆಮೇಲೆ ನಿನ್ ರಾಜನ್ಗೆ ಒಂದು ಗತಿ ಕಾಣಿಸ್ತೀನಿ. ಶ್ರೀಕಾಂತ್ ನೋಡ್ಕೊಳ ಇವಳ್ನ. ಓಕೆ ಡ್ಯಾಡಿ. Hey!
ಬರೀ ರಾಜ ಅಲ್ಲ, ನಿಮ್ಮ ಪಾಲಿನ ಯಮರಾಜ. ಇನ್ನೊಂದ್ಸಲ ಈ ರೀತಿ ಹಲ್ಕಾ ಕೆಲಸ ಮಾಡಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಿದ್ರೂ ನಿಮ್ಮ ಸಾವು ನನ್ನ ಕೈನಲ್ಲಿ. ಅಯ್ಯೋ ಅಯ್ಯೋ, ಮಂಡಕ್ಕಿ ತಿನ್ನಕ್ಕೂ ಬರ್ದಂಗ ಅಲ್ಲೋದಿಸ್ಬಿಟ್ಟಿದಾನಲ್ಲ ತಾಜಶ್ರೀ ಆ ರಾಜ. ನಿಮ್ಗೆ ನಾನವನ್ ಬಿಡಲ್ವಾ? ನಾಗರಾವ್ಗೆ ಹಲ್ನಲ್ ವಿಷ ಇದ್ರೆ ಈ ನಾಗಭೂಷಣನ್ಗೆ ನರನಾಡಿ ಎಲ್ಲ ವಿಷ. ಅಯ್ಯೋ, ಅವನ್ ಸಾಮಾನ್ಯದವನಲ್ಲ ಗುರುಗಳೇ, ನನಗ್ ಬೆಂಡೆ ತಾಟೋದವನು ಅವನೇ. ನಮ್ಮನ್ ಹೊಡೆದು ಬ್ರೀಫ್ ಕೇಸ್ ಕಿತ್ಕೊಂಡು ಹೋಗಿದ್ದು ಅವನೇ. ನನ್ನ ಬಡದು ನನ್ನ ಬಡ್ಡಿ ವ್ಯವಹಾರಕ್ಕೆ ಕಲ್ಲಾಕದ ಬಡ್ಡಿ ಮಗನು ಅವನೇ. ನಾವೆಲ್ಲ ಅವಾಗ ಸಿಂಗಲ್ ಆಗಿ ಸಿಕ್ವಿ, ಟೋಟಲ್ ಆಗಿ ಸೇರಿದ್ರೆ ಅವನ್ನ ಮುಗಿಸೋದು ಕಡ್ಲೆಕಾಯಿ ತಿಂದು ಕೈ ತೊಳ್ಕೊಂಡು ಸುಲಭವಾಗಿರೋದು. ಅವನು ಕಬ್ಬಿಣದ ಕಡಲೆ ಮಾಮಾಶ್ರೀ. ನೀವೆಲ್ಲ ಟೋಟಲ್ ವದೆ ತಿಂದು ಸಾಮೂಹಿಕವಾಗಿ ಬ್ಯಾಂಡೇಜ್ ಹಾಕೊಂಡಿಲ್ವಾ? ನಿಮ್ಮಂತ ಅತಿರಥೋ ಮಹಾರಥೋ ಸಾಮನೆ ಇದ್ರು ತಾಜಶ್ರೀ ಅವರಿಗೆ ತಿಥಿ ಆಗಿಲ್ವಾ ಮಾಮಾಶ್ರೀ? ಯಾಲಕ್ಕಿ ಡ್ಯಾಡಿ, ಯಾಲಕ್ಕಿ ಹೇಳೋದು ಸರಿ. ಥ್ಯಾಂಕ್ ಯು ದಾವು. ದೈಹಿಕ ಬಗ್ಸೋದ್ ಕಷ್ಟ ಅಂದ್ಮೇಲೆ ಮಾನಸಿಕವಾಗಿ ಅವನನ್ನ ಮುರಿಬೇಕು. ಅದ್ ಹೇಗಯ್ಯಾ? ಆ ವಿಷಯ ನನಗ್ ಬಿಡಿ, ನಾನು ನಿನ್ ಜೊತೆಲಿ ಇರ್ಲ ದಾವು. ಪಲಕ್ಷ, ಯಾಕೆ ಇವನು ಮಾತ್ ಮಾತಿಗೂ ದಾವು ಮಾಮಾಶ್ರೀ ತಾಜಶ್ರೀ ಅಂತಿರ್ತಾನೆ? ಅಯ್ಯೋ, ಟಿವಿ ಬರೋ ಮಹಾಭಾರತ ರಾಮಾಯಣ ನೋಡಿ ನೋಡಿ ಈಗ ಆಗಿದಾನೆ. ಸಚಿ ಮಾತ ಇವ್ರ ಓ ಹಲೋ ಮೈ ಫ್ರೆಂಡ್. ಹಲೋ ಶ್ರೀಕಾಂತ್, ಮೀಟ್ ಮೈ ಡ್ಯಾಡ್. ನಮಸ್ಕಾರ ಸರ್. ಡ್ಯಾಡಿ, ಇವನು ನನ್ನ ಬೆಸ್ಟ್ ಫ್ರೆಂಡ್ ರಘು ಅಂತ, ತುಂಬಾ ಬ್ರಿಲಿಯಂಟ್. ನನ್ನ ಹೊಸ ಮನುಷ್ಯನನ್ನಾಗಿ ಮಾಡಿದ ರಾಜ ಅಂತ ಹೇಳಿದ್ನಲ್ಲ, ಆ ಮಹಾನುಭಾವನ ತಮ್ಮನೇ ಈ ರಘು. ತುಂಬಾ ಸಂತೋಷಪ್ಪ ನೀ ಬಂದಿದ್ದು. ಹ್ಯಾವ್ ಎ ನೈಸ್ ಟೈಮ್ ಶ್ರೀಕಾಂತ್. ಶಕು, ಥ್ಯಾಂಕ್ ಯು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶ್ರೀಕಾಂತ್. ಥ್ಯಾಂಕ್ ಯು ರಘು. ಅಯ್ಯೋ, ಸ್ವಲ್ಪ ತಗೊಳ ಮಗು, ಏನಾಗಲ್ಲ. ಬೇಡ, ನನಗಿದೆಲ್ಲ ಅಭ್ಯಾಸನೇ ಇಲ್ಲ. ಫಾರಿನ್ ಸ್ಕಾಚ್ ಕೊಟ್ರು ಬೇಡ ಅಂತೀಯಲ್ಲೋ. ಇಟ್ಸ್ ಗುಡ್ ಫಾರ್ ಹೆಲ್ತ್ ರಘು. ಬೇಡ ಶ್ರೀಕಾಂತ್, ಇದು ತುಂಬಾ ಕೆಟ್ಟದ್ದು ಅಂತ. ಇದು ಕೆಟ್ಟದ್ದಾಗಿದ್ರೆ ಊರ್ ತುಂಬಾ ಬಾರ್ ತೆಗೆಯೋದಕ್ಕೆ ಸರ್ಕಾರ ಪರ್ಮಿಷನ್. ಇದು ಕೆಟ್ಟದಾದ್ರೆ ಪ್ರಪಂಚದ ಒಳ್ಳೇದು ಯಾವ್ದಿದೆ ರಘು? ನೀನು ಕುಡಿತೀಯ ಸಾವಿತ್ರಿ? ವೈ ನಾಟ್, ಇವರೆಲ್ಲ ನನ್ನ ಟ್ರಿಬಲ್ ರಮ್ ಸಾವಿತ್ರಿ ಅಂತಾನೆ ಕರೆಯೋದು. ತಗೋರಗು, ಗಂಡಾಗಿ ಗುಂಡ್ ಹಾಕೋಕ್ ಹೆದ್ರೋದೆ. ನೋನೋ, ನನಗೇನ್ ಹೆದರಿಕೆ ಇಲ್ಲ. ತಗೋ ಮತ್ತೆ
ಕೊಡಿ. ಅಯ್ಯೋ ಎದೆ ಎಲ್ಲ ಒಂಥರ ಉರಿ. ಈ ಉರಿ ಆರ್ಬೇಕು ಅಂದ್ರೆ ಮತ್ತಿದನ್ನೇ ಗಂಟ್ಲಿಕ್ ಸುರಿ. ಕಮಾನ್ ಫ್ರೆಂಡ್, ಕಮಾನ್. ಹೌ ಡು ಯು ಫೀಲ್? ಚೆನ್ನಾಗಿದೆ. ಏನ್ ಕಮಲ, ರಘು ಇನ್ನು ಮನೆಗ್ ಬಂದಿಲ್ಲ. ಇಷ್ಟೊತ್ತಾದ್ರೂ ಮನೆಗ್ ಬರ್ಲಿಲ್ವಾ? ಕಾಲೇಜಲ್ಲಿ ಏನಾದ್ರೂ ಪ್ರೋಗ್ರಾಮ್ ಇರ್ಬೇಕು. ಶಾಂತಿ ಗೊತ್ತಿಲ್ದೇ ಇರೋ ಪ್ರೋಗ್ರಾಮ. ಸರಿ, ಅವನೆಲ್ಲಿದ್ರು ನಾನ್ ಹುಡುಗಿ ಕರ್ಕೊಂಡ್ಬರ್ತೀನಿ. ನೀನ್ ಅಪ್ಪ ಅಮ್ಮಗ್ ಧೈರ್ಯ ಹೇಳು, ಮನೆಗೆ ಹೋಗು. ಬೆಳಗಾಗೋಯ್ತು ಸಾವಿತ್ರಿ. ಏ ಸಾವಿತ್ರಿ, ಅಯ್ಯೋ ರಮೇಶ ಬೆಳಗಾಗೋಯ್ತು ಕಣೋ. ಗುಡ್ನ ಜಿನ್ನ ಹಿಡಿದಿಲ್ಲ, ಅದಾಗ ಬೆಳಗಾಯ್ತು. ನನ್ನ ಬೇರೆ ತಲಿಸ್ಬಿಡ್ರು, ನಮ್ಮ ಅಣ್ಣಂಗ್ ಗೊತ್ತಾದ್ರೆ ಸೀಳಕ್ ಬಿಡ್ತಾನೆ. ಪ್ಲೀಸ್. ಈಗೇನ್ ಮಾಡೋದು ರಾಜ? ಎಲ್ಲಿ ಹುಡುಕಿದ್ರು ಅವ್ನ ಪತ್ತೆನೆ ಇಲ್ಲ. ಅವ್ನ ಫ್ರೆಂಡ್ಸ್ ನೆಲ್ಲ ವಿಚಾರಿಸ್ತೆ. ಹಾಗಾದ್ರೆ ಅವನು, ಅಮ್ಮ, ಅವನೊಂದು ರಾತ್ರಿ ಬರೆದಿದ್ರೆ ನೀವ್ ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ಬೆಳಗಾಗೋಯ್ತಲ್ಲಣ್ಣ. ಹೌದಲ್ಲಪ್ಪ. ಅಪ್ಪ, ನಾವ್ ಯಾರಿಗೇನ ಅನ್ಯಾಯ ಮಾಡಿದೀವಿ ಅಂತ ದೇವ್ರು ನಮ್ಗೆ ಅನ್ಯಾಯ ಮಾಡ್ತಾನೆ. ಧೈರ್ಯವಾಗಿರಿ, ರಘು ಏನೂ ಆಗಿರಲ್ಲ, ಅವ್ನ್ ಚೆನ್ನಾಗೇ ಇರ್ತಾನೆ. ಬಂದೇ ಬರ್ತಾನೆ ಅಂತ ನನ್ ಮನಸ್ಸು ಹೇಳ್ತಾ ಇದೆ. ಎಲ್ಲಪ್ಪ ಹೋಗಿದ್ದೆ ನೀನು? ನಿನ್ಗೇನ್ ತೊಂದರೆ ಆಗಿಲ್ಲ ತಾನೆ? ನನ್ಗೇನು ತೊಂದರೆ ಆಗಿಲ್ಲ ಬ್ರದರ್, ಐ ಆಮ್ ಆಲ್ ರೈಟ್. ಅಲ್ಲ ರಘು, ಮನೇಲಿ ಎಲ್ಲರೂ ಎಷ್ಟು ಗಾಬರಿ ಆಗಿದ್ದಾರೆ, ನೀನ್ ಹೀಗ ಮಾಡೋದು? ಐ ಆಮ್ ಸಾರಿ ಬ್ರದರ್, ನಮ್ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇತ್ತು, ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಲೇಟ್ ಆಯ್ತಂತೆ, ಬೆಳಗಾಗಿದೆ ಕಣೋ ಕತ್ತೆ. ಐ ಆಮ್ ಸಾರಿ. ತೂರಾಡ್ತಿದ್ದ ಕಣೋ, ಇವನು ಕುಡಿದು ಬಿಟ್ಟಿದ್ದಾನೆ. I am sorry, Daddy. Extremely sorry. Raja, ಏನಪ್ಪ ಇದೆಲ್ಲ? ಇದೆಲ್ಲ ಯಾಕಮ್ಮ ದೊಡ್ಡದು ಮಾಡ್ತೀರಾ? ಕಾಲೇಜು ಪಾರ್ಟಿ ಅಂತ ಹೋದ್ಮೇಲೆ ಈಗಿನ ಕಾಲದಲ್ಲಿ ಇದೆಲ್ಲ ಇದ್ದಿದ್ದೆ. ಶಾಂತಿ, ನೀನು ಒಳಗಡೆ ಕರ್ಕೊಂಡು ಹೋಗು. ಬಿಡ್ರೆ ರಾಜ, ಏನೋ ಇದು. ಓದೋವಾಗ್ಲೇ ಇವನು ಹೀಗಾಗ್ಬಿಟ್ರೆ ಇವನು ಓದಿ ಉದ್ಧಾರವಾದ. ಅಪ್ಪ, ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ? ಒಂದೊಂದ್ ಸಲ ಈಗ ಆಗ್ಬಿಡುತ್ತೆ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಏ, ನನಗೋಸ್ಕರ ಯಾಕೋ ಇಷ್ಟೊಂದು ತೊಂದರೆ ತಗೊಳ್ತಾ ಇದೀಯಾ? ನನ್ನಿಂದ ಏನು ಪ್ರಯೋಜನ ನಿನಗೆ? ನೀ ನನ್ನ ಪ್ರಾಣ ಸ್ನೇಹಿತ ಕಣ. ಹೌದು ಭ್ರಾತೃಶ್ರೀ, ನಿಮ್ಮಿಬ್ಬರು ಸ್ನೇಹ ಮಹಾರಥಿ ಕರಣ್ ಅವ್ರ ವೀರ್ ದುರ್ಯೋಧನ್ ದೋಸ್ತಿ ಇದ್ದಾಗೆ. ಎಸ್, ಕರ್ಣ ಬಡವ, ದುರ್ಯೋಧನ ಶ್ರೀಮಂತ. ಎಸ್, ಯು ಆರ್ ರೈಟ್ ಡಿಯರ್ ಯಾಲಕ್ಕಿ, ಯು ಆರ್ ಕರೆಕ್ಟ್. ನಾನ್ ಯಾವಾಗಲೂ ಕರೆಕ್ಟ್ ಭ್ರಾತೃಶ್ರೀ. ಕರಣ್ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣವನ್ನೇ ಪಣವಾಗಿಟ್ಟ ಪರಮ ವೀರ್ ಅವ್ರ ಧೀರ್. ನಾನು ಅಷ್ಟೇ, ನನ್ನ ಶ್ರೀಗೋಸ್ಕರ, ನನ್ನ ಶ್ರೀಗೋಸ್ಕರ ನನ್ನ ಪ್ರಾಣಾಲಯ ಕೊಡ್ತೀನಿ. ಭ್ರಾತೃಶ್ರೀ, ಭ್ರಾತೃಶ್ರೀ, ಉಠಿಯ ಭ್ರಾತೃಶ್ರೀ. ನೋಡ್ದೆ ರಜಾ, ರಘು ಇಷ್ಟತ್ತಾದ್ರೂ ಮನೆ ಬಂದಿಲ್ಲ. ಅಣ್ಣ, ಅವನ್ ಕಾಲೇಜ್ಗೂ ಸರಿಯಾಗಿ ಬರ್ತಾನೆ ಇಲ್ಲ, ಯಾವಾಗ ನೋಡಿದ್ರು ಶ್ರೀಕಾಂತ್ ಜೊತೆ ಅಲಿತಾ ಇರ್ತಾನೆ. ಶ್ರೀಕಾಂತ್ ಜೊತೆನ? ಹೌದಣ್ಣ. ರಾಜಾ, ಇಷ್ಟು ದಿನ ನೀನು ಅವನ್ ತಲೆ ಮೇಲೆ ಇಟ್ಕೊಂಡು ಸಾಕಿದ್ ಸಾಕು, ಅಡ್ಡದಾರಿ ಹಿಡಿದು ಅವನ ಒದ್ದು ಬುದ್ಧಿ ಹೇಳು, ಇಲ್ಲಾಂದ್ರೆ ಅವನು ಮರೆ ಬಿಟ್ಟು ಆಚೆ ಕಟ್ಬಿಡ್ತೀನಿ.
ಕುಡ್ಕೊಂಡ್ ತಗೊಂಡ್ ಬಂದು. ಅಪ್ಪ ಉಗ್ರನಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ? ನಾನು ಅವನ್ ವಿಚಾರಿಸ್ಕೋತೀನಿ, ನೀವು ನಿಮ್ ಬಿ ಪಿ ರೈಸ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್. ಅಣ್ಣ ರಘು ಬಂದ. ರಘು ಈ ಗಂಟೆ ಎಷ್ಟಪ್ಪ? 11:30. ಇಷ್ಟೊತ್ತು ಯಾರ ಜೊತೆಲಿದ್ದೆ? ನಿನ್ನೆ ಕೇಳ್ತಾ ಇರೋದು. ನಂಗೇನು ಹೆದರ್ಕೆನಾ? ಶ್ರೀಕಾಂತ್ ಜೊತೆಲಿದ್ದೆ. ಶ್ರೀಕಾಂತ್ ಜೊತೆನ? ಅವನೆಂತ ಲೋ ಕ್ಲಾಸ್ ಫೆಲೋ ಅಂತ ಗೊತ್ತಿಲ್ಲ ನಿನ್ಗೆ? ಯು ಆರ್ ರಾಂಗ್. ಶ್ರೀಕಾಂತ್ ಶ್ರೀಮಂತ, ಅವನು ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಹೈ ಕ್ಲಾಸ್. ಅವನ್ ಲೋ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋ ಹೈ ಕ್ಲಾಸ್ ಲೋಫರ್ ಅಷ್ಟೇ. ಶಟ್ ಅಪ್. ಅವನು ಯಾರೇನಂದ್ರು ನಾನು ಸುಮ್ಮನೆ ಇರೋದಿಲ್ಲ. ಅವನು ನನ್ನ ಪ್ರಾಣ, ನನ್ನ ಉಸಿರು. ನಾ ಚಿಕ್ಕಟ್ಟವನೇ, ಅವನ್ ಎಂಜಿಲು ನಿನ್ ಈ ರೀತಿ ಆಡಿಸ್ತಾ ಇದೆ ಅಷ್ಟೇ. ಎಂಜಿಲ್ ತಿನ್ ಬದುಕೋ ಅಂತ ಗತಿ ನಂಗೆ ಬಂದಿಲ್ಲ ಕಣೋ. ಅಪ್ಪ ಅಮ್ಮ ನನಗಿದ್ದಾರೆ. ನೀನ್ ಪುಣ್ಯವಂತಪ್ಪ. ಆದ್ರೆ ನಿನ್ ತಂಗಿ ಶಾಂತಿ ಜಡೆ ಹಿಡಿದು ಎಳೆದು ಅವಮಾನ ಮಾಡಿದ ಆ ಚಂಡಾಲ ನಿನ್ನ ಉಸಿರ, ನಿನ್ನ ಪ್ರಾಣನ? ಶಾಂತಿ ಜೊತೆಲ್ ಬೆಳೆದವ್ರನ್ನೆಲ್ಲ ಅಣ್ಣ ತಂಗಿ ಅಂತ ತಿಳ್ಕೊಳ್ಳೋ ಅಷ್ಟು ಮುಟ್ಟಾಳ ನಾನಲ್ಲ. ರಘು ಬೀದಿಲ್ ಬಿದ್ದಿದ್ದವ್ರನ್ನ ತನ್ನ ಮನೇಲಿ ಇಟ್ಕೊಂಡಿದ್ದಕ್ಕೆ ಮನೆ ಮಗನ ಮೇಲೆ ಕೈ ಮಾಡ್ತೇನೋ? ಅಯ್ಯೋ ಚಂಡಾಲ, ರಾಜನ ಬೀದಿಲ್ ಬಿದ್ದವನು ಅಂತ ಹೇಳ್ತೀಯ? ಬಡಬಡ್ತೀನಿ ನೋಡು. ಸಮಾಧಾನ ಮಾಡ್ಕೊಳ್ಳಿ. ನಿನ್ ಮೇಲೆ ಎಗರಾಡ್ತಿದ್ದಾನಲ್ಲೋ, ಬಿಡೋಣ ಈ ದಿವಸ. ಅಪ್ಪ ಸಿಟ್ಟಲ್ಲ, ಅವ್ನು ಏನೇ ಹೇಳಿದ್ರು ಅವ್ನು ನನ್ನ ತಮ್ಮ ತಾನೆ. ಆಹಾ ಹಾ, ಹೀಗ್ ಗಿಲಿಟ್ ಹೊಡೆದೆ ಅಣ್ಣ ತಂಗಿ ನಮ್ಮ ಮನೆ ಸೇರ್ಕೊಂಡ್ರಿ ಅಂತ ಕಾಣುತ್ತೆ. ರಘು ಏನ್ ಮಾತು ಅಂತ ಆಡ್ತೀಯೋ ಪಾಪಿ. ಅನ್ಲಿ ಬಿಡಮ್ಮ. ರಘು ಇವತ್ ಏನಾಗಿದ್ಯೋ ನಿನ್ಗೆ? ಯಾರು ಹೇಳ್ಕೊಟ್ರು ಇದನ್ನೆಲ್ಲ? ಹಾಲ್ ಕುಡಿಯೋ ಕೂಸಲ್ಲ ನಾನು, ವಿಸ್ಕಿ ಕುಡಿಯೋ ಜೆಂಟಲ್ಮ್ಯಾನ್. ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ? ಈಗ ನಮ್ಮ ಎಂಜಿಲ್ ತಿನ್ಕೊಂಡು ನಮ್ ಮೇಲೆ ಯಜಮಾನಿಕೆ ಮಾಡ್ತಾ ಇರೋ ನೀನು. ಏನಾಯ್ತು ನಿನಗೆ? ಕುಡ್ದಿದ್ ಹೆಚ್ಚಾಯ್ತೇನೋ? ಎಸ್, ನಾನ್ ಕುಡಿತೀನಿ, ಮಜಾ ಮಾಡ್ತೀನಿ. ಮಜಾ ಅಂದ್ರೆ ನಿಮ್ಗೇನ್ ಗೊತ್ತು ವಯಸ್ಸಾದವ್ರಿಗೆ? ಅಪ್ಪ ಅಮ್ಮನ ಬಗ್ಗೆ ಒಂದು ಮಾತಾಡಿದ್ರೆ ಹೂತ ಹಾಕ್ಬಿಡ್ತೀನಿ. ಅವ್ರು ನಿನ್ ಜನ್ಮ ಕೊಟ್ಟರು ದೇವ್ರು ಕೊಡೋ ದೇವ್ರು. ನೀನು ಈ ಮನೇಲಿ ಸೇರ್ಕೊಂಡಿರೋ ದೆವ್ವ. ನೀಚ, ಹಲುಬಿಗೆ ಹಿಡಿದು ಮಾತಾಡು. ಈ ಮನೆಗಾಗಿ, ಈ ಮನೆ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ದುಡಿದು ನಮ್ಮನ್ನೆಲ್ಲ ಸಾಕ್ತಿರೋ ದೇವ ಕಡೋ ಇವನು. ದೇವ ನೀನು, ದೆವ್ವ. ಇವನ್ ದುಡಿದ್ರೇನು ನಮ್ಮನೆ ಮುಳುಗೋಗಲ್ಲ. ನಮ್ ತಂದೆ ತಾಯಿ ನನಗೇನ್ ಭಾರ ಅಲ್ಲ. ಮುಚ್ಚ ಬಾಯಿ. ಯಾರೋ ತಂದೆ ತಾಯಿ? ನಾಯಿ. ರಾಜನ್ ಕಾಲಿ ಬಿದ್ದು ಕ್ಷಮಾಪಣೆ ಕೇಳ್ಕೊ. ಆಗ್ಲೇ ಈ ಮನೇಲಿ ನಿನಗೆ ಸ್ಥಾನ. ಬಿಡೋ ಕಾಲ್ಗೆ, ಬಿಡೋ ಕಾಲ್ಗೆ. ಇಂಪಾಸಿಬಲ್. ಹಾಗಾದ್ರೆ ನಡೆ ಆಚೆಗೆ. ಅಪ್ಪ ದಯವಿಟ್ಟು ಆಗಲ್ಲ ಹೇಳ್ಬಿಡಿಪ್ಪ, ಅವನ ಈ ಮನೆ ಮಗ. ಆಹಾ, ಚೀಟೋನು ಇವನೇ, ತೊಟ್ಲು ತೂಗೋನು ಇವನೇ. ನನ್ನ ಈ ಮನೆಯಿಂದ ಆಚೆ ದಬ್ಬಿ ನೀನು ಆಸ್ತಿ ಹೊಡಿಬೇಕು ಅಂತಾನ? ರಘು ಅವನಂದ್ರೆ ನಿನ್ ಬಾಯಲ್ಲಿ ಹುಳ ಬೀಳುತ್ತೆ. ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಆಗ್ಬೇಕಾದ್ದು ಇವನ್ಗೆ. ಇಷ್ಟಂದ್ರು ಮನೆ ಬಿಟ್ಟು ಹೋಗ್ದೆ ತಂದೆ ಮಗನಿಗೆ ತಂದಿಟ್ಟು ತಮಾಷೆ ನೋಡ್ತಿರೋ ಅವನ್ಗೆ. ಮನೆ ಬಿಟ್ಟು ಹೋಗ್ಬೇಕಾದವನು ಅವನಲ್ಲ, ನೀನು. ಅವನು ನನ್ ಮಗ ಕಣೋ, ಮಗ. ಆಹಾ, ಅವನು ಮಂಕುಬುದ್ಧಿ ಏರ್ಚಿ ನಿಮ್ ಮಗ ಆಗಿರ್ಬೋದು, ಆದ್ರೆ ಇವನು ಅಣ್ಣನೂ ಅಲ್ಲ, ಅವಳು ನನ್ನ ತಂಗಿನೂ ಅಲ್ಲ. ನನ್ನ ಮೇಲೆ ಕೈ ಎತ್ತಿದವ್ ಈ ಮನೇಲಿ ಇಟ್ಕೊಡ್ದು. ಗೆಟ್ ಔಟ್. ಈ ಮನೇಲಿ ನಾನಿರ್ಬೇಕು ಇಲ್ಲ ಅವನಿರ್ಬೇಕು ಅದು ಈಗ್ಲೇ ಡಿಸೈಡ್ ಆಗೋಗಿ. ಈಗ್ಲೇ ಹೊಟ್ಟೋಗು. ಹುಟ್ಲೇ ಇಲ್ಲ ಅಂತ ಅನ್ಕೋತೀನಿ. ಅಪ್ಪ ದುಡುಕ್ಬಿಡಿಪ್ಪ. ರಘು ಸಹವಾಸ ದೋಷದಿಂದ ನೀನ್ ಕೆಟ್ಟೋಗ್ತೀಯ ಅಂತ ನಾನು ನಿನ್ ಬುದ್ಧಿ ಹೇಳಿದೆ. ನಿನ್ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಆದ್ರೆ ಈ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ ರಘು. ಈ ಅಪ್ಪ ಅಮ್ಮನ ಬಿಟ್ಟು ಬದುಕೆ ನನಗೆ ಗೊತ್ತಿಲ್ಲ ಕಣೋ. ಈ ವಾತ್ಸಲ್ಯ ಮೈಗಳ ಮಗನಾಗ ಹುಟ್ಟೋ ಪುಣ್ಯ ನನ್ಗಿರ್ಲಿಲ್ಲ. ಜನ್ಮ ಕೊಡ್ತೇನಂತೆ ಬೀದಿಲಿ ಬಿದ್ದಿದ್ದ ನಮ್ಗೆ ಜೀವ ಕೊಟ್ಟಿದ್ದಾರೆ, ಜೀವನ ಮಾಡೋ ದಾರಿ ತೋರಿಸಿದ್ದಾರೆ. ರಘು ಈ ದೇವತೆಗಳಿಂದ ಮಾತ್ರ ನನ್ನ ದೂರ ಮಾಡ್ಬಿಡಪ್ಪ, ನಿನ್ ಕೈ ಮುಗಿದ್ ಕೇಳ್ತೀನಿ. ಈ ಮೊಸಳೆ ಕಣ್ಣೀರ್ಗೆಲ್ಲ ಮರಳಾಗೋನಲ್ಲ ಈ ರಘು. ನೀವೇ ಮನಲ್ಲಿ ಸುಖವಾಗಿರಿ, ನಾನ್ ಬರ್ತೀನಿ. ಹೋಗ್ಲಿ, ಬಿಡೆ ತೊಳಕ್ತು. ಇಲ್ಲ ರಘು, ನಾವೇ ಹೋಗ್ತೀವಿ, ಆದ್ರೆ ನಾಳೆವರೆಗೂ ಈ ಮನೇಲಿರಕ್ಕೆ ಅವಕಾಶ ಮಾಡ್ಕೊಡು. ಇವತ್ತ್ಯಾಕೋ ಗಳಿಗೆ ಸರಿಯಿಲ್ಲ, ನಾಳೆ ನಿನಗೆ ಒಳ್ಳೆ ಬುದ್ಧಿ ಬಂದು. ಒಳ್ಳೆ ಬುದ್ಧಿ ಬಂದಿದ್ದಕ್ಕೆ ಮನೇಲಿ ಸೇರ್ಕೊಂಡಿರೋ ಬೂತ್ಗಳನ್ನ ಓಡಿಸ್ತಾ ಇರೋದು. ಲುಕ್, ಐ ಹ್ಯಾವ್ ನೋ ಟೈಮ್, ಗೋ ಔಟ್, ಗೆಟ್ ಲಾಸ್ಟ್. ರಾಜ ರಾಜ ನಮ್ಮನ್ನು ಬಿಟ್ಟು ಹೋಗ್ತೀರಾ?
ರಾಜ. ನಾವೇನ್ ಊರ್ ಬಿಟ್ಟ ಹೋಗ್ತಾ ಇದೀವಿ, ಇದೇ ಊರಲ್ಲೇ ತಾನೇ ಇರ್ತೀವಿ. ನೋಡ್ಬೇಕು ಅನ್ನಿಸ್ತಾಗ್ಲೆಲ್ಲ ಬರ್ತೀವಿ. ಯಾಕೆ ನನ್ ತಾಯಿ ತಂದೆ ಹಾಲ್ನಂತ ಮನಸ್ಸಲ್ಲಿ ಹುಳಿ ಹಿಂಡೋದಕ್ಕ? ನೋಡು ರಾಜ, ನಾನ್ ಇಲ್ದೆ ಇರೋವಾಗ ನೀನೇನಾದ್ರು ಈ ಮನೆಗ್ ಬಂದಿದ್ ಗೊತ್ತಾದ್ರೆ, ಇಲ್ಲ ನೀವೇನಾದ್ರೂ ಅವ್ನ ಇರೋ ಜಾಗ ಹೋಗಿದ್ ಗೊತ್ತಾದ್ರೆ ನನ್ ಹೆಣ ಉರುಳುತ್ತೆ. ರಾಜ, ನಾವ್ ನಿನ್ ಜೊತೆ ಬಂದ್ಬಿಡ್ತೀವಿ ಕಣ. ನನ್ ಮಾತ್ ಕೇಳಿ, ನಾವು ಹೊರಗಡೆಯಿಂದ ಬಂದವರು, ಹೊರಗಡೆನೆ ಇರ್ತೀವಿ. ಏ ರಾಜ, ರಾಜ ಶಾಂತಿ ನಮ್ಮನೆಗ್ ಬನ್ನಿ. ಬೇಡ ಕಮಲ, ತಂದೆ ತಾಯಿ ಎದುರುಗಡೆ ಇತ್ತು ಮಾತಾಡದೆ ಬರ್ಕೊಕ್ಕೆ ಈ ರಾಜನಿಂದ ಸಾಧ್ಯ ಇಲ್ಲ. ನಿಮ್ಮಂತ ಅಣ್ಣನ ಆಚೆ ತಳ್ಳಿದವನು ಉದ್ಧಾರ ಆಗ್ತಾನ? ನಾಶ ಕಮಲ, ಅವನು ಯಾವಾಗ್ಲೂ ಚೆನ್ನಾಗಿರ್ಬೇಕು. ದೇವ್ರ ಅವ್ನು ಚೆನ್ನಾಗಿಟ್ಟಲ್ಲಿ. ಏನ್ ಗುರು, ಆ ಮನೆಗೋಸ್ಕರ ನೀನ್ ಎಷ್ಟು ದುಡ್ಡೆ ಏನ್ ಕತೆ? ಬರೀ ಕೈಲಿ ನಾಚ ಕಳಿಸ್ಬಿಡೋದಾ? ಅಲ್ಲ ಉಸ್ತಾದ್, ಆ ಹುಡುಗನಿಗಂತೂ ಬುದ್ಧಿ ಇಲ್ಲ, ದೊಡ್ಡವ್ರಿಗಾದ್ರೂ ಜ್ಞಾನ ಬೇಡವಾ? ಬೇಡಿ, ದಯವಿಟ್ಟು ಅವ್ರನ್ನೇನು ಅನ್ಬೇಡಿ, ಇದೆಲ್ಲ ನಾ ಪಡ್ಕೊಂಡ್ ಬಂದಿದ್ದು. ನಡಿ ಗುರು, ನಮ್ ಮನೆಗ್ ಹೋಗೋಣ. ಒಬ್ಬರಿಗ್ ಭಾರ ಆಗಿರ್ಬಾರ್ದು ಅಂತ ತಾನೆ ನಾನು ಆ ಮನೆ ಬಿಟ್ಟು ಬಂದಿದ್ದು. ಆದಷ್ಟು ಬೇಗ ಎಲ್ಲಾದ್ರೂ ಒಂದ್ ಬಾಡಿಗೆ ಮನೆ ಸಿಕ್ಕಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸರಿ ಗುರು, ಈಗ ಜೀವನಕ್ಕೆ ಏನ್ ಮಾಡ್ತೀರಾ? ಆಟೋ ಓಡಿಸೋದ್ ಬಿಟ್ರೆ ನನ್ಗೇನ್ ಗೊತ್ತಿದೆ? ಆಟೋ ಸಿಕ್ಕಿದ್ರೆ ಓಡಿಸ್ತೀನಿ.
ಒಂದ್ ಕೆಲಸ ಮಾಡೋಣ, ಹೇಗೋ ನಮ್ ಸಂಘದಲ್ಲಿ ಹಣ ಇದೆ, ಒಂದ್ ಹೊಸ ಆಟೋ ರಾಜನ್ ಕೊಡ್ಸೋಣ, ದುಡ್ದು ಸಾಲ ತೀರಿಸ್ಲಿ. ಬೇಡಿ, ದಯವಿಟ್ಟು ಬೇಡಿ. ಸಂಘದ ಹಣನ ನನಗೋಸ್ಕರ ಖರ್ಚು ಮಾಡೋದು ಸ್ವಾರ್ಥ. ನಿಮ್ ಹಾಗೆ ನಾನು ಬಾಡಿಗೆ ಆಟೋನೇ ಓಡಿಸ್ತೀನಿ. ಗುರು, ನೀನು ತಪ್ಪ ತಿಳ್ಕೊಳಲ್ಲ ಅಂದ್ರೆ ನಂದೊಂದ್ ಮಾತು, ನಿನ್ ಬಾಡಿಗೆ ಆಟೋನ ಓಡಿಸೋದಾದ್ರೆ ನನ್ನ ಆಟೋ ಓಡಿಸು. ನೀನೇನ್ ಮಾಡ್ತೀಯ? ಈಗ ನನ್ನ ಹತ್ರ ಎರಡು ಆಟೋ ಇದೆ. ನಿನಗಿಂತ ಒಳ್ಳೆ ಮನುಷ್ಯ ನನ್ಗೆ ಎಲ್ಲಿ ಸಿಗ್ತಾನೆ ಹೇಳು. ಹೂನು ಗುರು, ಚುಚ್ಚಿ ಚುಚ್ಚಿ ತೂತ್ ಮಾಡ್ತೀರಿ ಡಾಕ್ಟ್ರೆ. ನಾನು ಕೊಟ್ಟ ಔಷಧಿ ಮಾತ್ರ ತಗೋತಾ ಇಲ್ವಂತಲ್ಲ ನೀವು, ಅದಕ್ಕೆ ಚುಚ್ತೀನಿ ಕತ್ತರಿಸ್ತೀನಿ. ನಾನು ಯಾರು? ಡಾಕ್ಟರ್ ಯಮ. ಎಷ್ಟು ಬಲವಂತ ಮಾಡಿದ್ರು ಒಂದ್ ತುಟ್ಟು ಔಷಧಿ ತಗೊಳಲ್ಲ ಡಾಕ್ಟ್ರೆ, ತುಂಬಾ ಹಠ ಮಾಡ್ತಾರೆ. ಹೌದೇನ್ರಿ? ನನಗ್ ಬದುಕೋದಕ್ಕೆ ಇಷ್ಟು ಇಲ್ಲ. ಬಿಡ್ತು ಅನ್ನಿ, ಯಾರಿಗಾಗ ಬದುಕ್ಬೇಕು ನಾನು? ಎದುರಿಗೆ ನಿಂತಿಲ್ವೇನ್ರಿ? ನಿಮ್ ಸೇವೆ ಮಾಡ್ತಾ ನಿಮ್ ಹೆಂಡತಿ ಅವ್ರಿಗೋಸ್ಕರ ಬದುಕಿರ್ಬೇಕ್ರಿ? ಈ ಅಮ್ಮನ್ನೇನು ನಡುನೀರಲ್ಲೇ ಕೈ ಬಿಡಬೇಕು ಅಂತ ಇದ್ದೀರೇನ್ರಿ? ಮನುಷ್ಯನಿಗೆ ಕೆಟ್ಟ ಕಾಲ ಬಂದಾಗೇನೆ ಒಳ್ಳೆ ಕಾಲನು ಬರುತ್ತೆ. ದೇವರು ರಘುವಿಗೆ ಒಳ್ಳೆ ಮನಸ್ಸು ಕೊಡ್ತಾನೆ, ನೀವೆಲ್ಲ ಮತ್ತೆ ಒಂದಾಗ್ತಿರ್ರಿ. ಅದು ಸಾಧ್ಯವೇ ಡಾಕ್ಟ್ರೆ? ಸಾಧ್ಯ. ದೂರ ಮಾಡೋನು ಅವನೇ, ಒಂದು ಮಾಡೋನು ಅವನೇ. ನಿಮ್ ಬಾಯಿ ಹರಕೆಯಿಂದ ಒಂದಾಗ್ಬಿಟ್ರೆ ನಿಮ್ ಬಾಯಿಗೆ ಸಕ್ಕರೆ ಹಾಕ್ತೀರಿ ಡಾಕ್ಟ್ರೆ? ಅದೆಲ್ಲ ಯಾಕ್ರಿ? ಫೀಸ್ ಕೊಟ್ರೆ ಸಾಕು. ಯಾಕ್ರಿ ಹೇಳ್ತೀರಾ? ಅದೇ ನಿಮ್ ಫೀಸ್ ಯಾರ್ರಿ ಕೊಡೋಕ್ ಹೇಳಿದ್ ನಿಮ್ಗೆ? ಮಲ್ಕೊಡ್ರಿ. ನಿಮ್ ಮಗ ಎಲ್ಲಿದ್ರು ಬಂದು ಫೀಸ್ ಕೊಟ್ಟು ಹೋಗ್ತಾನೆ ಗೊತ್ತಾ? ನೀವು ಸರಿಯಾಗಿ ಔಷಧಿ ತಗೊಂಡ್ರೆ ಮಾತ್ರ ನಾನ್ ಫೀಸ್ ತಗೊಳ್ಳೋದು. ಅಂಡರ್ಸ್ಟ್ಯಾಂಡ್? ಬರ್ತೇನ್ರಿ ಡಾಕ್ಟ್ರೆ. ಮತ್ತೇನ್ರಿ ಡಾಕ್ಟರ್ಗೆ? ನನ್ ದೊಡ್ಡ ಮಗ ರಾಜನ್ನ, ರಾಜನ್ ಎಲ್ಲರೂ ನೋಡಿದ್ರ? ನೋಡ್ದೆ. ನೋಡಿದ್ರು ನಾನು ಅವನ್ ಮಾತಾಡಿಸ್ದೆ ತಲೆ ತಪ್ಸ್ಕೊಂಡ್ಬಿಡ್ತೇನ್ರಿ. ಯಾಕೆ ಸ್ವಾಮಿ? ತಲೆ ತಿಂತಾನ್ರಿ, ತಲೆ ತಿಂತಾನೆ. ನಮ್ ತಂದೆ ತಾಯಿ ಹೇಗಿದ್ದಾರೆ, ನಮ್ ತಂದೆ ಸರಿಯಾಗಿ ಔಷಧಿ ತಗೋತಾ ಇದ್ದಾರ, ಬಿಪಿ ಹೇಗಿದೆ, ಜ್ವರ ಕಡಿಮೆ ಆಯ್ತಾ, ಕೆಮ್ಮು ಕಮ್ಮಿ ಆಯ್ತಾ ಅಂತ ನನ್ನ ಪ್ರಾಣ ತಿಂತಾನ್ರಿ. ಏನ್ ಉತ್ತರ ಕೊಡ್ಲಿ? ಸರಿಯಾಗಿ ಔಷಧಿ ತಗೋತಾ ಇದ್ದಾರೆ ಅಂತ ಸುಳ್ಳು ಹೇಳೇನ್ರಿ? ಡಾಕ್ಟ್ರೆ, ಖಂಡಿತವಾಗಿಯೂ ಇದ್ಮೇಲೆ ಔಷಧಿ ತಗೋತೀನಿ. ನಮ್ಗೋಸ್ಕರ ಒಂದು ಉಪಕಾರ ಮಾಡ್ತೀರಾ? ನಾವು ಚೆನ್ನಾಗಿ ಆರೋಗ್ಯವಾಗಿ ತಿಳಿತೀವಿ ಹೇಳಿ, ಅವನ ಆರೋಗ್ಯನ ನೋಡ್ಕೊಳ್ಳೋದಕ್ಕೆ ಹೇಳಿ ನಿಮ್ದಮ್ಮಯ್ಯ. ಆಯ್ತು ಆಯ್ತು, ಹೇಳ್ತೀನಿ. ಗಿರಿಜಾ, ನಮ್ಮ ರಾಜ ಎಲ್ಲಿದ್ದಾನೋ, ಹೇಗಿದ್ದಾನೋ? ಎಲ್ಲಿಗೆ ಹೋಗ್ಬೇಕು? ಏನಾರಕ್ಕೆ ಬನ್ನಿ. ಏ ಶಾಂತಿ! ಅರೆ ಅದ್ಕೆ ಸಾವಿರ ವರ್ಷ ಆಯಸ್ ನಿಮ್ಗೆ, ಮನದಲ್ಲಿ ನೆಂದವರು ಮನೇಲೇ ಹಾಜರ್. ಹೋಗ್ಲಿ ಬಿಡು, ಉಸ್ತಾದಂತೂ ನನ್ನ ನೆನೆಸಲ್ಲ, ನೀನಾದ್ರೂ ನನ್ನ ನೆನೆಸಿಯಲ್ಲ. ಯಾರದ್ಕೆ ಉಸ್ತಾದು? ಅದೇ ದೊಡ್ಡಗರಡಿ ಉಸ್ತಾದು ನಿಮ್ಮ ಅಣ್ಣ. ಅಚ್ಚರಿ, ಏನು ಅಮ್ಮ ಅವರಿಗೆ ನನ್ ನೆನಪು? ಅದ್ಕೆ ಅಣ್ಣ ಒಳ್ಳೆ ರಸ್ಪರಿ ಮಾವನ ತಂದಿಟ್ಟಿದ್ದಾನೆ. ಎಲ್ಲಿ? ಇಲ್ಲಿ. ನನಗ ಅಲ್ಲ ಅದ್ಕೆ, ಅಪ್ಪಾಜಿಗೆ ರಸ್ಪುರಿ ಹಣ್ಣು ಅಂದ್ರೆ ಪ್ರಾಣ. ಪ್ಲೀಸ್ ಅದ್ಕೆ ಈ ಬುಟ್ಟಿ ತಗೊಂಡ್ ಹೋಗಿ ಮನೆ ಕೊಡ್ಬೇಕಂತೆ ಅಣ್ಣ ಹೇಳ್ದ. ತಿನ್ನೋಕ್ ಬೇಡ, ಉಣ್ಣೋಕ್ ಬೇಡ, ಪುಕ್ಸಟ್ಟೆ ಚಾಕ್ರಿಗೆ ಕಮಲ ಬೇಕು. ಸರಿ ಅದ್ಕೆ ಇದೇನು? ಅಪ್ಪನಿಗೆ ಇಷ್ಟ ಅಂತ ಮಗ ಹಣ್ಣು ತೆಗೆದಿಟ್ಟಿದ್ರೆ, ಮಗನಿಗೆ ಇಷ್ಟ ಅಂತ ಅಪ್ಪ ಅಮ್ಮ ಬಿಸಿಬೇಳೆ ಭಾತ್ ಕಳಿಸಿದ್ದಾರೆ. ಇದಲ್ವೇ ಪ್ರೀತಿ ಅಂದ್ರೆ? ಹೌದಾ ಅದ್ಕೆ? ನಿಮ್ಮ ಪ್ರೀತಿ ವಾತ್ಸಲ್ಯ ನೋಡಿ ಆ ದೇವರಿಗೂ ಹೊಟ್ಟೆ ಕಿಚ್ಚು ಬಂದಿರ್ಬೇಕು, ಅದಕ್ಕೆ ಅಗಲಿಸಿ ಆಟ ನೋಡ್ತಿದ್ದಾನೆ. ಅಲ್ಲ ಶಾಂತಿ, ಡಾಕ್ಟರ್ ಕೊಟ್ಟಿರೋ ಔಷಧಿ ಮಾತ್ರೆಗಳನ್ನೇ ತಗೊಳ್ಳೋದಿಲ್ಲ ನಿಮ್ ತಂದೆ. ಇನ್ನೀ ಹಣ್ಣು ತಿಂತಾರ? ಕೊಡು ಅಂದ್ರೆ ತಗೊಂಡೋಗಿ ಕೊಡ್ತೀನಿ. ಅದ್ಕೆ ಅಪ್ಪ ಹೇಗಿದ್ದಾರೆ? ಕರುಣ ಕಳ್ಕೊಂಡ ಹಸು ಹೇಗಿರುತ್ತಮ್ಮ, ಹಾಗಿದ್ದಾರೆ. ಅಮ್ಮ, ಅಮ್ಮನಿಗೆ ಮಗಳದೇ ಧ್ಯಾನ, ನಿನ್ನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ದಿರೋ ದಿನವಿಲ್ಲ. ಅಳ್ಬೇಡಮ್ಮ, ಸಮಾಧಾನ ತನ್ಕೋ. ಶಾಂತಿ. ನಮಸ್ಕಾರ ಸರ್. ನಮಸ್ಕಾರ. ಮತ್ತೆ ಯಾಕೆ ಬಂದ್ರಿ? ಅಪ್ಪ ಆಗಿದ್ದಾರೆ ಸರ್. ಭೂಮಿ ಒಳಗಿರ್ಬೇಕಾದವರು ಮೇಲಿದಾರಷ್ಟೇ ಸರ್. ಮತ್ತೇನಯ್ಯ, ನನಗ್ ನೀನ್ ಕೊಡೋ ಫೀಸು, ನಾನ್ ಅವ್ರು ಕೊಡೋ ಔಷಧಿ, ಎರಡು ವೇಸ್ಟು. ಹಾಗಂದ್ರೆ ಹೇಗೆ ಸರ್? ಮತ್ತೆ ನಾನ್ ಕುಡಿಲೇನಯ್ಯ, ಯಾವಾಗ ನೋಡಿದ್ರು ನಿನ್ನ ನಿನ್ ತಂಗಿ ಬಗ್ಗೆನೆ ಟಾಕು, ಔಷಧಿ ಮಾತ್ರ ನಾಟೇಕು. ನಿಮ್ಮನ್ನೇ ನಂಬಿದ್ದೀನಿ ಸರ್.
ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸರ್. ನಮ್ ತಂದೆನ ಉಳಿಸಿ ಸರ್. ಎಷ್ಟು ಬೇಕಾದ್ರೂ ಫೀಸ್ ನಾನು ಕೊಡ್ತೀನಿ ಸರ್. ನಾನು ತಗೊಳ್ಳಲ್ವೇ ಸರ್? ಯಾಕೆ ಸರ್ ಪುಕ್ಸಟ್ಟೆ ಫೀಸು ನಾನು ಯಾಕೆ ತಗೋಬೇಕು? ಔಷಧಿ ಮಾತ್ರೆ ತಗೊಳಕ್ಕೆ ಅಪ್ಪ ಹಠ ಮಾಡ್ತಾರೆ ತಾನೆ? ಒಂದು ಕೆಲಸ ಮಾಡಿ ಸರ್. ಏನು? ದಿನ ಇಂಜೆಕ್ಷನ್ ಕೊಟ್ಬಿಡಿ. MBBS FRCS ನ ಲಂಡನ್ ಅಲ್ಲಿ ಮಾಡ್ಕೊಂಡ್ರು ನಾನು ನಿನ್ನಿಂದ ಕಲಿಬೇಕಾ? ಸಾರಿ ಸರ್. ಡೋಂಟ್ ವೇಸ್ಟ್ ಮೈ ಟೈಮ್ ಆಲ್ಸೋ ಯುವರ್ ಟೈಮ್. ಗೋ 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 ಸರ್. ಫೀಸು ನೋ ರಾಜ, ಲೆಟ್ ಇಟ್ ಬಿ ಇನ್ ಯುವರ್ ಪಾಕೆಟ್. ಮೊದಲು ನಿಮ್ ತಂದೆ ಗುಣ ಆಗ್ಬೇಕು, ನಾನ್ ಕೊಟ್ಟ ಔಷಧಿ ಸಾರ್ಥಕವಾಗ್ಬೇಕು, ಆಮೇಲೆ ನಾನೇ ನಿನ್ ಕೇಳಿ ತಗೋಬೇಕು ಫೀಸು. ಅಲ್ಲಿವರೆಗೂ ನೋ ಫೀಸ್. ಅಂಡರ್ಸ್ಟ್ಯಾಂಡ್? ರಾಜ ಶಾಂತಿ ಬಂದ್ಬಿಟ್ಟ. ಏನು ಅಂದ್ರೆ ಕುಡೀರಿ ಗಿರ್ಜಾ. ನನ್ಗೊಂದು ಉಪಕಾರ ಮಾಡ್ತೀಯಾ? ಯಾಕಂತ ದೊಡ್ಡ ಮಾತಾಡ್ತೀರ? ಏನು ಅಂತ ಹೇಳಿ ಅಂದ್ರೆ. ನಮ್ ರಾಜ ಶಾಂತಿನ ಒಂದೇ ಒಂದ್ಸಲ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಕಣೆ ನನ್ಗೆ. ನನಗ್ ಮಾತ್ರ ಆಸೆ ಇಲ್ವೇನ್ರಿ? ನಾವಲ್ಲಿಗೆ ಹೋಗಿದ್ರಾಗೂ ಗೊತ್ತಾದ್ರೆ ಅವ್ರಿಗೆ ತೊಂದ್ರೆ ಕಣ್ರಿ. ಬೇಗೋ ಬಂದ್ಬಿಡೋಣ, ಅವ್ರನ್ನ ಮಾತಾಡ್ಸೋದೇ ಬೇಡ. ದೂರ ತಿಂತಲೇ ಒಂದ್ ನಿಮಿಷ ನೋಡ್ಕೊ ಬಂದ್ಬಿಡೋಣ. ಈ ಸ್ಥಿತಿಲಿ ನೀವು ಏನಿಲ್ಲ, ನಂಗೇನು ಆಗಲ್ಲ. ಅವ್ರು ನೋಡ್ಬೇಕು ಅಂತ ಸಂಕಲ್ಪ ಮಾಡಿದ್ರೇನೆ ನನಗೆ ನನಗೆ ನೂರಾನೇ ಬಲ ಬರುತ್ತೆ. ಇಲ್ಲ ಅನ್ಬೇಡ್ವೆ, ದಯವಿಟ್ಟು ಕರ್ಕೊಂಡೋಗೆ. ಅಯ್ಯೋ ದೇವ್ರಿ, ಹೀಗೆಲ್ಲ ಮಾಡಬೇಡಿ ಅಂದ್ರೆ ನಾನಿರೋದೆ ನಿಮ್ ಸೇವೆಗಾಗಿ. ಅಣ್ಣ ಡಾಕ್ಟರ್ ಹತ್ರ ಹೋಗಿದ್ಯಾ? ಅಪ್ಪ ಹೇಗಿದ್ದಾರಂತೆ? ಸರಿಯಾಗಿ ಔಷಧಿ ತಗೋತಾ ಇಲ್ವಂತೆ. ನಿನ್ ಫೀಸ್ ಬೇಡ ಅಂತ ಡಾಕ್ಟರ್ ನನ್ ಮೇಲೆ ರೇಗ್ಬಿಟ್ರು. ಅಪ್ಪಂಗೆ ಯಾವಾಗ್ಲೂ ನಮ್ಮಿಬ್ಬರದೇ ಯೋಚನೆ ಅಂತೆ. ಕಮಲನು ಅದನ್ನೇ ಹೇಳಿದ್ಲು. ಅಪ್ಪನ ಹಣ್ಣು ಕಳಿಸ್ಕೊಟ್ಯಾ? ಅಣ್ಣ ಊಟಕ್ಕೆ ಬೇಡಮ್ಮ, ನನ್ಗೆ ಯಾಕೋ ಹಸಿವಿಲ್ಲ. ದಿನ ಹೀಗೆ ಹೇಳಿದ್ರೆ ಹೇಗಣ್ಣ, ಇವತ್ತಂತೂ ನಿನ್ ಊಟ ಮಾಡ್ಲೇಬೇಕು. ಬೇಡ ಶಾಂತಿ, ನನಗೆ ಬಲವಂತ ಬೇಡ. ಹೋಗೋದ್ರೆ ಬೇಡ್ವಾ? ಅಮ್ಮ ನಮ್ಗೆ ಅಂತ ಬಿಸಿಬೇಳೆ ಭಾತ್ ಕಳ್ಸಿದಾಳೆ. ಅಮ್ಮ ಕಳ್ಸಿದಾರ? ಅಮ್ಮನ ಕೈ ಊಟ ಮಾಡಿ ಎಷ್ಟು ದಿವಸ ಆಗೋಯ್ತು. ನೀನ್ ಹೊಟ್ಟೆ ತುಂಬಾ ತಿಂದು ಎಷ್ಟೋ ದಿವಸ ಆಯ್ತು, ತಿನ್ನಣ್ಣ. ದೇವರ ಪ್ರಸಾದ ಯಾರಾದರೂ ಹೊಟ್ಟೆ ತುಂಬಾ ತಿಂತಾರ ಸಾಕ. ದೇವರ ಪ್ರಸಾದ ಚೆಲ್ಬಾರ್ದು, ತಿನ್ನಣ್ಣ. ಹೊಟ್ಟೆ ತುಂಬಾ ಬೆಂಕಿನೇ ತುಂಬಿಕೊಂಡಿರುವಾಗ ಇದೇ ಎಲ್ಲಿಂದ ತರಲಮ್ಮ ಜಾಗ? ಅಪ್ಪ ಅಪ್ಪ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ರೇ ಯಾರ ಅದು? ಏನ್ ಕದೆ ಅಂದಿದ್ರಿ? ರೀ ಅವ್ರು ನೋಡಿದ್ರೆ ಕಳ್ಳರ ಕಾಣಿಸ್ತಾರೇನ್ರಿ? ನಾವು ಕರುಳನ್ನ ಕಳ್ಕೊಂಡಿರೋರಪ್ಪ. ಪಾಪ ಯಾರೋ ಏನೋ, ನಡೀರಿ ಹೋಗೋಣ. ರಾಜ ನಾನ್ ಇಲ್ದೇ ಇರೋವಾಗ ನೀವೇನಾದ್ರೂ ಈ ಮನೆ ಕಾಲಿಟ್ಟಿದ್ ಗೊತ್ತಾದ್ರೆ, ಇಲ್ಲ ನೀವೇನಾದ್ರೂ ಅವ್ರಿರೋ ಜಾಗಕ್ಕೆ ಹೋಗಿದ್ ಗೊತ್ತಾದ್ರೆ ನಾನು
ಯಾರು? ನಾನು ಯಜಮಾನ್ರ ಮಿತ್ರ ಮಾತಾಡ್ತಿರೋದು. ಈ ಸಲ ಟೆಂಡರ್ಗೆ ಅಪ್ಲೈ ಮಾಡೋದು ಬೇಡ ಅಂತ ಬುದ್ಧಿ ಹೇಳಿ. ಯಾಕೆ ಅಪ್ಲೈ ಮಾಡಬಾರ್ದು? ಈ ಮಿತ್ರನ್ನ ಎದುರಾಕೊಂಡ್ರೆ ನಿಮ್ಮ ಮನೆಗೆ ಬಾಂಬ್ ಬಿಟ್ಟು ಊಡಾಯಿಸ್ಬಿಡ್ತೀವಿ ತಾಯಿ. ಸುಮ್ ಸುಮ್ನೆ ಯಾಕಮ್ಮ ಸಾರಾಸಕ್ಟಾಗ ಸಾಯ್ತೀರಾ? ತತಾಸ್ ಕೆಲ್ಸಕ್ ಬಾರ್ದವನು. ಏನು ಹಿತಶತ್ರುನ? ಹೌದು, ಈ ಸಲ ಟೆಂಡರ್ ಸುದ್ದಿಗೆ ಬಂದ್ರೆ ನಿಮ್ ಯಜಮಾನರ ಸಾವಿನ ಸುದ್ದಿ ಕೇಳ್ಬೇಕಾಗುತ್ತೆ. ಹುಷಾರ್. ನಾನಮ್ಮ ನಿಮ್ಮ ಅಪ್ಪ ಮೃತ್ಯು. ಹಾ, ಗಾಬರಿ ಆಗ್ಬೇಡಿ. ನಿಮ್ಮ ಬಂಗ್ಲೆಗೆ ಬಾಂಬ್ ಇಡಬೇಕು ಅಂತಿದ್ದಾರೆ. ನಮ್ಮ ಗುರಿ ಯಾವತ್ತೂ ತಪ್ಪೋದಿಲ್ಲ ತಾಯಿ. ಜೀವದ ಮೇಲೆ ಆಸೆ ಇದ್ರೆ ಈ ಸಲದ ಟೆಂಡರ್ ಚಿಂತೆ ಬಿಟ್ಟು ಬಿಡೋದು ಒಳ್ಳೇದು. ಮಗಳ ಸಮೇತ ಯಾಕೆ ನೀವು ನಿಮ್ಮ ಯಜಮಾನ್ರು ಸಾಯ್ಬೇಕು ಅಲ್ವೇ ತಾಯಿ? ಇಡ್ಲಾ ಅಮ್ಮ. ಫೋನ್ ಹೊಡ್ಕೋತಾ ಇದ್ರೆ ಯಾಕೆ ಹೀಗ್ ಕೂತಿದ್ಯಾ? ಯಾಕೆ ಕಿವಿ ಮುಚ್ಕೊಂಡಿದ್ಯಾ? ಫೋನ್ ಹತ್ರ ಹೋಗ್ಬೇಡಿ, ಅದನ್ ಮುಟ್ಬೇಡ್ರಿ. ಯಾಕೆ? ಅದು ಬಾರಿಸ್ತಿರೋದು ಸಾವಿನ ಗಂಟೆ. ಯಾಕೆ ಇಷ್ಟು ಹೆದರ್ತಾ ಇದೀಯಾ? ಯಾರ್ದೆ ಫೋನ್ ಅದು? ನೋಡಿ, ಯಾವ ಟೆಂಡರ್ಗೂ ಕೈ ಹಾಕ್ಬೇಡಿ. ನಾವು ಬದುಕಕ್ಕೆ ಇಷ್ಟು ಸಾಕು ರೀ. ಬಿಡ ಕೈನ. ಏನ್ರಿ ಏನ್ ಮಾತಾಡ್ತಾ ಇದ್ದೀರ್ರಿ? ನಾನ್ ಟೆಂಡರ್ ಬಿಟ್ಕೊಡಲ್ಲ ರೀ. ಎಸ್, ಶಟ್ ಅಪ್ ಸ್ಕೌಂಡ್ರಲ್. ಜೀವಕ್ಕಿಂತ ಹಣ ಹೆಚ್ಚಿನ್ರಿ. ನಿಮ್ಗೆ ಯಾಕೆ ಇಷ್ಟೊಂದ್ ದುಡ್ಡನ್ನ ಸರ್? ನಮ್ಮ ಕುಶ ಕೂದ್ಲೆಗೋಸ್ಕರ ಆದ್ರು ಈ ಆಟ ಬಿಟ್ಬಿಡ್ರಿ. ನಾನ್ ನಿಮ್ ಕೈ ಮುಗಿತೀನ್ರಿ. ಧೈರ್ಯವಾಗಿರೆ, ಇದೆಲ್ಲ ಯಾರ್ ಕಿತಾಪತಿ ಅಂತ ನನಗ್ ಗೊತ್ತು. ಕೊಲ್ಲೋನೊಬ್ಬ ಇದ್ರೆ ಕಾಯೋನೊಬ್ಬ ಇದ್ದೇ ಇರ್ತಾನೆ. ರಾಜಾ, ರಾಜಾ. ಓ, ಬನ್ನಿ ಸ್ವಾಮಿ, ಬನ್ನಿ. ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ಕೂತ್ಕೊಳ್ಳಿ. ರಾಜ ಎಲ್ಲಿ? ಈಗ ಆತ ನಮ್ ಜೊತೆಲಿಲ್ಲ ಸ್ವಾಮಿ, ಬೇರೆ ಇದ್ದಾನೆ. ಆಶ್ಚರ್ಯವೇ, ಚಿನ್ನದಂತ ಮಗನ ಬೇರೆ ಯಾಕೆ ಸಮಯ ಕಳಿಸಿದ್ರಿ ಈ ವಯಸ್ಸಿನಲ್ಲಿ? ಚಿನ್ನದ ಜೊತೆಲಿ ಬಹಳ ಅದೃಷ್ಟ. ಈ ಹಿತ್ತಾಳಿಗಳಿಗೆ ಇಲ್ವೇ? ಯಾಕೆ, ಏನಾಯ್ತು? ನನ್ನ ಮಗ ಕುಡುಕ ಒಪ್ಪಿದ್ದಾನೆ ಸ್ವಾಮಿ. ಅವನೇ ಆ ದೇವರನ್ನ ನಮ್ಮಿಂದ ದೂರ ಮಾಡಿಬಿಟ್ಟ. ಇಬ್ರು ನಿಮ್ ಮಕ್ಕಳೇ, ಆದ್ರೆ ಒಂದು ಹೂವು ಇನ್ನೊಂದು ಹಾವು, ಎಂಥ ವಿಚಿತ್ರ. ರಾಜನಂತ ಮಗನ್ ಪಡೆಯೋ ಅದೃಷ್ಟ ನಮಗೆಲ್ಲಿದೆ ಸ್ವಾಮಿ? ರಾಜ ನಿಮ್ ಸ್ವಂತ ಮಗ ಅಲ್ವೇ? ಅಲ್ಲ ಸ್ವಾಮಿ, ಈಗ್ಗೆ 15 ವರ್ಷಗಳ ಹಿಂದೆ ಮಣ್ಣಲ್ಲಿ ಮಾಣಿಕ್ಯ ಸಿಗೋ ಹಾಗೆ ರಾಜ ಶಾಂತಿ ಇಬ್ರು ಸಿಕ್ಕಿದ್ರು. ರಾಜ ಶಾಂತಿ ಅವ್ರು ಯಾರ ಮಕ್ಕಳು ಅಂತ ಏನಾದ್ರೂ ಗೊತ್ತಾ? ಇಲ್ಲ ಸ್ವಾಮಿ. ಆ ಪುಟ್ಟ ಮಕ್ಕಳ ಗುರುತು ಬಟ್ಟೆ ಬರೆ? ಶ್ರೀಮಂತರ ಮನೆ ಮಕ್ಕಳಾಗಿದ್ದು. ಹಾ ಗಿರಿಜಾ, ಆ ಚಿನ್ನ ಸರ ತಂದೋರ್ಸು. ಇನ್ನೇನಾದ್ರೂ ಇದೆಯಾ? ಇನ್ನೇನಾದ್ರೂ? ರಾಜನ ಪೆಟ್ಟಿಗೆಲ್ಲ ಒಂದು ಫೋಟೋ ಇದೆ, ಅದು ತನ್ನ ತಂದೆದು ಅಂತ ಹೇಳ್ತಾ ಇದ್ದ. ದಯವಿಟ್ಟು ಅದನ್ನ ತೋರಿಸಿ ತಾಯಿ. ಹೋಗಿ. ಇವರು ನಮ್ಮ ಧಣಿಗಳು, ಬಡವರು ಪಾಲಿನ ಕಾಮಧೇನು? ಕಲ್ಪವೃಕ್ಷ, ರಾಜ ಶಾಂತಿ ನಮ್ಮ ಧಣಿ ಮಕ್ಕಳು. ಏನ್ ಸ್ವಾಮಿ ನೀವು ಹೇಳ್ತಿರೋದು? ಇಷ್ಟು ವರ್ಷದ ನನ್ನ ತಪಸ್ಸಿಗೆ ದೇವ್ರ ಫಲ ಕೊಟ್ಬಿಟ್ಟ. ಇವ್ರನ್ನ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ನಿಮಗೆ ನಮಸ್ಕಾರ ಸ್ವಾಮಿ. ರಾಜ ಸರ್. ರಾಮಯ್ಯನವರು ನಮಸ್ಕಾರ. ನಮಸ್ಕಾರ ತಾಯಿ.
ಬನ್ನಿ 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 ಕೂತ್ಕೊಳ್ಳಿ. ಎಷ್ಟು ದೊಡ್ಡವರಾಗಿ ಬೆಳೆದು ಬಿಟ್ಟಿದ್ದೀರಿ ನೀವಿಬ್ರು. ನಿಮ್ಮನ್ನ ನೋಡಿ ನಿಧಿನೇ ಸಿಕ್ಕಿದಷ್ಟು ಸಂತೋಷ ಆಗಿಬಿಟ್ಟಿದೆ ನನಗೆ. ಯಾಕೆ ಸ್ವಾಮಿ, ಮತ್ತೇನ್ ಹೊರೆ ಹೊರಸೋಕ್ ಬಂದಿದ್ದೀರಾ? ಈ ಸಲ ಜತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಎಲ್ಲಿಗೆ? ನಿಮ್ಮನೆಗೆ. ನಮ್ಮನೆಗ? ಅದೇ ನಮ್ಮನೆ. ನಾಳೆ ನಮ್ಮನೇಲಿ ದೊಡ್ಡ ಸಮಾರಂಭ ಇದೆ. ತಾವು ದೊಡ್ಡ ಮನಸ್ಸು ಮಾಡಿ ತಂಗಿ ಸಮೇತ ದಯಮಾಡಿಸ್ಬೇಕು. ಕಾಯಕವೇ ಕೈಲಾಸ, ಸಭೆ ಸಮಾರಂಭಗಳಿಗೆ ನಾ ದೂರ. ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಆಗನ್ಬೇಡಿ, ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಮ್ಮ ನೀನಾದ್ರೂ ಸ್ವಲ್ಪ ಹೇಳಮ್ಮ. ದೊಡ್ಡವರು ಅಷ್ಟು ಕರೀತಿದ್ದಾರೆ, ಒಪ್ಕೋಣ. ಶಾಂತಿ, ನನಗೆ ಬೇರೆ ಕೆಲಸ ಇದೆ, ನೀನ್ ಬೇಕಾದ್ರೆ ಹೋಗ್ಬ. ದಯವಿಟ್ಟು ಆಗನ್ಬೇಡಿ ಸ್ವಾಮಿ, ನಿಮ್ ಋಣ ನನ್ನ ಮೇಲಿದೆ. ಏನ್ ಮಾಡ್ತಿದ್ದೀರಾ, ಬಿಡಿ ಕೈ ಬಿಡಿ. ಸರಿ ಆಯ್ತು, ಬನ್ನಿ ಬನ್ನಿ, ಈಗ ದಯ ಮಾಡಿಸಿ ಬಾಮ್ಮ. ಶಾಂತಿ, ನಮ್ಗೆ ಯಾಕೆ ಸರ್ ಈ ಉಪಚಾರ? ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಅನ್ನ ಕೊಡೋ ದಣಿ ಬಗ್ಗೆ ತಿಳ್ಕೊಳ್ದೇ ಇರ್ತೀವ? ದಯ ಮಾಡಿಸಿ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಅಣ್ಣ. ಅದು ಇದು ಧರ್ಮಾತ್ಮರ ಮನೆ. ಹೌದಮ್ಮ, ಅಲ್ಲಿದ್ದಾರಲ್ಲ ಆ ಪುಣ್ಯಾತ್ಮರು, ಇದು ಅವ್ರ ಮನೆ. ಸಂಕೋಚ ಪಟ್ಕೋಬೇಡಿ, ಕೂತ್ಕೊಳ್ಳಿ. ನೋಡಿ, ಚಿಕ್ಕವರಾದ ನಮಗೆ ನೀವು ದೊಡ್ಡವರಾದವ್ರು ಹೀಗೆ ನಮಸ್ಕಾರ ಮಾಡಬಾರ್ದು ಪ್ಲೀಸ್. ದೇವ್ರನ್ನ ಬಿಟ್ರೆ ನಾವು ಕೈ ಮುಗಿಯೋದು ನಿಮ್ಗೇನೆ. ಚಚೆ ದಯವಿಟ್ಟು ಬೇಡಿ ರಾಜ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿಪ್ಪ. ನಾವ್ ಯಾರು ಅಂತ ಗೊತ್ತಿದ್ರು ನಮ್ಮನ್ನು ಗುರುತಿಸ್ತೆ, ಈ ರೀತಿ ಶಿಕ್ಷೆ ಕೊಡ್ಬಿಡಿ. ನಿಮ್ ತಮ್ಮಯ್ಯ ಅಂತೀನಿ. ಹೀಗೆಲ್ಲ ಮಾತಾಡಿ ನೀವು ನನಗೆ ಶಿಕ್ಷೆ ಕೊಡ್ತಿದ್ದೀರಾ? ನೀವು ಚಿಕ್ಕವರಾಗಿದ್ದಾಗ ನಾನು ಏನೇನೋ ಅಂದ್ಬಿಟ್ಟೆ, ಈಗ ಅದನ್ನೇ ಮನಸ್ಸಲ್ಲಿಟ್ಕೊಂಡು ನಮ್ಮಿಂದ ದೂರವಾಗೋ ಶಿಕ್ಷೆ ಮಾತ್ರ ಕೊಡ್ಬೇಡಿ. ಆ ತಪ್ಪಿಗೆ ನಾನು ನಿಮ್ ಕಾಲಿಡಿದ ಕ್ಷಮೆ ಕೇಳ್ತೀನಿ. ಏನ್ ಮಾಡ್ತಾ ಇದ್ದೀರಾ? ನಿಮ್ಮಂತವ್ರು ನಮ್ ಕಾಲಿಗೆ ಬಿದ್ರೆ ಶ್ರೇಯಸ್ಸಲ್ಲಮ್ಮ. ನೋಡಿ, ಈ ಆಸ್ತಿ ಬಗ್ಗೆ ನಮ್ಗೆ ಯಾವ ಅಭಿಮಾನನೂ ಇಲ್ಲ. ದಯವಿಟ್ಟು ನಮ್ ಪಾಡೆ ನಮ್ಮನ್ ಬಿಟ್ಬಿಡಿ. ನೀವು ಚೆನ್ನಾಗಿ ಬದುಕ್ತಿರೋದ್ ನೋಡಿ ನಮಗ್ ಸಂತೋಷವಾಗಿದೆ. ನಮಗಷ್ಟೇ ಸಾಕು, ನಾವು ಕಾಲಿಟ್ ಕಡೆ ಒಳ್ಳೇದಾಗಲ್ಲಮ್ಮ. ಬಿಡ್ತು ಅನ್ನಮ್ಮ, ಕೆಟ್ಟಗಳಿಗೆ ಕೆಟ್ಟ ಮಾತು ಬಂದ್ಬಿಡ್ತು. ಆ ಬಗ್ಗೆ ನಿಮ್ಗೆ ಪಶ್ಚಾತ್ತಾಪ ಆಗಿದೆಯಲ್ಲ, ಬಿಡಿ. ನೋಡಿ, ಯಾರ ಹಂಗಲ್ಲೂ ಬದುಕ್ತಿರುವಂತ ಸಾಮರ್ಥ್ಯ ಛಲ ನನಗ್ ಬರೋಕೆ ನೀವೇ ಕಾರಣ. ದೊಡ್ಡ ಮಾತು ನಿಮ್ದು, ಈ ಆಸ್ತಿ ಎಲ್ಲ ನಿಮಗೆ ಸೇರ್ಬೇಕಾದ್ದು ರಾಜ. ಆ ದಿನ ಇವಳು ಆಡದ ಮಾತಿಗೆ ನೀವು ನೊಂದ್ಕೊಂಡು ಹೊರಟೋಗ್ಬಿಟ್ರಿ. ಅದೇ ವಾರದಲ್ಲಿ ನಿಮ್ ತಂದೆಯವರು ನನ್ನ ಹೆಸರಿನಲ್ಲಿ ಡೆಪಾಸಿಟ್ ಇಟ್ಟ 5 ಲಕ್ಷ ರೂಪಾಯಿ ಹಣ ಮೆಚ್ಯೂರ್ ಆಗಿ ಬಂತು. ಆಗ ಸುಶೀಲಾ ಸಹ ಪಶ್ಚಾತ್ತಾಪದಿಂದ ಬೆಂದು ಹೋದ್ಲು. ಎಂದಾದ್ರೂ ಒಂದ್ ದಿವಸ ನೀವು ಸಿಕ್ಕೇ ಸಿಗ್ತೀರಿ ಅನ್ನೋ ಆಸೆಯಿಂದ ನಿಮ್ಮ ದಾರಿ ಕಾಯ್ತಾ ಈವರೆಗೂ ಬದುಕಿದ್ದೆ ರಾಜ. ನನ್ನ ಪ್ರಾರ್ಥನೆ ದೇವರಿಗೂ ಮುಟ್ತು, ನನ್ನ ಆಸೆ ಈಡೇರಿಸ್ಬಿಟ್ಟ. ಈ ಐಶ್ವರ್ಯ ಎಲ್ಲ ನಿಮ್ದು ರಾಜ, ನಿಮ್ಮ ತಂದೆಯವರು ನನಗೆ ಕೊಟ್ಟ ಭಿಕ್ಷೆ, ಇದಕ್ಕೆ ವಾರಿಸ್ತಾರ ನೀವೇ. ನನಗೂ ವಯಸ್ಸಾಯ್ತು, ಇನ್ ಮೇಲೆ ಈ ವ್ಯವಹಾರವನ್ನೆಲ್ಲ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ರಾಜ. ತಗೊಳ್ಳಿ ಬೀಗದ ಕೈ. ಏನ್ ಸರ್ ಇದೆಲ್ಲ? ನೀವು ದೊಡ್ಡ ಆಲದ ಮರ, ನಿಮ್ ನೆರಳಲ್ಲಿ ಇರ್ಬೇಕಾದವರು ನಾವು. ದಯವಿಟ್ಟು ತಗೊಳ್ಳಿ ರಾಜ, ನೀವು ಈ ಜವಾಬ್ದಾರಿನ ವಹಿಸ್ಕೊಂಡ್ರೇನೆ ನೀವು ನಮ್ಮನ್ನು ಕ್ಷಮಿಸಿದೀರಾ ಅಂತ ತಿಳ್ಕೊತೀವಿ. ಇಲ್ದಿದ್ರೆ ನಮ್ ಬದುಕಿಗೆ ಬೆಲೆದೇ ಇಲ್ಲ, ನಾವು ಬದುಕೋದು ಇಲ್ಲ. ತಗೊಳ್ಳಿ. ಸರಿ, ದೈವೇಚ್ಛೆ. ನನ್ ಮಗಳು ಶಕುಂತಲ ಇನ್ಮೇಲೆ ಶಾಂತಿ ಒಬ್ಳೆ ನಿಮ್ ತಂಗಿ ಅಲ್ಲ, ಶಕು ಕೂಡ ನಿಮ್ ತಂಗಿನೇ. ಅವಳ ಜವಾಬ್ದಾರಿ ನಿಮ್ದೇ. ನಿಮ್ಮ ಕಷ್ಟನೇ ನನ್ನ ಕಷ್ಟ, ನಿಮ್ಮ ಸುಖನೇ ನನ್ನ ಸುಖ. ಯಾಲಕ್ಕಿ ಸ್ಪೀಕಿಂಗ್. ಯಾರು? ಕಾಂಟ್ರಾಕ್ಟ್ ರಾಮಯ್ಯನವ್ರೆ. ಏನ್ ಕಾಕಾಶ್ ಅವ್ರೆ, ಅದು ಯಜಮಾನ್ರು ಇನ್ನೂ ಬಂದಿಲ್ಲ. ಏನ್ ಸಮಾಚಾರ? ಈ ಸಾರಿ ಟೆಂಡರ್ಗೆ ನಾನು ಅಪ್ಲೈ ಮಾಡಲ್ಲ. ಇದೇನ್ ಸರ್ ಆಶ್ಚರ್ಯ? ಯಾರೋ ನನ್ನ ಪ್ರಾಣ ತೆಗಿತೀನಿ, ಬಂಗ್ಲೆಗೆ ಬಾಂಬ್ ಬಿಡ್ತೀನಿ ಅಂತ ಹೆದರಿಸ್ತಿದ್ದಾರೆ. ಘಟ ಇದ್ರೆ ಒಂದು ಮಠ ಕಟ್ಟಿಸ್ಬಹುದು. ಯಾರಿಗ ಬೇಕಾಯ ಅಪಮೃತ್ಯು? ನಿಮ್ ಯಜಮಾನ್ರ ಏನಂತಾರೆ? ಅವ್ರಿಗೆ ನಂತ ಇಂಟ್ರೆಸ್ಟ್ ಇಲ್ಲ ಕಾಕಾಶ್ರಿ. ಇಷ್ಟು ದಿವಸ ನಾನು ಅವ್ರಿಗೆ ಪ್ರತಿಸ್ಪರ್ಧಿ ಆಗಿದ್ದೆ, ಇನ್ನವ್ರನ್ನ ಎದುರಿಸೋ ತಾಕತ್ ಯಾರಿಗಯ್ಯ ಇದೆ? ಅಪ್ಲೈ ಮಾಡಿದ್ರೆ ಅವ್ರಿಗೆ ಲಾಭ. ಇಡ್ಲಾ?
ರಾಮಯ್ಯ ಟೆಂಡರ್ಗೆ ಅಪ್ಲೈ ಮಾಡೋದಿಲ್ವಂತೆ ತಾಜಶ್ರೀ ಅವರೇ. ಬೆನ್ ಹತ್ತಿದೆ ಬೇತಾಳ ಬಿಟ್ಟು ಹೋಯ್ತು. ನನ್ನ ಗುರಿ ಯಾವತ್ತೂ ತಪ್ಪೋದಿಲ್ಲ ಕಣ್ರಯ್ಯ. ಏನಂದ್ರು? ನನಗೆ ಯಾವ ಬಾವಿಕೆರೆ ಮಿಸ್ಸಸ್ ಗೊತ್ತಿಲ್ಲ, ಗೆಟ್ ಔಟ್ ಅಂದ್ರು. ಇಂಗ್ಲಿಷ್ ನಲ್ಲಿ ಹೇಳಿ ಕಳಿಸಿದ್ದು ನಂದೇ ತಪ್ಪು, ಅವನಿಗೆ ಅರ್ಥ ಆಗಿಲ್ಲ. ಹೋಗಿ ಹೂವಿನ ಕಮಲ ಬಂದಿದ್ದಾಳೆ ಅಂತ ಹೇಳು. ಬಾಸ್ ಬಿಜಿ ಇದ್ದಾರೆ, ನಾಳೆ ಬಾ. ಈ ಕಮಲನಿಗೆ ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟ ಅಭ್ಯಾಸ ಇಲ್ಲ. ಹೋಗಿ ರಾಜ, ರಾಜ ಈ ಡ್ರೆಸ್ ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಹಾದಿ ಕಣ್ಣು, ಬೀದಿ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು ಎಲ್ಲ. ಯಾರು ನೀನು? Who are you, man? ಏಳಿದಾಳೆ ಅಂತ ನಾಚಿಕೆನಾ? ಏಯ್, ಮುಖ ಏನ್ ನೋಡ್ತೀಯ? ಬಿಡುಗಾಡಿ. ಏಯ್, ನನ್ನ ಸೆಕ್ರೆಟರಿ ಹೋಗು ಅಂತ ಹೇಳೋಕ್ ನೀನ್ ಯಾರು? ಇವಳು ನಿಂಗೆ ಸೆಕ್ರೆಟರಿನಾ? ಯಾರಾದ್ರೆ ನನಗೇನು? ನೀನು ನನ್ನ ಯಾರು ಅಂತ ಕೇಳ್ತೀಯ? ನಾನು ಯಾರು ಅಂತ ನಿಂಗ್ ನೆನಪಿಲ್ವಾ? Who's this girl, boss? I'll take care of her. ಹುಚ್ಚಿ. ಏನಂದೆ? ನಾನು ಹುಚ್ಚಿನಾ? ನಿನ್ ಸಕ್ರೆಟಿ ಹಂಗೆ ಟುಸ್ಸು ಪುಸ್ಸು ಅಂತ ಗಿಲೆಟ್ ಹಾಕೋಕೆ ನಂಗ್ ಬರ್ದೇ ಇರಬಹುದು, ಆದ್ರೂ ನಾನು ಅವಳಿಗಿಂತ ಯಾವ್ದ್ರಲ್ಲಿ ಕಡಿಮೆ? ಸೀಗಡಿ ಮೀನ್ ಹಂಗ ಒಣಕೊಂಡಿದ್ದಾಳೆ ಆ ನನ್ ಸಾವತಿ. ಅವಳ ಮೇಕಪ್ಗಿಲ್ಲ ಮರಳಾಗ್ಬೇಡ ಉಸ್ತಾದ್. ಏಯ್, ಅವಳು ಎಜುಕೇಟೆಡ್, ವಿದ್ಯಾವಂತೆ, ನೀನು ಗೂಸ್ಲು. ಯಾಕೆ? ನನಗೇನು ಇಂಗ್ಲಿಷ್ ಬರೋದಿಲ್ವಾ? 56 ಅಕ್ಷರದ ನಮ್ಮ ಕನ್ನಡಕ್ಕಿಂತ 26 ಅಕ್ಷರದ ಜುಜುಬಿ ಇಂಗ್ಲಿಷ್ ನನಗ್ ಯಾವ ಲೆಕ್ಕ ಮ್ಯಾನ್? ಯು ವಾಟ್ ಆ ಫೆಲೋ. ಸ್ಟಾಪ್. ಯು ನಿನ್ ಮುಂದೆ ಏನ್ ಹೇಳ್ತೀಯ ಅಂತ ನನಗ್ ಗೊತ್ತು. ಯು ಹೋಪ್ಲೆಸ್ ಫೆಲೋ. ಯು ಅಂಡ್ ಮೀ ಲವ್, ಲವ್ ಪಾರ್ಕ್, ಲವ್ ಟೆಂಪಲ್, ಲವ್ ಸಿನಿಮಾ ಟೆಂಟ್. ಯು ನೋ ರಿಮೆಂಬರ್? ಐ ನೋ, ಐ ನೋ. ಯು ರೀಚ್, ಐ ಪೂರ್, ಐ ಡೈ, ಐ ಸುಸೈಡ್, ಐ ಜಂಪ್ ಫೆಲ್, ಐ ಡ್ರಿಂಕ್ ಪಾಲಿಡಾಲ್, ಕರೆಕ್ಟ್? ಅರಜಾಪ್, ಕಮು ಮೈ ಡಾರ್ಲಿಂಗ್, ಮೈ ಸ್ವೀಟಿ ಪೈ. ನಿನ್ನ ಕೀಟ್ಲೆ ಮಾಡಬೇಕು, ಮನೆ ತಮಾಷೆ ಮಾಡಿ. ಈ ರಾಜ ಯಾವಾಗ್ಲೂ ನಿನಗೆ ರಾಜನೇ. ನೀನ್ ಬರೀ ರಾಜ ಅಲ್ಲ, ನನಗೆ ರಾಜಾಧಿ ರಾಜ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಕ್ಯಾಶ್ ಸಮೇತ ಬಂದಿದ್ದೀವಿ ನಮ್ಮ ಆಫೀಸ್ಗೆ. ಈ ಬಿಲ್ಡಿಂಗ್ ಹೇಳಿ ಕಟ್ಟಿಸ್ದಾಗಿದೆ. ಈ ಬಿಲ್ಡಿಂಗ್ ನಮಗೆ ಬೇಕೇ ಬೇಕು. ಈಗಲೇ ನಿಮ್ ಹಣ ಪೂರ ಸೆಟ್ಲ್ ಮಾಡ್ಬಿಡ್ತೀವಿ. ನೋ ಅಡ್ವಾನ್ಸ್, ಫುಲ್ ಸೆಟ್ಲ್ಮೆಂಟ್. ಸಾರಿ ಸರ್, ಯು ಆರ್ ಟೂ ಲೇಟ್. ಯಾಕೆ? ಈ ಬಿಲ್ಡಿಂಗ್ ಒಂದ್ ಗಂಟೆ ಮುಂಚೆ ಸೇಲ್ ಆಯ್ತು ಸರ್. ನೀವ್ ಹೇಳಿದ ಅಮೌಂಟ್ ರೆಡಿ ಮಾಡಿ ತಂದಿದ್ದೀವ್ರಿ. ಆ ಅಮೌಂಟ್ ಮೇಲೆ 20 ಲಕ್ಷ ಜಾಸ್ತಿ ಕೊಟ್ಟು ಅವ್ರು ಪರ್ಚೇಸ್ ಮಾಡ್ಬಿಟ್ರು ಸರ್. ಯಾರ್ರಿ ಅವರು? ರಾಜ ಗಜಪತಿ, ಎ ಮಿಲಿಯನೇರ್. ರಾಜ ಗಜಪತಿ, ರಾಜ ಗಜಪತಿ. ಹಲೋ ಸರ್. ಸರ್, ಅದೇನು ಬೊಗಳಯ್ಯ, ಶೇರ್ಸ್ ನಮ್ದಾಯ್ತು ತಾನೇ? ನೋ ಸರ್, ಯಾರೋ ರಾಜ ಗಜಪತಿ ಇನ್ನೋರ್ಗೆ ಎಲ್ಲ ಶೇರ್ಸ್ ಸೆಟ್ಲ್ ಆಗೋಯ್ತು. ಐ ಫೀಲ್ ವೆರಿ ಸಾರಿ ಸರ್. ರಾಜ ಗಜಪತಿ, ರಾಜ ಗಜಪತಿ, ಯಾವನ ಯಾವನು? ನಾವು ನಡೆಯೋ ಹಾದಿಗೆ ಮುಳ್ಳಾಗಿದ್ದಾನೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಬಿಲ್ಡಿಂಗು ನಮಗೆ ದಕ್ಕದೇ ಇರೋ ಹಾಗೆ ಮಾಡ್ದ, ಈಗ ಶೇರ್ಸು ಹೊಡೆಕೊಂಡ. ಈಗಾದ್ರೆ ನಮ್ ಬಿಸ್ನೆಸ್ ಗತಿ ಏನು? ಹೌದು, ನಾಳೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಟೆಂಡರ್ ಬೇರೆ ಇದೆಯಲ್ಲ ಸರ್ಕಾರದ್ದು, ಅದ್ರ ಗತಿ ಏನು? ಜೆಂಟಲ್ಮನ್, ಎಲ್ರಿಗಿಂತ ಲೋಯೆಸ್ಟ್ ಕೊಟೇಶನ್ ರೂಪೀಸ್ 3 ಕ್ರೋರ್ಸ್ 96 ಲ್ಯಾಕ್ಸ್ 85,964. ಮಿಸ್ಟರ್ ರಾಜಾ ಗಜಪತಿ. ಈ ಸಲದ ಟೆಂಡರ್ ಮಿಸ್ಟರ್ ರಾಜಾ ಗಜಪತಿ ಅವರಿಗೆ ಮಂಜೂರು ಮಾಡಲಾಗಿದೆ.
ಅಲ್ಲ ಗುರುಗಳೇ, ಒಬ್ಬ ಮಾಮೂಲಿ ಆಟೋ ಡ್ರೈವರ್ ನಿಮ್ಗೆ ಎದುರಾಳಿ ಆಗ್ತಾನೆ ಅಂತ ನಾನು ಕನಸಿನಲ್ಲೂ ಎಣಿಸಿರ್ಲಿಲ್ಲ. ಕೋಟಿಗಟ್ಟಲೆ ಬಿಸ್ನೆಸ್ಗೆ ಆ ಬಿಕಾರಿ ಹಣ ಎಲ್ಲಿಂದ ತರ್ತಾನೆ? ಯಾರ್ ಕೊಡ್ತಾರ ಅವನಿಗೆ? ಓ ರಾಜ ಗಜಪತಿ ಅಂತ ಹೆಸರು ಬೇರೆ ಮೊಳದುದ್ದ. ಇದ್ರ ಹಿನ್ನೆಲೆಯಲ್ಲಿ ಖಂಡಿತ ಯಾರೋ ಇದಾರೆ ಕಣ್ರಯ್ಯ. ಹೌದು, ನಿನ್ನ ಮಾತು ಸತ್ಯ ನಾಗಭೂಷಣ್. ನಿನ್ನ ಶ್ರೀಮಂತಿಕೆಯ ಹಿನ್ನೆಲೆಯಲ್ಲಿ ಯಾವ ಮಹಾನುಭಾವನ ಬೆವರು ರಕ್ತ ಹರಿತಾ ಇದೆಯೋ ಅದೇ ರಕ್ತ ರಾಜ ಗಜಪತಿಯಲ್ಲೂ ಹರಿತಾ ಇದೆ. ನೀನೊಬ್ಬ ಫೂಲ್. ಅವನು ಆಟೋ ಡ್ರೈವರ್, ಬೀದಿಯಲ್ಲಿ ಬಿದ್ದಿದ್ದವನು. ನೀನು ಬೀದಿಯಲ್ಲಿ ಬಿದ್ದಿದ್ದವನೇ. ಅನ್ನ ಇಟ್ಟು ಮನೆ ಕನ್ನ ಹಾಕಿದೆ, ಹಾಳಾಗಿದ್ದವನು ಅರಸನಾದೆ. ಶಡಪ್. ನಾನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ಆ ಹಳೆ ಕಥೆನೆಲ್ಲ ನಾನು ಯಾವಾಗಲೂ ಮರ್ತು ಹೋಗಿದ್ದೀನಿ. ಹಳೆ ಕಥೆನ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ನಾನು ರಾಜ ಗಜಪತಿನ ನಿನ್ನ ಎದುರೊಳಗೆ ಕರ್ಕೊಂಡ್ ಬಂದಿರೋದು. ಓ ರಾಜ ಗಜಪತಿ, ಯಾರು ಯಾರ ಈ ರಾಜ ಗಜಪತಿ? ನೀನ್ ಯಾರ ಅನ್ನ ಕಸ್ಕೊಂಡಿಯೋ, ಯಾರ ಕೋಟಿ ಹಣನ ಲೂಟಿ ಮಾಡಿದ್ಯೋ, ಯಾರ ಹಸುಗೂಸುಗಳನ್ನ ಬೀದಿ ಪಾಲು ಮಾಡಿದ್ಯೋ, ಯಾರನ್ನ ವಂಚಿಸಿ ವೈಭವದಿಂದ ಮೆರಿತಾ ಇದೆಯೋ, ಆ ಹಣ ಅಂತಸ್ತು ಅಧಿಕಾರಕ್ಕೆ ಅಸಲಿ ಹಕ್ಕುದಾರ ರಾಜ ಗಜಪತಿ. ಅಂದ್ರೆ ಗಜಪತಿ ರಾಯರ ಮಗ ರಾಜ ಗಜಪತಿ. ಯಾಕೆ ಚಳಿ ಬಂದನಾಗಿ ನಡೀತಾ ಇದೀಯ? ಕಿವಿಯಲ್ಲಿ ಸಾವಿನ ಗಂಟೆ ಬಾರಿಸ್ತಾ ಇದೀಯಾ? ನಂಬಲ್ಲ. ಅವನು ಗಜಪತಿ ರಾಯರ ಮಗ ಅಂತ ನಾನು ನಂಬಲ್ಲ. ಅನುಮಾನವೇ ಬೇಡ. ಇನ್ನು ನಿನ್ನ ಸಾವಿನ ದಿನಗಳನ್ನ ಲೆಕ್ಕ ಹಾಕೋ. ಇಷ್ಟು ದಿವಸ ನಿನ್ನ ಬದುಕಕ್ ಬಿಟ್ಟಿದ್ದು ನಂದೇ ತಪ್ಪು. ಇನ್ನು ನಿನ್ನ ಬದುಕಕ್ ಬಿಡಲ್ವೋಲೇ ಮುದಿಯ. ಮೊದ್ಲು ನೀನ್ ಬದುಕೊಳ್ಳೋ ದಾರಿ ನೋಡ್ಕೊಳ್ಳೋ ಗುಲಾಮ. ಏನಂದೆ? ನಿನ್ನ ಒಂದೊಂದು ಅಕೃತ್ಯ ಅವ್ಯವಹಾರಗಳನ್ನ ರಾಜ ಕಣ್ಣಾರೆ ಕಂಡಿದ್ದಾನೆ. ಆಗಾಗ ಸರಿಯಾದ ಪೆಟ್ಟು ಕೊಟ್ಟಿದ್ದಾನೆ. ಆದ್ರೆ ಅವನಿಗೆ ನೀನೇ ಅವನ ತಂದೆ ಕೊಲೆಗಾರ ಅಂತ ಗೊತ್ತಿಲ್ಲ. ನಾನು ತಿಳಿಸಿಲ್ಲ. ತಿಳಿಸಿದ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ಓ ತಿಳಿಸ್ಬಿಡ್ತೀಯಾ? ನಾನೇ ಅವನ ತಂದೆನ ಕೊಂದೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆ ಎಲ್ಲಿದೆಯೋ ಅದಕ್ಕೆ ನಾನೇ ಸಾಕ್ಷಿ. ಓಹೋ, ಈ ಸಾಕ್ಷಿನೇ ಮುಗಿಸ್ಬಿಟ್ರೆ ನಂಜ. ರಾಮಯ್ಯನವ್ರೆ, ಎಷ್ಟು ಕುಡಿದ್ರು ಸಮಾಧಾನ ಆಗ್ತಾ ಇಲ್ಲ ಫ್ರೆಂಡ್ಸ್. ನನಗೆ ಆ ರಾಜನ ರಕ್ತ ಕುಡಿದಾಗಲೇ ಸಮಾಧಾನ. ನನಗವನ್ ರಕ್ತ ಬೇಕು. ಅವನ ರಕ್ತ ಅಷ್ಟು ಸುಲಭವಾಗಿ ಸಿಗೋಲ್ಲ ಡ್ಯಾಡ್. ಅವನ ಬಗ್ ಬಡಿಯೋ ಶಕ್ತಿ ಸಾಮರ್ಥ್ಯ ನಮ್ಮವರಿಗಿಲ್ಲ. ಆದ್ರೆ ಅವನ ಜೀವಕ್ಕೆ ಜೀವವಾಗಿರೋ ಜೀವಿಗಳ ಜೀವದ ಜೊತೆಗೆ ಜೂಜಾಟ ಆಡ್ಬೇಕು. ಆಗ ಅವನ ರಕ್ತ ಕುದಿಯುತ್ತೆ, ಇಂಗಿ ಆವಿ ಆಗುತ್ತೆ, ಶಕ್ತಿ ಕುಂದಿ ಹೋಗುತ್ತೆ, ಸಾಮರ್ಥ್ಯಕ್ಕೆ ಮಂಕು ಕವಿಯುತ್ತೆ. ಕೆಡ್ಡಾಕ್ ಬಿದ್ದಾನೇನ ಪಳಗಿಸ್ಲೂಬಹುದು, ಪ್ರಾಣಾನು ತೆಗಿಬಹುದು. ಏನಂತೀರಾ? ಗಾಡ್, ಮೈ ಸನ್, ಈಗ ನೀನೇ ನನಗೆ ದಾರಿ ದೀಪ ಕಾಣು. ಡೋಂಟ್ ವರಿ ಡ್ಯಾಡಿ, ರಾಜನ ಬಾಳಿನ ದೀಪನ ಹೇಗ ಆರಿಸ್ತೀನಿ ಅಂತ ವೇಟ್ ಅಂಡ್ ಸಿ. ಯಾಕೆ ಯಾಕೆ ಬದುಕಿಸಿದ್ರಿ ನನ್ನನ್ನ? ನನ್ ಮೇಲೆ ಕಾರ ಸಾಯಿಸ್ಬಿಡಿ. ಈ ಬಡವನ್ಗೆ ಭೂಮಿ ಮೇಲೆ ಬದುಕಿರೋ ಹಕ್ಕಿಲ್ಲ. ಸಾಯಿಸಿ ಸಾಯಿಸಿ ನನ್ನ. ರಘು, ನೀನ್ ಬದುಕಿರ್ಬೇಕು. ಶ್ರೀಕಾಂತ್, ನೀನಾ? ಎಸ್, ನಿನ್ನ ಶ್ರೀಕಾಂತ್. ಬಾ ಕಾರಲ್ಲಿ ಕೂತ್ಕೋ. ಯಾಕೆ? ನಾನ್ ಬಡವ, ನಾನ್ ಭಿಕಾರಿ. ಆ ಬಡತನದ ರುಚಿ ನಿನಗೆ ಗೊತ್ತಾಗ್ಲಿ, ಜೀವನದ ಅರ್ಥ ನಿನಗೆ ತಿಳಿಲಿ ಅಂತ ಸ್ವಲ್ಪ ದಿನ ನಿನ್ನ ದೂರ ಇಟ್ಟೆ. ಹಾಗಾದ್ರೆ ಈಗ್ಲೂ ನಾನು ನಿಮ್ ಫ್ರೆಂಡ? ಶ್ರೀಮಂತಿಗೆ ಬಂದ ತಕ್ಷಣ ತುತ್ತಿಟ್ಟು ಬೆಳೆಸಿದವರನ್ನ ಮರೆಯೋಕೆ ನಾನ್ ನಿಮ್ಮ ಅಣ್ಣ ರಾಜ ಅಲ್ಲ ಕಣ. ಕಮಾನ್. ಥ್ಯಾಂಕ್ ಯು ಶ್ರೀಕಾಂತ್. ಏ ನೋಡು, ಬಹಳ ದಿನಗಳಿಂದ ಕುಡಿದೆ, ನನ್ ಗಂಟ್ಲ ಆರೋಗಿದೆ ಕಣೋ. ಶ್ರೀಕಾಂತ್,
ಮೊದಲು ನನ್ನ ಬಾರಕ್ ಕರ್ಕೊಂಡು ಹೋಗೋ. ಓಕೆ ಓಕೆ, ಅದುವರೆಗೂ ಇದನ್ನ ಏರಿಸ್ತಾ ಇರು. ಬಾಯ್. ಶಾಂತಿ ಸಾವಿಗೆ ಕಾರಣನಾದ ರಾಕ್ಷಸ ಯಾರೇ ಆಗಿರಲಿ, ಯಾವ ಪಾತಾಳದಲ್ಲೇ ಅಡಗಿರಲಿ, ಆ ನನ್ನ ಮಗನ ಜೀವ ಸಹಿತ ಉಳಿಸೋದಿಲ್ಲ. ದಯವಿಟ್ಟು ಹಾಗೆ ನೋಡ್ಬೇಡ ಅಣ್ಣ, ಹಾಗೆ ನೋಡ್ಬೇಡ. ದೇವ್ರಂತ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಾನು ನಿಂಗೆ ತುಂಬ ದ್ರೋಹ ಮಾಡಿಬಿಟ್ಟೆ ಅಣ್ಣ. ನಾನು ಪರಂ ನೀಚ ಅಣ್ಣ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಶಾಂತಿ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ, ಯಾವ ಸಂಬಂಧನೂ ಇಲ್ಲ. ಇವನು ಮಾತಂಬೇಡ ರಾಜ, ಜೀವಕ್ಕೆ ಜೀವವಾಗಿದ್ದ ನಿನ್ನ ತಂಗಿನಕೊಂದು ಈ ಪಾಪಿಷ್ಟನ ಜಾಮೀನು ಕೊಟ್ಟಿದೆಯಲ್ಲ ನೀನು, ಒಳ್ಳೆತನಕ್ಕೊಂದು ಮಿತಿ ಇರ್ಬೇಕಪ್ಪ. ಅಪ್ಪ, ನಾನು ನನ್ನ ತಂಗಿನ ಕೊಲೆ ಮಾಡಿಲ್ಲಪ್ಪ, ನಾನು ನನ್ನ ತಂಗಿನ ಕೊಲೆ ಮಾಡಿಲ್ಲಪ್ಪ, ನಾನು ನಂಬಪ್ಪ, ಖಂಡಿತ ನನ್ನ ತಂಗಿನ ನಾನು ಕೊಲೆ ಮಾಡಿ. ಕುಡುಕರಿಗೆ ತಾಯಿ ತಂಗಿ ಅನ್ನೋ ಜ್ಞಾನ ಎಲ್ಲಿರುತ್ತೆ? ನಿಜ, ನಾನು ಕುಡುಕ, ಆದ್ರೆ ನನ್ನ ತಂಗಿ ಶಾಂತಿನ ಕೊಲೆ ಮಾಡೋಷ್ಟು ಕಟ್ಕ ನಾನಲ್ಲ, ನನ್ನ ನಂಬಿ. ಮತ್ತಾರು ನಮ್ಮನೆ ನಂದ ದೀಪ ಆರಿಸೋರು ಯಾರು? ನಾನು ಅಮಲ್ನಲ್ಲಿದ್ದೆ, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಅವತ್ತು ರಾತ್ರಿ ಶ್ರೀಕಾಂತ್ ಅವಳನ್ನ Ha ha ha.
ಏನು ನಮ್ಮ ಶಾಂತಿನ ಕೊಂದ ರಾಕ್ಷಸ ಶ್ರೀಕಾಂತ? ನೀನ್ ಹೇಳ್ತಿರೋ ನಿಜ ಏನು? ಖಂಡಿತ ನಿಜ. ದೇವನ ಮರದಲ್ಲಿ ಮಾವಿನ ಹಣ್ಣು ಬಿಡಕ್ ಸಾಧ್ಯವೇ ರಾಮೇನವ್ರೆ? ಹೌದಪ್ಪ, ನಿನ್ ತಂಗಿನ ಶ್ರೀಕಾಂತ್ ಕೊಂದ, ಅವನಪ್ಪ ನಿನ್ ತಂದೆನ್ ಕೊಂದ. ರಾಮೇನವ್ರೆ ಏನ್ ಹೇಳ್ತಾ ಇದ್ದೀರಾ ನೀವು? ರಾಜ, ಇಷ್ಟು ದಿವಸ ಮೊಡ್ಲಲ್ಲಿ ಕೆಂಡಾನ್ ಕಟ್ಕೊಂಡಿದ್ದೆ, ಆ ಕೆಂಡ ಇವತ್ ನಿನ್ನ ತಂಗಿನ ನಿನ್ನ ಮನೇನ ಸುಟ್ಟು ಭಸ್ಮ ಮಾಡ್ತಾ ಇರೋವಾಗ ಇನ್ನು ನಾನು ಸಹಿಸ್ಕೊಂಡಿರಲ್ಲಪ್ಪ. ಸತ್ಯ ಏನು ಅಂತ ನಿನಗೆ ಗೊತ್ತಾದ್ರೆ ನೀನು ಆವೇಶಕ್ಕೆ ಒಳಗೊಂಡು ಆ ನೇಚರ್ ರುಂಡಾನ ಚಂಡಾಡಿ ಜೈಲಿಗೆ ಹೋಗ್ತೀಯಲ್ಲ ಅಂತ ಹೆದರಿ ಬಾಯಿ ಮುಚ್ಚಿಕೊಂಡು ಒಳಗೇ ಸುಟ್ಟು ಹೋಗ್ತಿದ್ನಪ್ಪ. ಇನ್ನ ಅವ್ರ ಬೆಂಕಿ ಅವ್ರನ್ನೇ ಸುಡೋ ಕಾಲ ಬಂದಿದೆ. ದೇವರಂತ ನಿನ್ನ ತಂದೆನ ಕೊಂದ ನಿಷ್ಕರುಣಿ ಆನ್ ನಾಗಭೂಷಣ್, ನಿನ್ನ ತಂದೆ ಹಣನೆಲ್ಲ ಲೂಟಿ ಮಾಡಿ ನಿನ್ನ ನಿನ್ನ ತಂಗಿನ ಬೀದಿಯಲ್ಲಿ ನಿಲ್ಲಿಸಿದ ಭ್ರಷ್ಟ ನಾಗಭೂಷಣ್, ನಿನ್ನ ಸಾಕಿ ಸಲಹಿದ ನರಸಿಂಹಯ್ಯನ ಮನೆ ಮುರಿದ ಕ್ರೂರಿ ಇದೇ ನಾಗಭೂಷಣ್. ನಿನ್ನ ತಂಗಿಯ ಸಾವಿನ ಹಿಂದೆ ಆ ನಾಗಭೂಷಣ ಕೈವಾಡ ಇದೆ ರಾಜ. ಆ ರಾಕ್ಷಸನ ಸಂಹಾರ ಆಗಲೇಬೇಕು, ಅವನಿಗೆ ನೋವು ಸಂಕಟದ ರುಚಿ ತೋರಿಸಲೇಬೇಕು, ಸಾವಿನ ಸಂಕೋಲೆ ಹಾಕು, ಆ ದುಷ್ಟರ ಸಂಹಾರ ಮಾಡು ರಾಜ ಮಾಡು. ನಿಮ್ಮ ಸಾವು ಯಾವತ್ತಿದ್ರೂ ನನ್ನ ಕೈನಲ್ಲೇ ಅಂತ ನಿಮ್ಗೆ ಅವತ್ತೇ ನಾನು ಹೇಳಿದ್ದೆ. ಇವತ್ತು ನಿಮ್ಮನ್ನ ನಾ ಜೀವ ಸಹಿತ ಉಳಿಸಲ್ಲ. ಇದು ಚಕ್ರವ್ಯೂಹ ಕಣ, ಒಳಗಡೆ ಬಂದವರು ಹೊರಗಡೆ ಹೋಗಕ್ ಸಾಧ್ಯವೇ ಇಲ್ಲ. ನಿನ್ನ ಚಕ್ರವ್ಯೂಹನ ಬೇತ್ಸೋದು, ಬೇರ್ ಸಮೇತ ಕಿತ್ತಾಕೋದು ಎರಡೂ ನನಗ್ ಚೆನ್ನಾಗ್ ಗೊತ್ತಿದೆ ಕಣ. ಕಚಡ, ನಿಮ್ಮಪ್ಪ ಹೀಗೆ ಹೇಳ್ತಾ ನಮ್ಮ ಚಕ್ರವ್ಯೂಹದಲ್ಲಿ ನುಗ್ಗದ, ಕೊನೆಗೇನಾದ ಸತ್ತು ಸಮಾಧಿ ಸೇರ್ದ. ನಮ್ಮ ವೈರತ್ವ ಕಟ್ಕೊಂಡಿದ್ದಕ್ಕೆ ನಿನ್ನ ತಂಗಿ ಏನಾದ್ಲು? ಬೀದಿ ಹೆಣವಾದ್ಲು. ನಾಗಭೂಷಣ್, ಇವತ್ತಿಗೆ ನಿನ್ ಗತಿ.
ಇವ್ರನ್ನೇನು ಮಾಡ್ಬಿಡಣ್ಣ, ಇವನ್ ಬಿಟ್ಬಿಡಣ್ಣ. ನಿಂದಮ್ಮಯ್ಯ ಯಾಕಮ್ಮ ನಿನ್ ಅಣ್ಣ ಕೊಲೆಗಾರನಾಗ್ತಾನೆ ಅಂತ ಭಯಾನ? ನನ್ ಗಲ್ ಶಿಕ್ಷೆ ಆದ್ರೂ ಸರಿ, ಇವತ್ತು ಈ ದುಷ್ಟರ ಸಂಹಾರ ಆಗ್ಲೇಬೇಕು. ನನ್ ಹೋಟೆಲ್ ಬೆಳಿತಿರೋ ಮಗು ತಂದೆ ಇಲ್ದೆ ತಬ್ಲಿ ಆಗ್ಬಾರ್ದಣ್ಣ, ಇವನ್ ಬಿಟ್ಬಿಡಣ್ಣ. ನೀನೇನಮ್ಮ ಹೇಳ್ತಿದೀಯ? ಸತ್ಯ ಹೇಳ್ತಿದ್ದೀನಣ್ಣ, ನನ್ನ ಈ ಸ್ಥಿತಿಗೆ ಇವರೇ ಕಾರಣ, ಇವರೇ ಕಾರಣ. ರಾಜ, ಇವಳು ಕಣ್ಣೀರ್ ಕರ್ಗಿ ಈ ನಾಯಿನ ಉಳಿಸ್ಬೇಡ. ಡ್ಯಾಡಿ ಮುಚ್ಚ ಬಾಯಿ, ನಾನ್ ನಿನ್ ತಂದೇನೂ ಅಲ್ಲ, ನೀನ್ ನನ್ನ ಮಗಳು ಅಲ್ಲ. ರಾಜ, ನಿನ್ನ ಸಂಸಾರ ನುಚ್ಚಿನವರು ಮಾಡಿದ ಇವನು ಉಳಿಸ್ಬೇಡ, ಒಳ್ಳಾಕು. ಅಪ್ಪ, ನನ್ಗೇನು ತಡಿಯಕ್ಕಾಗ್ತಾ ಇಲ್ಲಪ್ಪ. ಅಪ್ಪ, 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 ಅಪ್ಪ. ರಾಜ, ರಾಜ, ಅಪ್ಪ, ದಯವಿಟ್ಟು ನನ್ನ ಮಗನ ಬಿಟ್ಬಿಡಪ್ಪ, ನನ್ನ ಮಗನ ಬಿಟ್ಬಿಡು. ನಾನು ನಿನಗೆ ಅನ್ಯಾಯ ಮಾಡಿದ್ದೀನಿ, ನಿನಗೆ ಮೋಸ ಮಾಡಿದ್ದೀನಿ. ನನ್ನ ಆಸ್ತಿನೆಲ್ಲ ನಿನಗೆ ಬರ್ಕೊಟ್ಬಿಡ್ತೀನಪ್ಪ, ದಯವಿಟ್ಟು ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ನಿನ್ನ ಆಸ್ತಿ ಯಾವನಿಗೆ ಬೇಕು? ಕಚಡ ನನ್ನ ಮಗನೇ. ಇನ್ನೊಬ್ರಿಗೆ ನೋವು ಕೊಡೋದು ಅಂದ್ರೆ ನಿನಗೆ ಬಹಳ ಇಷ್ಟ ಅಲ್ಲ? ಬಹಳ ಮಜಾ ತಗೋತೀಯ ಅಲ್ಲ? ಏನು ತಿಳಿದಿರೋ ಹುಡುಗರಿಗೆ ಡ್ರಗ್ಸ್ ಕೊಟ್ಟು ಅವ್ರ ಜೀವನ ಹಾಳು ಮಾಡಿದೀಯ ಅಲ್ಲ? ಅಪ್ಪ, ರಾಜ, ರಾಜ, ಅಪ್ಪ ಮಾಡಿಬೇಡ, ಬಿಟ್ಬಿಡು ರಾಜ, ರಾಜ, ನಮ್ಮ ಅಪ್ಪನ ಬಿಟ್ಬಿಡು ರಾಜ, ಬಿಟ್ಬಿಡು ರಾಜ. ನಾವು ಮಾಡಿದ್ದೆಲ್ಲ ತಪ್ಪಾಯ್ತು ರಾಜ, ನಮ್ಮನ್ನು ಕ್ಷಮಿಸ್ಬಿಡು ರಾಜ. ನಮ್ಮ ಅಪ್ಪನ ಹೊಡಿಬೇಡ ರಾಜ, ರಾಜ, ನಮ್ಮ ಅಪ್ಪನ ಹೊಡಿಬೇಡ, ಬಿಟ್ಬಿಡು. ನೀವಿಬ್ರು ನನಗ್ ಮಾಡಿರೋ ಅನ್ಯಾಯಕ್ಕೆ, ಹಲ್ಕಾ ಕೆಲ್ಸಕ್ಕೆ ನಿಮ್ಮಿಬ್ರು ಜೀವ ಸಮಾಧಿ ಮಾಡ್ಬಿಡ್ತಿದ್ದೆ. ಆದ್ರೆ ಶಕ್ಕು, ಶಕ್ಕು ಇವತ್ತು ದೇವರಾಗಿ ಬಂದು ನಿಮ್ಮನ್ನು ಕಾಪಾಡಿದ್ದಾಳೆ. ನಿಮ್ಮಿಬ್ರಿಗೂ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ, ಬದುಕೊಳ್ಳಿ. ಶಕ್ಕು, ನನ್ನ ಕ್ಷಮಿಸು ಶಕ್ಕು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪರಿಶುದ್ಧನಾಗಿ ಬರ್ತೀನಿ. ನನಗೋಸ್ಕರ ಕಾಯ್ತೀಯ ರಾಜ. ನನ್ನ ಶಕುನ, ನನ್ನ ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ರಾಜ, ರಾಜ, ನನ್ನ ಆತ್ಮೀಯ ಬಂಧುಗಳೇ, ಸ್ನೇಹಿತರೆ, ಈ ಸಮಾರಂಭದ ಮುಖ್ಯ ಉದ್ದೇಶ ನನ್ನ ಸಮಸ್ತ ಆಸ್ತಿಯನ್ನು ಆಟೋರಿಕ್ಷಾ ಚಾಲಕರ ಕಲ್ಯಾಣ ನಿಧಿಗೆ ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸಬೇಕು. ಈ ರಾಜ ನಿಮ್ಮವನು, ಹಣ ಅಂತಸ್ತಿಗೆ ನಾನು ಯಾವತ್ತೂ ಆಸೆ ಪಟ್ಟೋನಲ್ಲ. ಅದಿವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಶಾಶ್ವತ. ನನಗೆ ಬೇಕಾಗಿರೋದು ಕೊನೆವರೆಗೂ ಈ ನಿಮ್ಮ ಸಂಬಂಧ, ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ. ಎಂದೆಂದಿಗೂ ನಿಮ್ಮ ಜೊತೆ ನಿಮ್ಮೋರ್ಲ ಒಬ್ಬನಾಗಿ ನಾನು ಬಾಳ್ಬೇಕು, ಅದೇ ನನ್ನ ಆಸೆ. ನಿಮ್ಮೆಲ್ರಿಗೂ ಪ್ರೀತಿ ನಮಸ್ಕಾರಗಳು. ರಾಜಾದಿ ರಾಜನ್ಗೆ, ಜೈ ರಾಜಾದಿ ರಾಜನ್ಗೆ.